ಸಂಚಿತ್ ಜ್ಞಾನ ಸರಣಿಯ ಎರಡನೇ ಉಪನ್ಯಾಸಕ್ಕೆ ಎಲ್ಲರನ್ನು ಸ್ವಾಗತಿಸ್ತೇನೆ. ಸಂಚಿತ್ ಫೌಂಡೇಶನ್ ಮೂಲತಃ ದಾಖಲೀಕರಣದ ಕೆಲಸದಲ್ಲಿ ತೊಡಗಿಕೊಂಡಿದೆ. ಈ ಮೊದಲು ಯಕ್ಷಗಾನ ಮತ್ತಿತರ ಕಲೆಗಳ ದಾಖಲೀಕರಣದ ಚಟುವಟಿಕೆಯಲ್ಲಿ ನಾನು ಮತ್ತು ಅಭಯ ಸಿಂಹ ಹಾಗೂ ವಂಶಪ್ರಕಾಶ್ ಅವರು ಬೇರೆ ಬೇರೆ ರೀತಿಯಲ್ಲಿ ತೊಡಗಿಕೊಂಡಿದ್ವಿ ಮತ್ತು ನಮಗೆ ಒಂದು ಸಾಂಸ್ಥಿಕ ಸ್ವರೂಪ ಕೊಡಬೇಕು ಅಂತ ಹಲವು ಹಿರಿಯರು ಕೊಟ್ಟ ಸಜೆಷನ್ ಸಲಹೆ ಮೇರೆಗೆ ನಾವು ಸಂಚಿತ್ ಫೌಂಡೇಶನ್ನ ಒಂದು ನಮ್ಮದೇ ಗೆಳೆಯರ ಬಳಗದ ಜೊತೆ ಸೇರಿಕೊಂಡು ಸ್ಥಾಪಿಸ್ಕೊಂಡಿದ್ವಿ. ಈ ಇದನ್ನು ಶುರು ಮಾಡಿದಾಗ ಮುಖ್ಯವಾಗಿ ಬಂದ ಐಡಿಯಾ ಒಂದು ವಿಚಾರದ ಬಗ್ಗೆ ಬಹಳ ಫೋಕಸ್ಡ್ ಆಗಿ ಒಂದು ಗಂಟೆಗಳ ಕಾಲದ ಮಾತು ಮತ್ತು ಅದರ ಜೊತೆಗೆ ಒಂದು ಅರ್ಧ ಗಂಟೆಗೆ ತಮ್ಮ ಚರ್ಚೆ ಇಂಥದ್ದನ್ನು ಮಾಡಿ ಅದನ್ನು ಕೂಡ ಅಕ್ಲೀಕರಿಸುವ ಕೆಲಸವನ್ನು ಆರಂಭಿಸಬೇಕು ಅಂತ ಅಂದ್ಕೊಂಡಿದ್ವಿ. ಜನ ಸಮುದಾಯಗಳ ಇತಿಹಾಸ ಪರಿಚಯ ಅನ್ನುವ ಬಗ್ಗೆ ಶೆಟ್ಟರ್ ಅವರು ಮಾತಾಡ್ತಾರೆ. ಶೆಟ್ಟರ್ ಅವರು ನಾನು ಇಲ್ಲಿರುವ ಅವರಿಗೆ ವಿಶೇಷವಾಗಿ ಪರಿಚಯಿಸಬೇಕಾದ ಅಗತ್ಯ ಇಲ್ಲ. ಕನ್ನಡದ ನಮಗೆ ಅವರ ಶಂಗಂ ತಮಿಳಗಂ ಮತ್ತು ಇತ್ತೀಚಿನ ಹಳೆಗನ್ನಡ ಮತ್ತು ಇನ್ವೈಟಿಂಗ್ ಡೆತ್ ಮತ್ತು ಯಾ ಎರಡು ಪುಸ್ತಕಗಳ ಕನ್ನಡ ಅನುವಾದಗಳನ್ನು ಬರ್ಕೊತಿದ್ದಾರೆ. ಕನ್ನಡದಲ್ಲಿ ಅಂದರೆ ಭಾಳ ಹಿಂದೆ ಬರ್ತಾ ಮಾತಾಡ್ತಾನೆ ಕೂಡ ಹೇಳಿದರು. ಅವರ ಶಂಗಂ ತಮಿಳಗಂನ ಹೊಳಹುಗಳು 30 ವರ್ಷಗಳ ಹಿಂದೆ ಪಾಠ ಮಾಡ್ತಾ ಇದ್ದಾಗ ತನಗೆ ಬರ್ತಿತ್ತು ಅನ್ನೋದನ್ನು ಹೇಳ್ತಿದ್ರು. ಸೊ ಬಹುಶಃ ನಮ್ಮ ಒಂದು ಮೇಷ್ಟಗಳ ಪರಂಪರೆ ಇದೆ ಕನ್ನಡದಲ್ಲಿ, ಹಾಗೆ ಒಂದು ಇತಿಹಾಸದ ಮೇಷ್ಟಗಳ ಪರಂಪರೆಯ ಬಹಳ ಇವತ್ತಿಗೂ ಅವರು ದೊಡ್ಡ ಸಂಶೋಧಕರಾಗಿದ್ದರು. ಇವತ್ತಿಗೂ ತಮ್ಮ ಅಧ್ಯಾಪಕ ವೃತ್ತಿ ಅಥವಾ ಒಂದು ಟೀಚಿಂಗ್ ಅನ್ನುವ ಪರಂಪರೆಯನ್ನು ಬಹಳ ಗಂಭೀರವಾಗಿ ತಗೊಂಡು ಮುಂದುವರಿಸಿರೋರು ಮತ್ತು ನಮ್ಮ ಈ ರೀತಿಯ ಒಂದು ಸಣ್ಣ ಪ್ರಯತ್ನ ಕೂಡ ಪ್ರೋತ್ಸಾಹ ಕೊಟ್ಟು ಬಂದಿರುವಾಗ ಸ್ವಾಗತಿಸಿ ಇನ್ನು ಮುಂದೆ ವೇದಿಕೆಯನ್ನು ಅವ್ರಿಗೆ ಬಿಟ್ಕೊಡ್ತೀನಿ. ಅದಕ್ಕಿಂತ ಮೊದಲು ಇನ್ನೊಂದು ವಿಷಯವನ್ನು ಹೇಳಬೇಕಾಗಿದೆ. ನಾವು ಈ ರೀತಿಯ ಲೆಕ್ಚರ್ಗಳನ್ನ ಆಯೋಜಿಸ್ತೀವಿ ಅಂತಂದಾಗ ಇದನ್ನು ಬಂದು ನಾವು ಪ್ರಿನ್ಸಿಪಲ್ ಅವ್ರ ಹತ್ರ ಮಾತಾಡ್ತೀವಿ. ಅವರು ತಕ್ಷಣ ಅದಕ್ಕೆ ಒಪ್ಪಿಕೊಟ್ರು ಮತ್ತು ಈ ಹಾಲನ್ನು ಕೊಟ್ಟು ಉಚಿತವಾಗಿ. ಹಾಗೆ ನಾವು ಇದರ ದಾಖಲೀಕರಣಕ್ಕೆ ಬೇಕಾಗಿರುವ ಒಂದಷ್ಟು ಖರ್ಚನ್ನು ಕರ್ನಾಟಕ ಸಾಹಿತ್ಯ ಪರಿಷತ್ ವಹಿಸ್ಕೊಂಡು ನಮ್ಮ ಜೊತೆ ನಿಂತಿದೆ. ಇದನ್ನು ಹೇಳ್ತಾ ಇನ್ನು ಮುಂದೆ ಶೆಟ್ಟರ್ ಅವರಿಗೆ ವೇದಿಕೆ ಮತ್ತು ಅವ್ರು ಮಾತಾಡ್ತಾರೆ. ಅದರ ನಂತರ ಒಂದು ಪ್ರಶ್ನೋತ್ತರ ಸೆಷನ್ ಇರುತ್ತೆ. ಎಲ್ಲಿದ್ದ ಪ್ರಾರಂಭ ಮಾಡೋಣ? ಇದು ದೊಡ್ಡ ಸಮಸ್ಯೆ ನನಗೆ. ಇವತ್ತು ನಾವು ಚಿಂತನೆ ಮಾಡ್ತಕ್ಕಂಥ ವಸ್ತುವಿನ ಬಗ್ಗೆ ನಿಮ್ಮ ಕಲ್ಪನೆಯೊಳಗೆ ಏನಿದೆ ಅಂತಂತ ಹೇಳ್ಬಿಟ್ಟು, ಇಲ್ಲಿ ಇತಿಹಾಸಕಾರರಿದ್ದರೆ ಅಥವಾ ಸಮಾಜಶಾಸ್ತ್ರಜ್ಞರಿದ್ದರೆ ಇದ್ದೀನಿ ಅಫ್ಕೋರ್ಸ್, ನೀವೇ ಒಂದು ಪ್ರಶ್ನೆಯನ್ನು ನೀವು ಎತ್ತಿದರೆ ಅಥವಾ ನಿಮಗೆ ನಿಮ್ಮ ಅನಿಸಿಕೆಗಳನ್ನು ತೋಡ್ಕೊಂಡ್ರೆ ಅಲ್ಲಿಂದ ನಾವು ಪ್ರಾರಂಭ ಮಾಡ್ಬೋದು ಅಂತಂತ ಹೇಳಿ. ಒಂದು ಮುಖ್ಯವಾಗಿದ್ದು ನಮ್ಮ ವ್ಯವಸ್ಥೆಯೊಳಗೆ ಅಂದರೆ ನಾವು ವಿದ್ಯಾರ್ಥಿಗಳಾಗಿದ್ದಾಗ ಅಥವಾ ನಾವು ಬೋಧಕರಾಗಿದ್ದಾಗ ನಮ್ಮ ದೃಷ್ಟಿಕೋನ ಬಹಳ ಸೀಮಿತವಾಗಿರ್ತಿತ್ತು. ಇದಕ್ಕೆ ಕಾರಣ ಅಂತಂತ ಹೇಳಿದರೆ, ಸ್ವತಂತ್ರ ಪೂರ್ವ ಯುಗದಲ್ಲಿ ಹುಟ್ಟಿದವರು ಆ ನಂತರ ಒಂದು ವಯಸ್ಸನ್ನು ಪಡ್ಕೊಂಡ ಮೇಲೆ 18-20 ವರ್ಷದಲ್ಲಿದ್ದಾಗ ಅಲ್ಲಿವರೆಗೂ ನಮಗೆ ಇತಿಹಾಸ ಅಂತಂದರೆ ಏನಂದರೆ ಬ್ರಿಟಿಷರು ಸಾಮಾನ್ಯವಾಗಿ ಬ್ರಿಟಿಷರ ನೆರಳಿನಲ್ಲಿ ಬೆಳೆದಂಥ ಭಾರತೀಯ ಇತಿಹಾಸಕಾರರು ಒಂದು ಸೀಮಿತವಾದಂಥ ದೃಷ್ಟಿಕೋನ ಇಟ್ಕೊಂಡು ಅದಕ್ಕೊಂದು ಉದ್ದೇಶವನ್ನು ಇಟ್ಕೊಂಡು ಶಾಲಾ ಮತ್ತು ಕಾಲೇಜುಗಳಲ್ಲಿ ಬೋಧನೆಯನ್ನು ಮಾಡ್ತಾಯಿದ್ರು. ನಮಗೆ ಹಿಸ್ಟ್ರಿ ಆಫ್ ಇಂಗ್ಲೀಷ್ ಅಥವಾ ಹಿಸ್ಟ್ರಿ ಆಫ್ ಇಂಗ್ಲೆಂಡ್ ಅಂತಂತ ಹೇಳಿ ಒಂದು ಕಡ್ಡಾಯವಾಗಿ ಒಂದು ಪೇಪರ್ ಇದ್ದೇ ಇರ್ತಿತ್ತು. ಆ ಪೇಪರ್ ಓದಲೇಬೇಕು. ಹೀಗಾಗಿ ನಮಗೆ ಆರಂಭಕಾಲದ ಇಂಗ್ಲೆಂಡಿನ ಇತಿಹಾಸ ಗೊತ್ತಿರುವಷ್ಟು ಭಾರತೀಯ ಇತಿಹಾಸ ಗೊತ್ತಿರಲಿಲ್ಲ. ಅಲ್ಲದೇ ಭಾರತೀಯ ಇತಿಹಾಸದೊಳಗೆ ಏನು ಅಂತ ಕಂಡುಕೊಳ್ಳೋದಿದೆ ಅನ್ನೋ ಒಂದು ಕೀಳಿರಿಮೆ ಅಥವಾ ಎಂಥದೋ ಇರಿಮೆ ಇದ್ದೇ ಇತ್ತು ನಮ್ಮ ಅಧ್ಯಾಪಕರಿಗೂ ಕೂಡ. ಇದಕ್ಕೊಂದು ಉದಾಹರಣೆ ನಾನು ಹೇಳ್ತೀನಿ. ನಾನು ಪ್ರಾಧ್ಯಾಪಕನಾದಾಗ ಅಂದರೆ 1971 ನಾನು ಪ್ರಾಧ್ಯಾಪಕ ಆದ ಪ್ರೊಫೆಸರ್ ಆದ ಆಗ ಅನೇಕ ವಿಶ್ವವಿದ್ಯಾಲಯಗಳಿಗೆ ನಾನು ಸಭೆಗಳಿಗೆ ಹೋಗ್ತಾ ಇದ್ದೆ. ಅಕಾಡೆಮಿಕ್ ಕೌನ್ಸಿಲ್ ಮೀಟಿಂಗ್ಸು, ಬೋರ್ಡ್ ಆಫ್ ಸ್ಟಡೀಸ್ ಮೀಟಿಂಗ್ಸು, ಇದಕ್ಕೆಲ್ಲ ಹೋದಾಗ ಟ್ರಿವೆಂಡ್ರಮ್ಲಿಂದ ಹಿಡಿದು ಪುಣೆವರೆಗೂ ಕನಿಷ್ಠ ಈ ಪ್ರದೇಶದೊಳಗೆ ಎಲ್ಲ ಶಾಲೆಗಳ ಎಲ್ಲ ವಿಶ್ವವಿದ್ಯಾಲಯದಲ್ಲಿ ಬೋಧನೆ ಆಗ್ತಾ ಇದ್ದ ವಸ್ತು ಅಂತ ವಿಷಯ ಅಂತಂತ ಹೇಳಿದರೆ
ಬ್ರಿಟಿಷ್ ಕಾನ್ಸ್ಟಿಟ್ಯೂಷನಲ್ ಹಿಸ್ಟ್ರಿ, ಆಮೇಲೆ ಹಿಸ್ಟ್ರಿ ಆಫ್ ಇಂಗ್ಲೆಂಡ್ ಅಂತ ಅಥವಾ ಹಿಸ್ಟ್ರಿ ಆಫ್ ಯುರೋಪ್, ವಿಶೇಷವಾಗಿ ಪೋಸ್ಟ್ ರೆವಲ್ಯೂಷನರಿ ಪೀರಿಯಡ್, ಫ್ರೆಂಚ್ ರೆವಲ್ಯೂಷನರಿ ಪೀರಿಯಡ್, ಇವು ಕಂಪಲ್ಸರಿ ಆಗಿರ್ತಿದ್ದವು. ಆಗ ನನಗೆ ವಿಚಾರ ಉಳಿತಿದ್ದಂದರೆ ಆಗ್ತಾನೆ ನಾನು ಇಂಗ್ಲೆಂಡ್ಲಿಂದ ಬೇರೆ ಬಂದಿದ್ದೆ, ಅಲ್ಲಿಯ ಅಭ್ಯಾಸ ಕ್ರಮವನ್ನು ಸ್ವಲ್ಪ ಮಟ್ಟಿಗೆ ಜೀರ್ಣಿಸ್ಕೊಂಡಿದ್ದೆ ಅಂತ ಅನ್ನೋ ಒಂದು. ನಾವಾದ್ರೂ ನಮ್ಮ ದೇಶದೊಳಗೆ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಸಮಾಜಕ್ಕೆ ಸಂಬಂಧತಕ್ಕಂಥ ಇತಿಹಾಸವನ್ನು ಕಲಿಸಬೇಕು ಅನ್ನೋದು ಒಂದು ಒಂಥರ ಹುಮ್ಮಸ್ಸು. ಅದರಲ್ಲೂ ಬಹಳಷ್ಟು ಸ್ವಲ್ಪ ಚಿಕ್ಕ ವಯಸ್ಸಿನೊಳಗೆ ನಾನು ಪ್ರಾಧ್ಯಾಪಕನಾಗಿದ್ದಕ್ಕೋಸ್ಕರನೇ ಆ ಹುಮ್ಮಸ್ಸು ಇಮ್ಮಡಿಗೊಂಡಿತ್ತು, ಏನಾದರೂ ಬದಲಾವಣೆಗಳನ್ನು ತರಬೇಕು ಅಂತಂತ ಹೇಳ್ಬಿಟ್ಟು. ಎಲ್ಲ ಬೋರ್ಡ್ ಆಫ್ ಸ್ಟಡೀಸ್ ಮೀಟಿಂಗಿಗೆ ಮೀಟಿಂಗ್ನಲ್ಲಿ ಒಂದು ಸಾಮಾನ್ಯವಾದ ಒಂದು ಪ್ರಶ್ನೆ ಬರ್ತಾಯಿತ್ತು, ಏನು ಅಂತಂತ ಹೇಳಿದರೆ ನಾ ಪ್ರಶ್ನೆ ಕೇಳ್ತಾ ಇದ್ದೆ, ಯಾತಕ್ಕೆ ನಾವು ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ಹಿಸ್ಟ್ರಿ ಓದಬೇಕು ಅಂತಂದ, ಅಥವಾ ಯಾತಕ್ಕೆ ನಾವು ಹಿಸ್ಟ್ರಿ ಆಫ್ ಇಂಗ್ಲೆಂಡ್, ಅವಾಗ ಸ್ವಲ್ಪ ಕಡಿಮೆ ಆಗಿತ್ತು, ಹಿಸ್ಟ್ರಿ ಆಫ್ ಇಂಗ್ಲೆಂಡ್ ಓದಬೇಕು ಅಂತಂತ ಹೇಳಿ. ಅದಕ್ಕೆ ನಮ್ಮ ಎಲ್ಲ ಪ್ರಾಧ್ಯಾಪಕರು ಒಂದೇ ಉಸಿರಿನೊಳಗೆ ಹೇಳ್ತಾ ಇದ್ದಂದರೆ ಬ್ರಿಟಿಷ್ ಕಾನ್ಸ್ಟಿಟ್ಯೂಷನಲ್ ಹಿಸ್ಟ್ರಿ ಮದರ್ ಕಾನ್ಸ್ಟಿಟ್ಯೂಷನ್. ಸೊ ಅದನ್ನು ಓದದೇ ಇದ್ದರೆ ನಮಗೆ ಕಾನ್ಸ್ಟಿಟ್ಯೂಷನ್ನೇ ಗೊತ್ತಾಗೋದಿಲ್ಲ ಅಂತ ಸಂವಿಧಾನದ ಬಗ್ಗೆ ಓದೋದಕ್ಕೆ ಆಗೋದಿಲ್ಲ, ಅರ್ಥವೇ ಆಗೋದಿಲ್ಲ ಅಂತಂದ. ಆಗ ನಾನೊಂದು ಪ್ರಶ್ನೆ ಕೇಳ್ತಾ ಇದ್ದೆ, ವಾಟ್ ಅಬೌಟ್ ದಿ ಅಡಲ್ಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತಂದು. ಇಟ್ ಇಸ್ ಗ್ರೋನ್ ಅಪ್ ಆಲ್ರೆಡಿ ಆ್ಯಂಡ್ ವಿ ಹ್ಯಾವ್ ರೀಚ್ಡ್ ಎ ಸ್ಟೇಜ್ ವೇರ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ ಹಿಸ್ಟ್ರಿ ಹ್ಯಾಸ್ ಆಲ್ಸೋ ಹ್ಯಾಸ್ ಬಿಕಮ್ ಆ್ಯಸ್ ಇಂಟ್ರೆಸ್ಟಿಂಗ್ ಆ್ಯಸ್ ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ಹಿಸ್ಟ್ರಿ. ನಮಗೆ ಡಿಬೇಟ್ಸು ಹೌಸ್ ಆಫ್ ಕಾಮನ್ಸ್ನಲ್ಲಿರ್ತಕ್ಕಂಥ ಡಿಬೇಟ್ಸು ಅವು ಎಷ್ಟು ಅಪ್ರಸ್ತುತವೋ, ಇಂಟೆಲೆಕ್ಚುಲಿ ಎವ್ರಿಥಿಂಗ್ ಈಸ್ ರೆಲೆವೆಂಟ್, ಬಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ ಹಿಸ್ಟ್ರಿ ನಾವು ತಿಳ್ಕೊಳ್ತಾ ಇದ್ದರೆ, ನಾವು ಬ್ರಿಟಿಷ್ ಕಾನ್ಸ್ಟಿಟ್ಯೂಷನಲ್ ಹಿಸ್ಟ್ರಿ ಬರೀ ತಿಳ್ಕೊಂಡ್ರೆ ನಮ್ಗೆ ಏನು ಅದರಲ್ಲಿಂದ ಲಾಭ ಆಗುತ್ತೆ ಅಂತಂತ ಹೇಳ್ಬಿಟ್ಟು. ಇದು ಒಂದು ಪ್ರಶ್ನೆ. ಎರಡನೇದು, ಹಿಸ್ಟ್ರಿ ಆಫ್ ಯುರೋಪ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಹ್ಯೂಮನ್ ಎಕ್ಸ್ಪೀರಿಯನ್ಸ್, ಪರ್ಟಿಕ್ಯುಲರ್ಲಿ ರೆವಲ್ಯೂಷನ್ಸ್, ದ ಫ್ರೆಂಚ್ ರೆವಲ್ಯೂಷನ್, ಯೂನಿಫಿಕೇಷನ್ಸ್ ಆಫ್ ದಿ ಸ್ಟೇಟ್ಸ್, ಆಮೇಲೆ ರಷ್ಯನ್ ರೆವಲ್ಯೂಷನ್, ಇವೆಲ್ಲ ಅದ್ಭುತ ಪವಾಡಗಳಿದ್ದಾಗೆ ನಮಗೆ ಆಗ ಅನ್ನಿಸ್ತಾ ಇತ್ತು. ಅದು ಅದರ ಜೊತೆ ಜೊತೆಗೆ ನನಗೇನು ಅನ್ನಿಸ್ತಾ ಇದ್ದರೆ, ವಾಟ್ ಅಬೌಟ್ ದಿ ಇಂಡಿಯನ್ ಆ್ಯಂಡ್ ಏಷ್ಯನ್ ಹಿಸ್ಟ್ರಿ? ನಿಮಗೆ ಆಶ್ಚರ್ಯ ಆಗ್ಬೋದು, 1970s ಏಷ್ಯನ್ ಹಿಸ್ಟ್ರಿ, ಆಫ್ರಿಕನ್ ಹಿಸ್ಟ್ರಿ ಓದ್ತಿರಲಿಲ್ಲ ನಾವು. ಇಟ್ ಇಸ್ ಆಲ್ಮೋಸ್ಟ್ ಸಿ ಇರ್ರೆಲೆವೆಂಟ್ ಪಾರ್ಟ್ ಆಫ್ ದಿ ಅಂತ. ಈವನ್ ಏಷ್ಯನ್ ಹಿಸ್ಟ್ರಿಯೊಳಗೆ ಕೂಡ ಮಾಡರ್ನ್ ಹಿಸ್ಟ್ರಿ ಆಫ್ ಏಷ್ಯಾ ಓದ್ತಿರಲಿಲ್ಲ. ಇದನ್ನು ಯಾತಕ್ಕೆ ಓದಬಾರ್ದು ಅಂತಂತ ಹೇಳಿ ನಾವು ಪ್ರಶ್ನೆಗಳು ಎತ್ತಿದಾಗಲ್ಲ ಅದೇ ಹೇಳ್ತಾ ಇದ್ದರು, ಯುರೋಪಿಯನ್ ಹಿಸ್ಟ್ರಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಇಟ್ಸ್ ಎ ಲ್ಯಾಂಡ್ ಮಾರ್ಕ್, ಫ್ರೆಂಚ್ ರೆವಲ್ಯೂಷನ್ ಈಸ್ ಎ ಲ್ಯಾಂಡ್ ಮಾರ್ಕ್, ವಿ ಶುಡ್ ನೋ ಅಬೌಟ್ ದಿ ಲ್ಯಾಂಡ್ ಮಾರ್ಕ್. ನೇಷನ್ ಸ್ಟೇಟ್ಸ್ ಬಿಲ್ಡಪ್ ಮಾಡಬೇಕು ಅಂತ ಹೇಳಿದಾಗ ನಮಗೆ ಐಡಿಯಲ್ ಅಂತಂತ ಹೇಳಿದರೆ ಜರ್ಮನ್ ಹಿಸ್ಟ್ರಿ ಮತ್ತು ಇಟಾಲಿಯನ್ ಹಿಸ್ಟ್ರಿ. ಇಟ್ ವಾಸ್ ನಾಟ್ ನೆಸೆಸರಿ ಫಾರ್ ಅಸ್ ಟು ರೀಡ್ ದಿ ಇಂಡಿಯನ್ ಸ್ಟೇಟ್ಸ್ ಅಲ್ಲಿ. ಇದು ಒಂದು. ಎರಡನೇದು ಅಂತಂತ ಹೇಳಿದರೆ, ಹಿಸ್ಟ್ರಿ ಅಂದರೆ ಪೊಲಿಟಿಕಲ್ ಹಿಸ್ಟ್ರಿನೇ ಹಿಸ್ಟ್ರಿ ಆಗ, ದೇರ್ ವಾಸ್ ನಥಿಂಗ್ ಎಲ್ಸ್ ಟಾಟ್ ಇನ್ ದಿ ಕ್ಲಾಸ್ ರೂಮ್ಸ್. ಇಂಡಿಯನ್ ಹಿಸ್ಟ್ರಿ ಆಗಲಿ, ಯುರೋಪಿಯನ್ ಹಿಸ್ಟ್ರಿ ಆಗಲಿ, ಏಷ್ಯನ್ ಹಿಸ್ಟ್ರಿ ಆಗಲಿ, ರಷ್ಯನ್ ಹಿಸ್ಟ್ರಿ ಆಗಲಿ, ಆ ನಂತರ ನಾವು ಬರೀ ಪೊಲಿಟಿಕಲ್ ಹಿಸ್ಟ್ರಿ ಅಷ್ಟು ಮಾತ್ರ ನಾವು ಬೋಧನೆ ಮಾಡ್ತಾ ಇದ್ವಿ. ಅದರಲ್ಲಿರ್ತಕ್ಕಂಥ ತಾತ್ವಿಕ ಹಿನ್ನೆಲೆ, ಸಾಮಾಜಿಕ ಹಿನ್ನೆಲೆ, ಸಾಮಾಜಿಕ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಥದ್ದನ್ನು ನಾವು ಯಾವತ್ತೂ ಅದರ ಬಗ್ಗೆ ಗಮನವನ್ನೇ ಕೊಡ್ತಿರಲಿಲ್ಲ. ಅದನ್ನು ನಮಗೆ ಹೀಗಾಗಿ ನಮಗೆ ಕೆಲವು ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸ್ ಅಂತಂತ ಇರ್ತಾ ಇದ್ವು. ಅವು ಸ್ಟ್ಯಾಂಡರ್ಡ್ ಎಷ್ಟು ಸ್ಟ್ಯಾಂಡರ್ಡ್ ಕಳ್ಕೊಂಡಿದ್ವು ಅಂತಂತ ಹೇಳಿದರೆ, ಎರಡನೇ ಮಹಾಯುದ್ಧದೊಳಗೆ ಬರೆದಂಥ ಯುರೋಪಿನಲ್ಲಿ ಎಲ್ಲಿಯೂ ಅದನ್ನು ಬೋಧನೆ ಮಾಡಿದಂಥ ಪುಸ್ತಕಗಳು ನಮಗೆ ಇಲ್ಲಿ ಪುಸ್ತಕಗಳಾಗಿರ್ತದೆ, ಟೆಕ್ಸ್ಟ್ ಬುಕ್ ಆಗಿ. ಗ್ರ್ಯಾಂಟ್ ಆ್ಯಂಡ್ ಟೆಂಪರ್ಲಿ ಅಂತ ಒಂದು ಪುಸ್ತಕ ಇತ್ತು, ಇಟ್ ವಾಸ್ ರಿಟನ್ ಇನ್ 1930s or 1940s, ಆಮೇಲೆ ರಿವೈಸ್ ಮಾಡಿದ್ದು. ಕೆಟಲ್ ವಿ ಅಂತಂತ ಒಂದಿತ್ತು. ಇವು ನಮ್ಮಲ್ಲಿ ಬೋಧನೆಗಾಗಿ ಪ್ರಿಸ್ಕ್ರೈಬ್ ಮಾಡಿದಂಥ ಪುಸ್ತಕಗಳು. ನನ್ನ ದೇಮ ವಾಸ್ ರೆಡ್ ಇನ್ ಯುರೋಪ್, ಆ ಸಿಲೆಬಸ್ನಲ್ಲಿ ಎಂದೂ ಹೆಸರೇ ಇರ್ತಿರಲಿಲ್ಲ.
ನನಗಿದ್ರದೆಲ್ಲ ಅನುಭವ ಆಗಿದ್ದಂತ ಹೇಳಿದಾಗ ಯಾವಾಗ ಅಂತ ಹೇಳಿದರೆ ಇಂಗ್ಲೆಂಡಿಗೆ ಹೋದ್ಮೇಲೆ ನಾವು ಯಾವ ದೊಡ್ಡ ಪುಸ್ತಕಗಳು ಭಾಳ ಓದಲೇಬೇಕಾದಂಥ ಪುಸ್ತಕಗಳು ಅಂತಂತ ಅಂದ್ಕೊಂಡಿದ್ವೋ ರಷ್ಯನ್ ರೆವಲ್ಯೂಷನ್ ಮೇಲೆ ಅವು ಅಲ್ಲಿ ಇರ್ರೆಲೆವೆಂಟ್ ಆಗಿಬಿಟ್ಟಿತ್ತು. ಹಾಗೆ ಈ ಕುಂಠಿತವಾದಂಥ ಈ ಇತಿಹಾಸವನ್ನು ನಾವು ಶ್ರೇಷ್ಠ ಇತಿಹಾಸ ಅಂತ ಭಾವಿಸಿಕೊಂಡು ಆಗ ಓದ್ತಿರ್ಬೇಕಾದಾಗ ಸಮೂಹದ ಬಗ್ಗೆ ಆಗಲಿ ಸಮಾಜದ ಬಗ್ಗೆ ಆಗಲಿ ಅಥವಾ ಕಲೆಕ್ಟಿವ್ ಥಿಂಕಿಂಗ್ ಅಂತ ಇರುತ್ತೆ ಅದ್ರ ಬಗ್ಗೆ ಆಗಲಿ ನಮಗೆ ಅರಿವೇ ಇರ್ತಿರಲಿಲ್ಲ, ಅದು ಪ್ರಶ್ನೆಯೇ ಆಗಿರಲಿಲ್ಲ. ಹೀಗಾಗಿ ನಾನು ಇಸ್ಮಾಯಿಲ್ ಅವ್ರಿಗೆ ಹೇಳ್ತಾ ಇದ್ದೆ ಈಗ ಬರಬೇಕಾದಾಗ ಮಾತಾಡ್ತಾ ಇರಬೇಕಾದಾಗ, ನೌ ಐ ಫೀಲ್ ದಟ್ ಮೈ 35 years ಆಫ್ ಕ್ಯಾರಿಯರ್, ದಿ ಪ್ರೈಮರಿ ಫೇಸ್ ಆಫ್ ಮೈ ಕ್ಯಾರಿಯರ್, ಐ ಫೀಲ್ ನೌ ದಟ್ ಐ ಸ್ಪೆಂಟ್ ಇನ್ ಚೀಟಿಂಗ್ ಅದರ್ಸ್ ಇನ್ ದ ನೇಮ್ ಆಫ್ ಹಿಸ್ಟ್ರಿ, ನಾಟ್ ಟೀಚಿಂಗ್ ಅದರ್ಸ್. ಇಂಥ ಒಂದು ಸಂದರ್ಭ ಬಂದಾಗ ಈ ಪ್ರಜ್ಞೆಯ ಹಿನ್ನೆಲೆಯೊಳಗೆ ಅನೇಕ ಬದಲಾವಣೆಗಳು ಈಗ ಆಗ್ತಾ ಇದ್ದಾವೆ. ಎಷ್ಟರ ಮಟ್ಟಿಗೆ ಇವು ಗಾಢವಾದ ಬದಲಾವಣೆಗಳು ಅಥವಾ ಬದಲಾವಣೆಗಳು ಅಂತಂತ ಹೇಳಿ ಇದ್ರ ಬಗ್ಗೆ ಒಂದು ಮಾತಾಡೋದು ಒಂದು ಹವ್ಯಾಸ ಆಗಿಬಿಡುತ್ತೆ ಒಂದು ಕಾಲದೊಳಗೆ. ಯು ಹ್ಯಾವ್ ಟು ಟಾಕ್ ಅಬೌಟ್ ಇಟ್, ವೆದರ್ ಯು ಅಂಡರ್ಸ್ಟ್ಯಾಂಡ್ ಇಟ್, ವೆದರ್ ಯು ಆರ್ ಕಮಿಟೆಡ್ ಟು ಇಟ್ ಆರ್ ನಾಟ್. ಇಂತಹ ಒಂದು ಸಂದರ್ಭದೊಳಗೆ ಇತಿಹಾಸ ಪ್ರಜ್ಞೆಯನ್ನು ಮೂಡಿಸಬೇಕಾದಾಗ ನಮಗೆ ಯಾವುದು ಯಾವ ರೀತಿಯಾದಂಥ ಒಂದು ಪ್ರಾರಂಭವನ್ನು ನಾವು ಹುಡುಕೋಬೇಕು ಅಂತಂತ ಹೇಳಿ ಈ ಕಲ್ಲೋಲಿನ ಹಿಸ್ಟ್ರಿ ಬಗ್ಗೆ ನಾವು ಈಗ ನೋಡಿ ಬ್ರಿಟಿಷ್ ಪಾಲಿಸಿ ಏನಿತ್ತು ಅನ್ನೋದನ್ನು ನಾವು ಎಷ್ಟೋ ಸಾರಿ ಚರ್ಚೆ ಮಾಡ್ತೀವಿ. ಅದು ನಮಗೆ ಅನುಕೂಲವಾಗುವಂಥ ರೀತಿಯೊಳಗೆ ಅದನ್ನು ಅರ್ಥೈಸ್ಕೊಳ್ತೀವಿ. ಈ ಜಾತಿ ಅಥವಾ ಜಾತಿ ಗುಂಪುಗಳು ಅಥವಾ ರಿಲಿಜಿಯಸ್ ಡಿವಿಷನ್ ಅಂತ ಏನು ನಾವು ಮಾತಾಡ್ತಾ ಇದ್ವಿ, ಇದು ಬ್ರಿಟಿಷರು ಪೊಲಿಟಿಕಲಿ ದೇ ಮೇ ಹ್ಯಾವ್ ಪ್ರಮೋಟೆಡ್ ಫಾರ್ ದೇರ್ ಪರ್ಸನಲ್ ಅಡ್ವಾಂಟೇಜಸ್. ಆದರೆ ಇಂಥ ಒಂದು ಶ್ರಮ ಅಥವಾ ಒಂದು ಕಾರ್ಯ ಶಾಶ್ವತವಾದಂಥ ಪರಿಣಾಮ ಬೀರಲಿಕ್ಕೆ ಸಾಧ್ಯವೇ ಇಲ್ಲ. ಈ ಮಾತು ಯಾತಕ್ಕೆ ಬರುತ್ತೆ ಅಂತಂತ ಹೇಳಿದರೆ, ಆರಂಭ ಕಾಲದೊಳಗೆ ಇತಿಹಾಸವನ್ನು ಬರೀತಿರ್ಬೇಕಾದಾಗ ಯಾವ ಯಾವ ಘಟ್ಟಗಳನ್ನು ನಾವು ಗುರುತಿಸಬೇಕು, ಗುರುತಿಸೋದು ಅವಶ್ಯ ಅನ್ನೋ ಒಂದು ಪ್ರಶ್ನೆ ಬಂತು. ಅಥವಾ ನಮ್ಮ ಇತಿಹಾಸವನ್ನು ಅರ್ಥಪೂರ್ಣವಾಗಿ ಮಾಡ್ಕೋಬೇಕಾದಾಗ ಒಂದೊಂದು ಬಗೆಯ ಘಟ್ಟಗಳನ್ನು ಗುರುತಿಸಬೇಕು ಅಂತಂದು. ಮೊದಲನೇ ಘಟ್ಟ ಪ್ರಥಮ ಕಾಲದ ಹಿಂದೂ ಇತಿಹಾಸ, ಏನ್ಸೆಂಟ್ ಫೇಸ್ ಇಸ್ ದಿ ಇಂಡಿಯನ್ ಫೇಸ್ ಅಂತ. ಮಧ್ಯಮ ಘಟ್ಟ ಬ್ರಿಟಿಷ್ ಮುಸ್ಲಿಮರ ಆಗಮನ, ಮುಸ್ಲಿಮರ ಆಳ್ವಿಕೆ, ಇದು ಒಂದು. ಮೂರನೇ ಘಟ್ಟ ಬ್ರಿಟಿಷರ ಅಥವಾ ಪಾಶ್ಚಾತ್ಯರ ಆಳ್ವಿಕೆ ಮೂರನೇದು ಅಂತಂತ ಹೇಳಿ ಸುಲಭವಾಗಿ ಗ್ರಹಿಸಿಬಿಟ್ವಿ. ಈ ಘಟ್ಟಗಳನ್ನು ಗುರುತಿಸಬೇಕಾದಾಗ ಯಾವಾಗಲೂ ಕೊನೆಯ ಶಬ್ದ ಅಂತ ಇರೋದಿಲ್ಲ ಅಥವಾ ಕೊನೆ ನಿರ್ಣಯಾತ್ಮಕವಾದಂಥ ವಿಷಯ ಅಂತ ಹೇಳಿದ್ರೆ, ಇದನ್ನು ಸಾಹಿತ್ಯದ ಇತಿಹಾಸವನ್ನು ಬರೀಬೇಕಾದಾಗ ಕೂಡ ನಾವು ಈ ಥರದ ಘಟ್ಟಗಳನ್ನು ಗುರುತಿಸ್ತೀವಿ. ಹಳೆಗನ್ನಡದ್ದು, ನಡುಗನ್ನಡದ್ದು ಅಥವಾ ಆಧುನಿಕ ಕನ್ನಡದ ಸಾಹಿತ್ಯ ಅಂತಂತ ಹೇಳ್ತೀವಿ. ಆದರೆ ಇನ್ನೂ ಸ್ವಲ್ಪ ತಿರುಚಿಬಿಟ್ಟು ಜೈನರ ಕಾಲದ ಸಾಹಿತ್ಯ, ವೀರಶೈವ ಸಾಹಿತ್ಯ, ಆ ನಂತರದ ಸಾಹಿತ್ಯ ಅಂತಂತ ಹೇಳ್ತೀವಿ. ಇವೆಲ್ಲವೂ ಪ್ರಶ್ನಾರ್ಹವಾದಂಥ ಡಿವಿಷನ್ಸ್, ಅದರ ಅನುಕೂಲಕ್ಕಾಗಿನೂ ಮಾಡಿಕೊಂಡಂಥವು. ಈಗ ಮುಸ್ಲಿಂ ಪಿರಿಯಡ್ಡು ಅಥವಾ ಮಿಡಿವಲ್ ಪಿರಿಯಡ್ ಈಸ್ ಮುಸ್ಲಿಂ ಪಿರಿಯಡ್ ಅಂತಂತ ಹೇಳಿದಾಗ ವಿಜಯನಗರದ ಆಳ್ವಿಕೆಯನ್ನು ನೀವು ಹೊರಗಡೆ ಇಡಬೇಕಾಗುತ್ತೆ. ವಿಜಯನಗರದ ಆಳ್ವಿಕೆ ಒಂದೇ ಆಗ ಆಗ್ತಿರಲಿಲ್ಲ, ದಕ್ಕಣದ ಆಳ್ವಿಕೆ ಮುಸ್ಲಿಮರ ಆಳ್ವಿಕೆ ಜೊತೆಗೆ ಅದು ಕುಣಿಸ್ಕೊಂಡಿತ್ತು. ಆದರೆ ಭಾಳ ಸ್ಥೂಲವಾಗಿ ಹೇಳಬೇಕಾದಾಗ ಈ ಮೂರು ಘಟ್ಟಗಳನ್ನು ಬ್ರಿಟಿಷರ ಕಾಲದಲ್ಲಿ ಬರೀತಕ್ಕಂಥ ಹಿಂದೂ ಪ್ರಾಧ್ಯಾಪಕರು ಕೂಡ ಇದರಂತೆ ಬರೆದುಕೊಂಡು ಹೋದರು. ಅದನ್ನು ನಾವು ಪೂರ್ತಿ ಬ್ರಿಟಿಷರ ಮೇಲೆ ಹಾಕೋದಕ್ಕೆ ಸರಿ ಅನ್ನಿಸೋದಿಲ್ಲ. ಈ ಜಾತಿವಾದ ಅನ್ನೋದೇನಿದೆ ಅದನ್ನು ನಾವು ಪೋಷಣೆ ಮಾಡಿಕೊಂಡು ಅಥವಾ ನಮ್ಮನ್ನು ಆಳಿದವರು ಅದನ್ನು ನಮ್ಮ ಮೇಲೆ ಹೇರಿದರು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಆಳಿದವರು ನಮ್ಮ ಮೇಲೆ ಹೇರಲಿಕ್ಕೆ ಸಾಧ್ಯವಾಗಿದ್ದಕ್ಕೆ ಒಂದು ಕೆಲವು ಕಾರಣಗಳನ್ನು ಕೊಡ್ತೀವಿ. ಡಿವೈಡ್ ಆ್ಯಂಡ್ ರೂಲ್ ವಾಸ್ ದರ್ ಪಾಲಿಸಿ ನ್ಯಾಚುರಲಿ,
the British wanted the country to be divided. ಆದರೆ ಹಿಂದೂ ಮುಸ್ಲಿಮು ಎರಡೇ ಡಿವಿಷನ್ ಮಾಡಿದರೆ ಅದು ಸಾರ್ಥಕ ಆಗ್ತಿರಲಿಲ್ಲ ಆಗಿರಲಿಲ್ಲ ಅದರ ಜೊತೆ ಜೊತೆಗೆ ಅನೇಕ ಮುಖ್ಯವಾದಂಥ ಘಟಕಗಳನ್ನು ಮರೆತಾಗ ಮಾತ್ರ ಇದು ಸಾಧ್ಯವಾಗ್ತದೆ ಈಗ ಏನ್ಸೆಂಟ್ ಹಿಸ್ಟ್ರಿ ಅಂತಂತ ತಗೊಂಡಾಗ ಅದರ ಆರಂಭಕಾಲದ ಇತಿಹಾಸ ಅಥವಾ ಪುರಾತನ ಇತಿಹಾಸ ಅಂತ ತಗೊಂಡಾಗ ನಮ್ಮ ಇತಿಹಾಸವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂತಂತ ಹೇಳಿದರೆ ಬೌದ್ಧರ ಕೊಡುಗೆ ಹಿಂದೂಗಳ ಕೊಡುಗೆಯಷ್ಟೇ ಮುಖ್ಯವಾಗಿದೆ ಒಂದು ಘಟ ಒಂದು ರೀತಿಯಿಂದ ನೋಡಿದರೆ ಬೌದ್ಧರ ಕೊಡುಗೆ ಹಿಂದೂಗಳ ಕೊಡುಗೆಗಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಇತಿಹಾಸವನ್ನು ಪ್ರಭಾವಿಸಿದೆ ಅಂತಲೂ ಒಂದು ಭಾವನೆ ಬರ್ತದೆ ಅದಕ್ಕೆ ಈ ಎಲ್ಲ ಸ್ಥೂಲವಾಗಿ ಕೊಟ್ಟಂಥ ಹೆಸರುಗಳು ಇವನ್ನು ಬಹಳ ಸೀರಿಯಸ್ ಆಗಿ ತಗೋಬೇಕಾಗಿದ್ದಿಲ್ಲ ಅನುಕೂಲಕ್ಕಾಗಿಯೇ ಅವು ಮಾಡಿದಂಥ ವ್ಯವಸ್ಥೆಗಳು ಸಾಧ್ಯವಾದಷ್ಟು ಆದಷ್ಟು ಬೇಗ ಪುನಃ ಅದರ ಬಗ್ಗೆ ವಿಚಾರ ಮಾಡಿಕೊಂಡು ನಾವು ಅವನ್ನು ತಿರಸ್ಕರಿಸ್ಬೋದು ಅಥವಾ ಅಂಗೀಕರಿಸ್ಬೋದು ಎರಡಕ್ಕೂ ಅವಕಾಶ ಇದೆ ಅದಕ್ಕೋಸ್ಕರ ಇದೊಂದು ದೊಡ್ಡ ಪ್ರಶ್ನೆಯೇನೂ ಆಗೋಲ್ಲ ಅಂತಂತ ಏನು ಆಗಬೇಕಾಗಿದ್ದು ಅಂತಂತ ಹೇಳಿದರೆ ಇಂಥ ಗಡಿಗಳನ್ನು ದಾಟಿ ಇತಿಹಾಸವನ್ನು ಅರ್ಥ ಮಾಡಿಕೊಳ್ಳೋದು ಇಂಥ ವ್ಯವಸ್ಥೆಗಳನ್ನು ದಾಟಿ ಸಮಾಜವನ್ನು ಅರ್ಥ ಮಾಡಿಕೊಳ್ಳೋದು ಧರ್ಮವನ್ನು ಅರ್ಥ ಮಾಡಿಕೊಳ್ಳೋದು ಭಾಳ ಮುಖ್ಯವಾಗಿರುತ್ತೆ ಅದನ್ನು ನಾವು ಮಾಡಬೇಕೇ ಹೊರತು ಈ ಘಟ್ಟಗಳನ್ನು ಇನ್ನು ಬಳಪಡಿಸ್ಕೊಳ್ತಾ ಬಲಪಡಿಸ್ಕೊಳ್ತಾ ಹೋಗೋದ್ರಲ್ಲಿಂದ ನಾವು ಏನನ್ನೂ ಸಾಧಿಸಲಿಕ್ಕೆ ಸಾಧ್ಯವಾಗೋದಿಲ್ಲ ಮತ್ತು ಅದು ಒಂದು ಹಂತವನ್ನು ಮುಟ್ಟಿದ ಮೇಲೆ ತುಂಬ ಅಭಾಸವಾಗಿ ಕಾಣಿಸುತ್ತೆ ಯಾವುದು ಸುವರ್ಣ ಯುಗ ಅಂತಂತ ಹೇಳ್ತಾ ಇದ್ದೀವೋ ಅಥವಾ ಹೇಳ್ತಾ ನಾವು ಕೇಳ್ತಾ ಬಂದಿದ್ದೀವೋ ಅದು ನಿಜವಾಗಲೂ ಸುವರ್ಣ ಯುಗ ಏನು ಅಂತಂತ ಹೇಳಿ ನಾವು ವಿಚಾರ ಮಾಡಬೇಕಾಗುತ್ತೆ ನಾವು ಯಾರೋ ಒಂದು ಸುವರ್ಣ ಯುಗ ಅಂತಂತ ಹೇಳಿದರು ಅಂತಂದಕ್ಕೋಸ್ಕರನೇ ಅದು ಸುವರ್ಣ ಯುಗ ಆಗಲಿಕ್ಕೆ ಸಾಧ್ಯವಿಲ್ಲ ಯಾಕೆಂದರೆ ಯಾವುದೇ ಒಂದು ಕಾಲಘಟ್ಟದಲ್ಲಿ ಇತಿಹಾಸದ ಉಚ್ಚಾಯ ಹಂತವನ್ನು ಮುಟ್ಟಿದಾಗ ಅದು ಬಹಳ ದುರಂತದ ವ್ಯವಸ್ಥೆಯೂ ಆಗಿರ್ತದೆ ಚೈನಾ ತನ್ನ ವಾಲ್ ಗ್ರೇಟ್ ವಾಲ್ ಕಟ್ಟಬೇಕಾದಾಗ ಸಾವಿರಾರು ಲಕ್ಷಾಂತರ ಜನರನ್ನು ಆಹುತಿ ಕೊಟ್ಟು ಕಟ್ಟಿಸ್ತು ಈಜಿಪ್ಷಿಯನ್ ಪಿರಮಿಡ್ಸ್ ಬರಬೇಕಾದಾಗ ಅದಕ್ಕಾಗಿ ಶ್ರಮಪಟ್ಟಂಥವರು ಸಾಮಾನ್ಯರು ಒತ್ತಾಯಪೂರ್ವಕವಾಗಿ ಕಡ್ಡಾಯವಾಗಿ ಅಲ್ಲಿ ದುಡಿಲಿಕ್ಕೆ ಹಚ್ಚಿ ಸಾಕಷ್ಟು ಜನ ಅಲ್ಲೇ ತೀರ್ಕೊಂಡಂಥವ್ರು ಅದನ್ನೆಲ್ಲ ಮರೆತುಬಿಟ್ಟು ಪಿರಮಿಡ್ಸ್ ಕಟ್ಟಿದಾಗ ಈಜಿಪ್ಷಿಯನ್ ಒಂದು ಸುವರ್ಣ ಯುಗ ಇತ್ತು ಹೀಗೆ ನಾವು ವ್ಯಾಖ್ಯಾನಗಳನ್ನು ಮಾಡೋದ್ರಲ್ಲಿಂದ ಅರ್ಥಸತ್ಯವನ್ನು ಮತ್ತು ಅಪಾಯಕಾರಿ ಸತ್ಯವನ್ನು ನಾವು ಹೇಳಿದಾಗುತ್ತೆ ಇನ್ನು ಮುಂದೆ ಹೋಗೋಣ ಆರಂಭ ಕಾಲಗಳು ನಮಗೆ ಗೊತ್ತಿದ್ದ ಹಾಗೆ ನಮ್ಮ ಭಾರತದ ಪುನರುತ್ಥಾನ ಅಂತಂತ ಹೇಳಿವು ನಾವು ಏನಾದರೂ ಗುರುತಿಸೋದಾದರೆ ಈ ಪುನರುತ್ಥಾನ ಪ್ರಾರಂಭವಾಗಿದ್ದೆ 19ನೇ ಶತಮಾನದೊಳಗೆ ಈ ನಮ್ಮ ಭವ್ಯ ಪರಂಪರೆ ಎಷ್ಟೇ ಇರಲಿ ನಮಗೆ ಗಣಪನಿಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ನಾವು ಸೊಂಡಿಲನ್ನು ಸೇರಿಸುವಂಥ ಒಂದು ಶಕ್ತಿ ಇತ್ತು ಅಂತಂತ ಹೇಳಿ ಕೆಲವರು ವಾದ ಮಾಡ್ಬೋದು ಆ ಪರಂಪರೆ ಆ ಭವ್ಯ ಪರಂಪರೆ ಏನಿದೆ ಅಂದರೆ ಭಯಾನಕ ಪರಂಪರೆ ಕೂಡ ಅದು ಆ ಪರಂಪರೆ ಬಗ್ಗೆ ನಾವು ವಿಚಾರ ಮಾಡಬೇಕಾಗಿದ್ದಿಲ್ಲ ಇತಿಹಾಸ ಪ್ರಜ್ಞೆ ಭಾರತೀಯರಿಗೆ ಇತ್ತೇ ಇಲ್ಲವೇ ಅಂತಂದದ್ದು ಒಂದು ದೊಡ್ಡ ಪ್ರಶ್ನೆ ಈ ಪ್ರಶ್ನೆಯ ಉಗಮವನ್ನು ಮೊದಲು ನಾವು ನೋಡಬೇಕಾಗಿದೆ ಇತಿಹಾಸವನ್ನು ನಾವು ಬರೀಲಿಕ್ಕೆ ಪ್ರಾರಂಭ ಮಾಡಿದ್ದು 19ನೇ ಶತಮಾನದವರೆಗೂ ಅಲ್ಲಿವರೆಗೂ ಭಾರತದ ಪುರಾತನತ್ವದ ಒಂದು ಪರಿಚಯ ನಮಗೆ ಸ್ಪಷ್ಟವಾಗಿ ಇರಲಿಲ್ಲ ಯಾತಕ್ಕೆಂದರೆ ನಮಗೆ ಈ ಭಾರತದ ಐಕ್ಯತೆಯ ಬಗ್ಗೆ ಆಗಲಿ ಅಥವಾ ನ್ಯಾಷನಲ್ ಸ್ಟೇಟಸ್ ಬಗ್ಗೆ ಆಗಲಿ ಅಥವಾ ರಾಷ್ಟ್ರೀಯತೆ ಬಗ್ಗೆ ಆಗಲಿ ಒಂದು ಕಲ್ಪನೆ ಇರಲಿಲ್ಲ ಅನ್ನೋದು ಇದು ಥಿಯರಿಟಿಕಲ್ ಇತಿಹಾಸವನ್ನು ಬರೀಲಿಕ್ಕೆ ಪ್ರಾರಂಭ ಮಾಡಿದಾಗ ಇತಿಹಾಸಕಾರರು ಆಗ ಎರಡು ವರ್ಗಗಳಲ್ಲಿ ನಾವು ನೋಡ್ಬೋದು ಒಂದು ವೆಸ್ಟರ್ನ್ ಓರಿಯೆಂಟಲಿಸ್ ಅಂದರೆ ಅವರು ಪಾಶ್ಚಿಮಾತ್ಯರಾಗಿದ್ದರೂ ಕೂಡ ಅವರ ಅಧ್ಯಾಸದ ಅಧ್ಯಯನದ ಕ್ಷೇತ್ರ ಭಾರತೀಯ ಕ್ಷೇತ್ರವಾಗಿತ್ತು ನಮ್ಮ ದೇಶ ಆಗಿತ್ತು ಇನ್ನು ವೆಸ್ಟರ್ನರ್ಸ್ ಅಂದರೆ ಅವರ ದೃಷ್ಟಿಕೋನ ಬೇರೆಯೇ ವೆಸ್ಟರ್ನ್ ಪಾಯಿಂಟ್ ಪಾಶ್ಚಿಮಾತ್ಯರ
ವಿದ್ವತ್ತಿನ ಒಂದು ಹಿನ್ನೆಲೆಯೊಳಗೆ ಅದು ನೋಡೋದು ಅಂದರೆ ಏನು ಈ ಹಿನ್ನೆಲೆಯೊಳಗೆ ಅಂತಂತ ಹೇಳಿದರೆ ಪಾಶ್ಚಿಮಾತ್ಯರ ಹಿನ್ನೆಲೆಯೊಳಗೆ ನೋಡ್ತಕ್ಕಂಥ ದೃಷ್ಟಿಕೋನ ಎಂಥದ್ದಿತ್ತಂದರೆ ಗ್ರೀಕ್ ಆ್ಯಂಡ್ ಲ್ಯಾಟಿನ್ನಲ್ಲಿ ಇರದೇ ಇದ್ದಂಥ ಭವ್ಯತೆ ಮತ್ತೆಲ್ಲೂ ಇರಲಿಕ್ಕೆ ಸಾಧ್ಯವಿಲ್ಲ. ಆ ಒಂದು ದೃಷ್ಟಿಕೋನದಿಂದ ನೋಡಿದಾಗ ಭಾರತೀಯರಿಗೆ ಇತಿಹಾಸದ ಪ್ರಜ್ಞೆ ಇರಲಿಲ್ಲ, ಪರಂಪರೆ ಇರಲಿಲ್ಲ ಅಂತಂತ ಹೇಳಿಸ್ತದೆ. ಅದಕ್ಕೊಂದು ಕಾರಣ ಅದ ಗ್ರೀಕ್ ಆ್ಯಂಡ್ ರೋಮನ್ ಎಂಪೈರ್ನಲ್ಲಿ ಕಂಟೆಂಪ್ರರಿ ಹಿಸ್ಟೋರಿಯನ್ಸ್ ಅಂತಂತ ಇದ್ದರು, ಸಮಕಾಲೀನ ಇತಿಹಾಸಕಾರರು. ಹೆರಡೋಟಸ್, ಥೂಸಿಡೈಡಸ್, ಟ್ಯಾಸಿಟಸ್ ಇವರು ಬರೆದಂಥ ಒಂದು ಗ್ರಂಥಗಳು ಏನಾಗುತ್ತವೆ, ಅದು ನಿಜವಾದ ಇತಿಹಾಸ ಅಂತಂತ ಅವ್ರ ಕಲ್ಪನೆ ಒಳಗೆ. ಎಲ್ಲಿ ಹೆರಡೋಟಸ್ ಅಂತ ಥೂಸಿಡೈಡಸ್ ಇರೋದಲ್ಲೋ ಅವರಿಗೆ ಇತಿಹಾಸ ಪ್ರಜ್ಞೆ ಇರೋದಿಲ್ಲ ಅಂತಂತ ಸುಲಭವಾದಂಥ ಒಂದು ತತ್ವಕ್ಕೆ ಬಂದರು ಅವರು. ಇದು ತಪ್ಪು ಕಲ್ಪನೆ, ಬ್ರಿಟಿಷರ ತಪ್ಪು ಕಲ್ಪನೆ ಅಥವಾ ಪಾಶ್ಚಿಮಾತ್ಯ ವಿದ್ವಾಂಸರ ತಪ್ಪು ಕಲ್ಪನೆ. ಇದನ್ನು ಪಾಶ್ಚಿಮಾತ್ಯ ವಿದ್ವಾಂಸರಲ್ಲಿ ಭಾರತೀಯತೆಯನ್ನು ಪಡೆದಂಥವರು ಅಂದರೆ ವೆಸ್ಟರ್ನ್ ಓರಿಯೆಂಟಲಿಸ್ಟು ಅವರು ಕೂಡ ಒಪ್ತಿರಲಿಲ್ಲ. ಆದರೆ ಇದು ಚರ್ಚೆಯಾಗಿ ಉಳಿತು. ಒಂದು ಘಟ್ಟದೊಳಗೆ ನಾವು ಇದನ್ನು ಭಾರತೀಯರಾಗಿ ನಮ್ಮ ದೇಶದ ಇತಿಹಾಸವನ್ನು ನಾವು ಪುನಃ ಆಲೋಚನೆ ಮಾಡಿದಾಗ ಅದು ಸಾಧ್ಯವಾಗೋದು, ಸಾಧ್ಯವಾಗಿದ್ದು ನಮಗೆ ಅಂತಂತ ಹೇಳಿದರೆ ನಮ್ಮ ಇತಿಹಾಸವನ್ನು ಬರೀಲಿಕ್ಕೆ ಪ್ರಾರಂಭ ಮಾಡಿದ ನಂತರ, ಅಂದರೆ ನಾವು ಬರಲಿಕ್ಕೆ ಪ್ರಾರಂಭ ಮಾಡಿದ್ದೆ 19ನೇ ಶತಮಾನದೊಳಗೆ, ಅದಕ್ಕಿಂತ ಮುಂಚಿತವಾದ ಸಮಗ್ರವಾದ ಇತಿಹಾಸ ಅಂತ ನಮ್ಮಲ್ಲಿ ಇರಲೇ ಇಲ್ಲ ಅನ್ನೋದು ನಾನಾಗಲೇ ಹೇಳಿದ್ದೀನಿ. ಬರೀ ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದಲ್ಲ, ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ನಮಗೆ ಪುನರುತ್ಥಾನದ ಕಾಲ ಶುರುವಾಗಿತ್ತು ಅಂತಂತ ಹೇಳಿದರೆ 19ನೇ ಶತಮಾನದೊಳಗೆ. ಕ್ರಿಟಿಕಲ್ ರಿವ್ಯೂ ಆಫ್ ದಿ ಇಶ್ಯೂಸ್ ಅದು ಕೂಡ 19ನೇ ಶತಮಾನದಲ್ಲಿ. ಈ ಒಂದು ದೃಷ್ಟಿಕೋನದಿಂದ ನೋಡಿದಾಗ ನಮಗೆ ಹೆರಡೋಟಸ್ ಟ್ರೂಸಸ್ ಇರಲಿಲ್ಲ, ಅದಕ್ಕೋಸ್ಕರನೇ ಇತಿಹಾಸ ಇರಲಿಲ್ಲ ಅಂತಂತ ಹೇಳಿ ಇಷ್ಟು ಸುಲಭವಾಗಿ ಹೇಳಲಿಕ್ಕೆ ಅವ್ರಿಗೆಷ್ಟು ಸಾಧ್ಯವಾಯಿತು ಅದನ್ನು ಒಪ್ಪಲಿಕ್ಕೆ ನಮಗೆ ಸಾಧ್ಯವಾಗಲಿಲ್ಲ. ಇದಕ್ಕೆ ನನ್ನದೇ ಒಂದಂಥ ಸಿದ್ಧಾಂತ ಇದೆ. ಇತಿಹಾಸ ಪ್ರಜ್ಞೆ ನಮ್ಮಲ್ಲಿ ಎಷ್ಟು ಆಳವಾಗಿತ್ತು ಅಂತಂತ ಹೇಳಿದರೆ ಪ್ರತಿಯೊಂದು ಗ್ರಾಮದಲ್ಲಿ ಆಗ್ತಕ್ಕಂಥ ಒಂದು ಘಟನೆ ಅದು ಬಹಳ ಮುಖ್ಯವಾದಂಥ ಘಟನೆ ಆಗ್ತಾಯಿತ್ತು. ಆ ಮುಖ್ಯವಾದ ಘಟನೆಯನ್ನು ನಾವು ಸಂರಕ್ಷಣೆ ಮಾಡಿಕೊಳ್ಳೋದು ಸಮಾಜದ ಹೊಣೆಯಾಗಿತ್ತು. ಅದಕ್ಕೋಸ್ಕರನೇ ನಾವು ಶಾಶ್ವತವಾಗಿ ಈ ಸಮಾಜ ಇದು ಈ ಘಟನೆ ಎಲ್ಲರ ಪ್ರಜ್ಞೆಯಲ್ಲಿರಬೇಕು ಅಂತಂತ ಹೇಳಿ ಶಿಲಾಶಾಸನಗಳನ್ನು ಬರೆಸಿದ್ವಿ. ಬಹುಶಃ ಪ್ರಪಂಚದ ಯಾವ ಒಂದು ಸಮಾಜ ಅಥವಾ ಒಂದು ರಾಷ್ಟ್ರ ಬರೆಸದಷ್ಟು ಶಿಲಾಶಾಸನಗಳನ್ನು ನಮ್ಮ ದೇಶದಲ್ಲಿ ಬರೆಸಿದ್ದೀವಿ. ಅದನ್ನು ಬರೆಸಲಿಕ್ಕೆ ಕಾರಣ ಏನು, ಮುಂದಿನ ಪೀಳಿಗೆಗೂ ಲಭ್ಯವಾಗಬೇಕು ಅಂತಂತ. ಈ ಒಂದು ಘಟನೆ ಶಾಶ್ವತವಾಗಿ ಇರಬೇಕು, ಇದ್ರ ಬಗ್ಗೆ ಅವರಿಗೆ ಅರಿವಿರಬೇಕು, ಅದನ್ನು ಚರ್ಚೆ ಮಾಡಬೇಕು ಅಂತಂತ ಹೇಳಿಬಿಟ್ಟು ಇಂಥ ಒಂದು ಕ್ರೈಟೇರಿಯನ್, ಇಂಥ ಒಂದು ತತ್ವವನ್ನು ಬುನಾದಿಯನ್ನಾಗಿ ಮಾಡಿಕೊಂಡು ನಾವು ವಾದ ಮಾಡಿದರೆ ಬ್ರಿಟಿಷರಿಗೆ ಇತಿಹಾಸದ ಪ್ರಜ್ಞೆ ಇರಲಿಲ್ಲ ಅಂತ ಹೇಳಬೇಕಾಗುತ್ತೆ. ರೋಮನ್ಸ್ಗೂ ಇತಿಹಾಸ ಪ್ರಜ್ಞೆ ಇರಲಿಲ್ಲ ಅಂತ ಹೇಳಬೇಕಾಗುತ್ತೆ. ಸ್ವಲ್ಪ ಈಜಿಪ್ಷಿಯನ್ಸ್ಗೆ ಇದೆ ಅಂತಂತ ಒಪ್ಕೋಬೇಕಾಗುತ್ತೆ, ಯಾಕಂದರೆ ಅವರು ಶಾಶ್ವತವಾದಂಥ ಒಂದು ಲೇಖನಗಳನ್ನು ಬರೆಸಿದರು. ಅದಕ್ಕೆ ಈ ಮಹತ್ವ ಕೊಡಬೇಕಾಗಿತ್ತು, ಈಗ ಅದಕ್ಕೆ ಮಹತ್ವ ಕೊಡಬೇಕಾದಂಥ ಪ್ರಮೇಯ ಇಲ್ಲ. ಈ ಘಟನೆಗಳು ಒಂದು ಕಥಾರೂಪದಲ್ಲಿ ಹೊರಗೆ ಬಂದದ್ದು ಸ್ವಲ್ಪ ತಡವಾಗಿ. ಈಗ ಪ್ರತಿಯೊಂದು ಗ್ರಾಮದಲ್ಲಿ ನಡೀತಕ್ಕಂಥ ಒಂದು ಘಟನೆ ಅದು ಸಮಾಜದ ಸಮಗ್ರ ಇತಿಹಾಸವನ್ನು ಸೇರ್ಕೋಬೇಕಾದಾಗ ಸ್ವಲ್ಪ ಸಮಯ ಹಿಡಿತದೆ. ಒಂದು ನಿದರ್ಶನ, ಗ್ರಾಮದಲ್ಲಿ ಯುದ್ಧ ನಡೀಬೇಕಾದಾಗ ವೀರನೊಬ್ಬ ಹೋರಾಡಿದಾಗ ಅವನಿಗಿರ್ತಕ್ಕಂಥ ಕಾರಣಗಳನ್ನು ನಾವು ನಿರೂಪಿಸ್ತೀವಿ, ಯಾತಕ್ಕೆ ಯುದ್ಧಗಳನ್ನು ಮಾಡ್ತಾರೆ ಅಂತಂತ ಹೇಳಿ. ಯಾತಕ್ಕೆ ಯುದ್ಧಗಳನ್ನು ಮಾಡ್ತಾರೆ ಅನ್ನೋದಕ್ಕೆ ಇದು ಪ್ರಪಂಚದಾದ್ಯಂತ ನಮಗೆ ಕಾಡ್ತಕ್ಕಂಥ ಒಂದು ಪ್ರಶ್ನೆ, ಯಾವಾಗ ಯಾವ ಕಾರಣಕ್ಕಾಗಿ ಯುದ್ಧಗಳನ್ನು ಮಾಡಿದ್ರು. ನೀವು ಇತಿಹಾಸವನ್ನು ತೆಗೆದುಕೊಂಡು ನೋಡಿದಾಗ ಪಾಶ್ಚಿಮಾತ್ಯ ಇತಿಹಾಸವಾಗಿರ್ಬೋದು, ಭಾರತೀಯ ಇತಿಹಾಸವಾಗಿರ್ಬೋದು, ಈ ಯುದ್ಧಕ್ಕೆ ಕಾರಣಗಳೇನು ಅಂತಂತ ಹೇಳಿ ನಿಮಗೆ ಶಾಲೆಯಲ್ಲಿ ಅಥವಾ ಕಾಲೇಜಿನಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರಲ್ಲ, ವಾಟ್ ಆರ್ ದಿ ಕಾಸಸ್ ಆಫ್ ದಿ ಫಸ್ಟ್ ವರ್ಲ್ಡ್ ವಾರ್ ಅಂತ ಒಂದು ಪ್ರಶ್ನೆ ಕೇಳ್ತಾರೆ.
ಆ ಪ್ರಶ್ನೆ ಒಂದೊಂದ್ಸರಿ ಎಷ್ಟು ಅಸಹ್ಯ ಅದು ಎಷ್ಟು ಅಪ್ರಸ್ತುತ ಆಗುತ್ತೆ ಅಂತ ಹೇಳಿದರೆ ಯುದ್ಧಗಳನ್ನು ಮಾಡಲಿಕ್ಕೆ ಕಾರಣಗಳೇ ಇರೋದಿಲ್ಲ. ಶಕ್ತಿ ಪ್ರದರ್ಶನಕ್ಕಾಗಿ ಯುದ್ಧಗಳನ್ನು ಮಾಡ್ತೀವಿ. ಶಕ್ತಿ ಪ್ರದರ್ಶನದ ಹಿನ್ನೆಲೆಯೊಳಗೆ ಒಂದು ಉದಾತ್ತವಾದಂಥ ಒಂದು ಆಸೆ ಇರುತ್ತೆ. ಅದು ಉದಾತ್ತ ಅಂತಂತೇಳಿ ಏನು ಅಂತಂದರೆ ಶತ್ರುಗಳಲ್ಲಿರ್ತಕ್ಕಂಥ ಸಂಪತ್ತನ್ನು ಸಾಧ್ಯವಾದ ಹೆಂಡರ ಮಕ್ಕಳನ್ನು ಕೂಡ ದೋಚಿಕೊಂಡು ಬರಬೇಕು ಅಂತ. ಭಾರತೀಯ ಇತಿಹಾಸದ ಯುದ್ಧಗಳನ್ನು ನೋಡಿದಾಗ ಕಾರಣಗಳನ್ನು ಹುಡುಕೋದೇ ಕಷ್ಟ. ಆ ಕಾರಣಗಳು ಸಿಗೋದಕ್ಕೆ ಸಾಧ್ಯವಾಗಿದ್ದಕ್ಕೋಸ್ಕರ ಅದನ್ನು ವೈಭವೀಕರಿಸಬೇಕಾಗುತ್ತೆ. ಅದನ್ನು ಯಾವ ರೀತಿಯಾಗಿ ನಾವು ವೈಭವೀಕರಿಸಿದ್ದೀವಿ ಅಂತಂದರೆ ಕಾರಣಗಳನ್ನು ಕೊಡೋ ಬದಲಿ ನಾವೊಂದು ಏನು ಒಂದು ಸಿದ್ಧಾಂತವನ್ನು ನಿರೂಪಿಸಿ ದಿಗ್ವಿಜಯಕ್ಕೆ ಬೇಕಾದಂಥ ಸಾಮರ್ಥ್ಯ ಬೇಕು ಅಂತ. ದಿಗ್ವಿಜಯ ಅಂದರೆ ಏನು? ಎಲ್ಲ ಕಡೆಗೂ ಹೋಗಿ ಎಲ್ಲರನ್ನೂ ದೋಚಿಕೊಂಡು ಬರೋದು. ರಾಜ್ಯ ವ್ಯವಸ್ಥೆಯೊಳಗೆ ಮುಖ್ಯವಾಗಿದ್ದಂಥ ಈ ಸಂಪತ್ತು ಆಕರಣೆ ಹೇಗಿತ್ತು ಅಂದರೆ ಯುದ್ಧಗಳ ಮೂಲಕ ಆಗ್ತಿರ್ತಿತ್ತು. ಯಾರಾದರೂ ಕೇಳ್ತಾರೆ ಸಮುದ್ರಗುಪ್ತನಿಗೆ ಈ ಯುದ್ಧಗಳನ್ನು ಮಾಡಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ ಆ ಪ್ರಶ್ನೆಯೇ ಅಪ್ರಸ್ತುತ ಆಗುತ್ತೆ ಇತಿಹಾಸದೊಳಗೆ. ಬಹುಶಃ ಪಾಶ್ಚಿಮಾತ್ಯ ಇತಿಹಾಸದೊಳಗೂ ಕ್ರಿಮಿಯನ್ ವಾರ್ ಅಥವಾ ಆ ಕಾಲದಿಂದ 18ನೇ ಶತಮಾನಕ್ಕಿಂತ ಮುಂಚಿತವಾಗಲೂ ಯುರೋಪಿಯನ್ ಇತಿಹಾಸವನ್ನು ಓದ್ತಕ್ಕಂಥ ವಿದ್ಯಾರ್ಥಿಗಳು ಈ ಪ್ರಶ್ನೆಗಳನ್ನು ಕೇಳೋದಿಲ್ಲ. ವಾಟ್ ಆರ್ ದಿ ಕಾಸಸ್ ಆ್ಯಂಡ್ ರಿಸಲ್ಟ್ಸ್ ಅನ್ನೋದನ್ನು ಇತ್ತೀಚೆಗೆ ಬಂದಂಥ ಇದು 19ನೇ ಶತಮಾನದಲ್ಲಿ 18ನೇ ಶತಮಾನದಿಂದ ಬಂದಂಥವು ಅವು ಕೂಡ ನಮ್ಮ ದೇಶಕ್ಕೂ ಅವು ಅದೇ ಪ್ರಶ್ನೆಗಳು ನಮಗೆ ಬರ್ತವೆ. ಇದಕ್ಕೋಸ್ಕರನೇ ಇತಿಹಾಸದ ಒಂದು ಅರಿವು ಅನ್ನೋದೇನಿದೆ, ಇತಿಹಾಸದ ಒಂದು ಅರಿವು ಇತಿಹಾಸವನ್ನು ತಿಳ್ಕೊಳ್ಳೋಕ್ಕೆ ಇರ್ತಕ್ಕಂಥ ವ್ಯಕ್ತಿಗಳ ಒಂದು ಪರಂಪರೆ ಏನಿದೆ ಅದರ ಮೇಲೆ ಅವಲಂಬನೆ ಆಗಿರ್ತದೆ. ಇತಿಹಾಸಕಾರರಿಗೆ ಭಾರತೀಯರಿಗೆ ಇತಿಹಾಸ ಪ್ರಜ್ಞೆ ಇರುವುದಿಲ್ಲ ಇಲ್ಲ ಅಂತಂತ ಹೇಳೋದು ಭಾಳ ಬಾಲಿಷವಾದಂಥ ವಿಷಯ. ಆದರೆ ಒಂದನ್ನು ನಾವು ಒಪ್ಪಿಕೊಳ್ಬೇಕು, 19ನೇ ಶತಮಾನಗಳನ್ನು ಆಕರಗಳನ್ನು ಹುಡುಕಿ ಒಂದು ಚಿತ್ರವನ್ನು ನಿರ್ಮಾಣ ಮಾಡೋದಕ್ಕಿಂತ ಮುಂಚಿತವಾಗಲೂ ಕರ್ನಾಟಕದ ಇತಿಹಾಸವನ್ನೇ ತೆಗೆದುಕೊಂಡ್ರಿ. ರಾಷ್ಟ್ರಕೂಟರು ಮೊದಲು ಆಳಿದರು, ಚಾಳುಕ್ಯರು ಮೊದಲು ಆಳಿದರು, ನಮಗೆ ಗೊತ್ತಿರಲಿಲ್ಲ. ಯಾವ ರೀತಿಯಾಗಿ ನಮ್ಮ ಇತಿಹಾಸ ಪರಂಪರೆ ಬೆಳೀತು ಅನ್ನೋದ್ರ ಬಗ್ಗೆ ನಾವು ಹೇಳಿದ್ವಿ. ಈಗ 19ನೇ ಶತಮಾನದ ಕೆಲವು ಪುಸ್ತಕಗಳನ್ನು ನಾವು ಓದಿದಾಗ ಕೊನೆಗೆ ಚಾಳುಕ್ಯರ ಕಾಲದಕ್ಕಿಂತ ಮುಂಚಿತವಾಗಲೂ ಹೊಯ್ಸಳರನ್ನು ನಾವು ಇದ್ದರು ಅಂತಂತ ಹೇಳಿ ಭಾವನೆ ಬರೋ ಹಾಗೆ ಬರೆದಿದ್ದಾರೆ. ಇದಕ್ಕೆ ಕಾರಣ ಏನಂತಂತ ಹೇಳಿದರೆ ಆಗಿನ ಕಾಲದೊಳಗೆ ಅರಿವು ಕಡಿಮೆ ಇದ್ದದಕ್ಕೋಸ್ಕರನೇ ಒಂದು ಹಂತ ಮುಟ್ಟೋವರೆಗೂ ಒಂದು ಸದೃಢವಾದಂಥ ಹಂತ ಮುಟ್ಟೋವರೆಗೂ ಈ ಥರದ ಅಭ್ಯಾಸಗಳಾಗ್ತವೆ. ಈಗ ನಾವೊಂದು ವ್ಯವಸ್ಥೆಯಲ್ಲಿ ನಾವು ಕುಳಿತಿದ್ದೀವಿ. ಈಗ ಯಾರಾದರೂ ಗಂಗರ ಕಾಲಕ್ಕಿಂತ ಮುಂಚಿತವಾಗಲು ವಿಜಯನಗರ ಕಾಲದ ಅರಸರು ಆಳಿದರು ಅಂತಂತ ಹೇಳಿದರೆ ನಗು ಬರುತ್ತೆ ಅಷ್ಟೇ, ಅವನಿಗೆ ಇತಿಹಾಸ ಪ್ರಜ್ಞೆ ಇಲ್ಲ ಅಂತಂತ ಹೇಳಿಬಿಟ್ರು. ಇದು ಒಂದನೇದು. ಎರಡನೇದು, ಮೂರನೇದು, ಪ್ರಜ್ಞೆ ಅನ್ನೋದು ಏನು ಅಂತಂತ ಹೇಳಿ. ಈಗ ಒಬ್ಬ ವಿಜ್ಞಾನಿಗೆ ಇತಿಹಾಸಕಾರನಿಗೆ ಗೊತ್ತಿರುವಂಥ ಪ್ರಜ್ಞೆ ಇರಲಿಕ್ಕೆ ಸಾಧ್ಯವಿಲ್ಲ. ಅವನಿಗೆ ವಿಜ್ಞಾನದ ಇತಿಹಾಸವೂ ಗೊತ್ತಿರಲಿಕ್ಕಿಲ್ಲ, ಇನ್ನು ಸಾಂಸ್ಕೃತಿಕ ಇತಿಹಾಸ ಅವನಿಗೆ ಗೊತ್ತಿರದೇ ಇರಬಹುದು. ಈಗ ಆದರೂ ಕೂಡ ಎಷ್ಟೋ ಜನ ಈ ರೀತಿಯಾಗಿ ಅಭ್ಯಾಸ ಮಾಡೋದಿಲ್ಲ. ಒಂದು ಸಾಮಾನ್ಯವಾದಂಥ ಒಂದು ಜೋಕ್ ಹೇಳ್ತದಂದರೆ, ಈ ನಮ್ಮಲ್ಲಿ ಒಬ್ಬ ವಿದ್ವಾಂಸರಿದ್ದಾರೆ ಕಪಿಲ ವಾತ್ಸಾಯನ್ ಅಂತಂತ ಹೇಳಿಬಿಟ್ಟು, ಅವ್ರು ಈಗಲೂ ಸಾಕಷ್ಟು ಬರೀತಾರೆ ಭಾರತೀಯ ಸಿದ್ಧಾಂತಗಳ ಬಗ್ಗೆ, ಧರ್ಮದ ಬಗ್ಗೆ, ಕಲೆಯ ಬಗ್ಗೆ ಬರೀತಾರೆ, ಈಗಲೂ ಇದ್ದಾರೆ. ಅವರು ಯಾವುದೋ ಒಂದು ಸರಿ ಒಂದು ಬಾರಿ ಯುರೋಪಿನಲ್ಲಿ ಪ್ರಯಾಣ ಮಾಡ್ತಿರ್ಬೇಕಾದಾಗ ಅಲ್ಲಿ IFS ಆಫೀಸರ್, ಇಂಡಿಯನ್ ಫಾರಿನ್ ಸರ್ವೀಸ್ನಲ್ಲಿರ್ತಕ್ಕಂಥ ಆಫೀಸರು ಇವರು ನೋಡಿ ಕಪಿಲ ವಾತ್ಸಾಯನದು ವಾತ್ಸಾಯನ ಅಂತಂತ ಇದ್ರಲ್ಲ ಅವರ ಹೆಂಡತಿ ಅಂತಂತ. ಏನಂತ ಹೇಳಬೇಕು, ಯಾಕಂದರೆ ಅವರು ವಾತ್ಸಾಯನ ಅನ್ನೋ ಪದ ಕೇಳಿದರು, ಇವ್ರ ಹೆಸರು ಕಪಿಲ ವಾತ್ಸಾಯನ ಅಂತಲೂ ಇತ್ತು. ಅದು ಎಷ್ಟು ಅಭಾಸ ಆಗುತ್ತೆ ಅಂತಂತ ಹೇಳಿ, ಅವ್ರು ಬುದ್ಧಿವಂತರು, IFS ಆಫೀಸರ್ ದಡ್ರಂತಂತ ಅಲ್ಲ. ಆ ಪ್ರಜ್ಞೆಯ ಕೊರತೆಯಿಂದಾಗಿ
ಇಂತಹ ಒಂದು ಅವಘಡಗಳು ಆಗಲಿಕ್ಕೆ ಸಾಧ್ಯವಾಗುತ್ತೆ. ಇದನ್ನು ನಾವು ನಕ್ಕು ಮುಗಿಸ್ಬೇಕು ಹೊರತು ಅದನ್ನು ದೀರ್ಘವಾಗಿ ತಗೊಂಡುಕೊಂಡು ಅದನ್ನು ಚರ್ಚೆ ಮಾಡಬಾರ್ದು ಅಂತ. ಅಂದರೆ ಏನು ನಾನು ಹೇಳ್ತಾ ಇರೋದಂದರೆ, ನಮ್ಮದೇ ಆದ ಒಂದು ಬಗೆಯ ಇತಿಹಾಸದ ಪ್ರಕ್ರಿಯೆ ನಮ್ಮಲ್ಲಿತ್ತು. ಅದು ಪಾಶ್ಚಿಮಾತ್ಯರಿಗೆ ಅದು ಅರ್ಥವಾಗಲಿಲ್ಲ. ನಮ್ಮಲ್ಲಿ ಕೂಡ ಕೆಲವರು ಹೆರಡಟಸನ್ ಸಮಾನವಾದಂಥ ಒಂದು ಹಂತದಲ್ಲಿರ್ತಕ್ಕಂಥ ಇತಿಹಾಸಕಾರರು ಕಲ್ಲಣನ ಒಂದು ನಿದರ್ಶನವನ್ನು ಎಲ್ಲ ಕಾಶ್ಮೀರದ ಇತಿಹಾಸವನ್ನು ಬರೆದಂಥ ಕಲ್ಲಣನ ಒಂದು ಒಂದು ನಿದರ್ಶನವನ್ನು ಕೊಡ್ಬೋದು. ಅದಕ್ಕಿಂತ ಮುಖ್ಯವಾಗಿ ಮೋರ್ ರಿಲಯಬಲ್ ದ್ಯಾನ್ ದಿ ವೆಸ್ಟರ್ನ್ ಹಿಸ್ಟ್ರಿ ಅದು ಈ ಶಾಸನಗಳು ವಸ್ತುಸ್ಥಿತಿಯನ್ನು ಪರಿಚಯ ಮಾಡಿಕೊಡುವಂಥವು. ಅದರಲ್ಲಿರ್ತಕ್ಕಂಥ ಸತ್ಯಾಂಶವನ್ನು ಹೇಗೆ ನಾವು ಅದನ್ನು ಕಂಡುಕೊಳ್ಬೇಕು ಅನ್ನೋದು ಅದು ಒಂದು ಮೆಥಡಾಲಜಿ, ಅದೊಂದು ಟೆಕ್ನಿಕ್. ಆ ಟೆಕ್ನಿಕ್ಕು ಮತ್ತು ಮೆಥಡಾಲಜಿ ಗೊತ್ತಿದ್ದೆ ಹೋದರೆ ಒಬ್ಬ IFS ಆಫೀಸರ್ ಒಬ್ಬವ್ರನ್ನ ಪತ್ಸಾಯನನ್ನು ಹೇಗೆ ಮಿಸ್ಇಂಟರ್ಪ್ರಿಟ್ ಮಾಡಿದ್ರು ಹಾಗೆ ಮಿಸ್ಇಂಟರ್ಪ್ರಿಟ್ ಮಾಡೋ ಸಾಧ್ಯತೆ ಇದೆ. ಇತಿಹಾಸದಲ್ಲಿ ಎಷ್ಟು ಸತ್ಯಾಂಶ ಇರುತ್ತೆ ಅಂತನ್ನೋದ್ರ ಬಗ್ಗೆ ನೇರವಾಗಿ ಉತ್ತರ ಕೊಡಬೇಕಂದ್ರೆ ಸತ್ಯಾಂಶ ಭಾಳ ಕಡಿಮೆ ಅಂತ. ಆದರೆ ಅದರಲ್ಲಿ ಸತ್ಯಾಂಶ ಇಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ. ಯಾಕೆಂದರೆ ಇತಿಹಾಸ ಅನ್ನೋದು ನೇರವಾಗಿ ಅನುಭವಿಸಿ ಅಥವಾ ನೇರವಾಗಿ ಅನುಭವಿಸಿದವರ ಮೂಲಕ ಅದನ್ನು ಅರ್ಥಕೊಳ್ಳುವಂಥ ಸಂದರ್ಭಗಳು ಭಾಳ ಕಡಿಮೆ. ಈಗ ಅಲೆಕ್ಸಾಂಡರ್ ಬಗ್ಗೆ ನಾವು ಬರೀತೀವಿ, ಪೋರಸ್ ಅವರು ಯುದ್ಧದ ಬಗ್ಗೆ ಬರೀತೀವಿ. ಇದನ್ನು ಬರೀಲಿಕ್ಕೆ ಆಕಾರಗಳು ಬೇಕಾಗ್ತವೆ. ಅವು ಆಕಾರಗಳು ಎಂಥವಿರ್ತವೆ ಅಂತ ಹೇಳಿದರೆ, ಉದ್ದೇಶಪೂರ್ವಕವಾಗಿ ಬರೆದಂಥ ಆಕಾರಗಳು ಇರ್ಬೋದು. ಅಂದರೆ ಉದ್ದೇಶಪೂರ್ವಕವಾಗಿ ಅದನ್ನು ರಕ್ಷಣೆ ಮಾಡಬೇಕು ಅನ್ನೋ ಒಂದು ಬರೆದಂಥ ಆಕಾರ ಇರ್ಬೋದು, ಅಥವಾ ತಪ್ಪು ಅರ್ಥ ಮಾಡಿಕೊಂಡು ಅದನ್ನು ಬರೆದಂಥವ್ರು ಇರ್ಬೋದು, ಅಥವಾ ಅದು ಆದ ಘಟನೆಯನ್ನು ಮುಚ್ಚಲಿಕ್ಕಾಗಿನೇ ಬರೆದಂಥ ಒಂದು ದಾಖಲೆ ಆಗಿರ್ಬೋದು. ನೀವು ಒಂದನ್ನು ಮಾತ್ರ ಗುರುತಿಸಬೇಕು, ದಾಖಲೆ ನಿರ್ಮಾಣ ಮಾಡೋರು ಯಾರು ಅಂದರೆ ಉದ್ದೇಶ ಇಟ್ಕೊಂಡವರು ಮಾತ್ರ ನಿರ್ಮಾಣ ಮಾಡ್ತಾರೆ. ಒಂದು ನಿದರ್ಶನ, ಒಂದು ಯುದ್ಧ ನಡೆಯುತ್ತೆ. ಯುದ್ಧದೊಳಗೆ ಜಯಶೀಲನಾದಂಥವನು ದಾಖಲೆಗಳನ್ನು ನಿರ್ಮಾಣ ಮಾಡ್ತಾನೆ, ಸೋತವನು ದಾಖಲೆಗಳನ್ನು ನಿರ್ಮಾಣ ಮಾಡೋದಿಲ್ಲ. ಈ ಒಂದು ತತ್ವದ ಮೇಲೆ ಹೋದರೆ ನಮ್ಮ ಇತಿಹಾಸದೊಳಗೆ ಸೋತವರು ಯಾರು ತಮ್ಮ ಬಗ್ಗೆ ನಾವು ಸೋತಿದ್ವಿ ಅಂತ ಹೇಳ್ಕೊಂಡೇ ಇಲ್ಲ ಅಂತಂದಾಗ ಸೋಲು ನಮಗಿರಲೇ ಇಲ್ಲ ಅಂತಂತ ಹೇಳಿ ಒಂದು ನಿರ್ಣಯ ಬರಬೇಕಾಗುತ್ತೆ. ಇದು ಹಾಗಲ್ಲ. ಇತಿಹಾಸವನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದಾಗ ಬರೀ ದಾಖಲೆಗಳನ್ನು ಇಟ್ಕೊಂಡು ಅರ್ಥ ಮಾಡಿಕೊಂಡ್ರೆ ಸಾಧ್ಯವಿಲ್ಲ. ದಾಖಲೆಗಳನ್ನು ಅರ್ಥೈಸ್ಕೊಳ್ಬೇಕು, ಅದನ್ನು ಇಂಟರ್ಪ್ರಿಟ್ ಮಾಡಬೇಕು. ಇಂಟರ್ಪ್ರಿಟ್ ಮಾಡಿದಾಗ ಅದು ಸತ್ಯಾಂಶ ಏನು ಅನ್ನೋದು ಹೊರಗಡೆ ಬರುತ್ತೆ. ಒಂದು ನಿದರ್ಶನ, ನಿಮ್ಮ ಮನೆಗೆ ನಾನು ಬರ್ತೀನಿ, ನಿಮ್ಮ ಹಿರಿಯ ಮಗನ ಕರೀತೀರಿ, ಕರೆದುಬಿಟ್ಟು ಪರಿಚಯ ಮಾಡಿಕೊಡ್ತೀರಿ. ಪರಿಚಯ ಮಾಡಿಕೊಡೋದು ಸಹಜ. ಆದರೆ ಪರಿಚಯ ಮಾಡಿಕೊಡ್ತಾನೆ ಏನು ಹೇಳ್ತೀರಿ ಅಂದರೆ, ನಮ್ಮ ಹುಡುಗ ಭಾಳ ಒಳ್ಳೆಯವನು, ಬೀಡಿ ಸಿಗರೇಟು ವಿಸ್ಕಿ ಯಾವುದನ್ನು ಸೇವನೆ ಮಾಡೋದಿಲ್ಲ ಅಂತ ಹೇಳಿದಾಗ ಇದನ್ನು ಯಾವ ರೀತಿಯಾಗಿ ಅರ್ಥ ಮಾಡ್ಕೋಬೇಕು ಅಂತಂತ ಹೇಳಿದರೆ, ಶಬ್ದದ ಒಂದು ಅರ್ಥ ಅಂತಂದರೆ ಅವನು ಏನೂ ಮಾಡೋಲ್ಲ ಅಂತಂತ ಹೇಳಿ. ಎರಡನೇ ಪ್ರಶ್ನೆ ಬರುತ್ತೆ, ಇದನ್ನು ಯಾತಕ್ಕೆ ಇವರು ಮೇಲಿದ ಮೇಲೆ ನನಗೆ ಎಂಫಸೈಸ್ ಮಾಡಿ ಹೇಳ್ತಾರೆ ಅಂತಂತ ಹೇಳಿ, ಅವ್ರ ತಂದೆ ಇದನ್ನು ಯಾತಕ್ಕೆ ಹೇಳ್ತಾ ಇದ್ದಾನೆ ನನ್ನ ಮುಂದೆ ಅನ್ನೋ ಒಂದು ಅನುಮಾನ ಬಂದರೆ ಅದು ಅನುಮಾನ ಮತ್ತೊಂದು ಕಾರಣ ಕೊಡ್ತದೆ. ಇವನು ಸಿಗರೇಟ್ ಸೇರ್ತಾನೆ, ಬೀಡಿ ಸೇರ್ತಾನೆ ಮತ್ತು ಹೆಂಡ ಕುಡಿತಾನೆ ಅಂತ. ಅದನ್ನು ಮುಚ್ಚೋದಕ್ಕೋಸ್ಕರನೇ ತಂದೆ ತಾನೇನು ಹೇಳ್ತಾ ಇರ್ತಾನೆ. ಏನೂ ಮಾಡಲ್ಲ ಅಂತಂತ ಹೇಳಿದಾಗ ಅವನು ಮಾಡ್ತಾನೆ ಅಂತಂತ ಅದರ ಅರ್ಥ. ಅಂದರೆ ಇಂಟರ್ಪ್ರಿಟೇಷನ್ ಎಷ್ಟು ಸೂಕ್ಷ್ಮವಾಗಿರುತ್ತೆ ಅಂತಂತ ಹೇಳಿದೆ. ಚತುಸ್ಸಮಯ ಸಮುದ್ಧರಣ, ನಾಲ್ಕು ಸಮಯಗಳನ್ನು ಉದ್ಧಾರ ಮಾಡಿದಂಥವನು, ನಾಲ್ಕು ವರ್ಣಗಳನ್ನು ಉದ್ಧಾರ ಮಾಡಿದಂಥವನು ಅಂತ ಮೇಲಿದ್ದ ಮೇಲೆ ಹೇಳ್ತಿರಬೇಕಾದಾಗ ಅಲ್ಲಿ ಏನೋ ಒಂದು ಕೊರತೆ ಇದೆ ಅಂತಂತ ಹೇಳಿ ಸುಲಭವಾಗಿ ನಾವು ಅಂದರೆ ವಿಚಾರವಂತನಾದಂಥ ಇತಿಹಾಸಕಾರ ಸೂಕ್ಷ್ಮ ಬುದ್ಧಿ ಇದ್ದಂಥವನು ಇದಕ್ಕೆ ಮರುಪ್ರಶ್ನೆಯನ್ನು ಒಟ್ಟು ಹೋಗ್ತಾನೆ.
ಚತುಸ್ಸಮಯ ಸಮುದ್ಧರಣ ಅಂತಂತ ಮೇಲಿದ್ದ ಮೇಲೆ ಹೇಳಬೇಕಾದಾಗ ವರ್ಣ ಸಂಕರಣದ ಬಗ್ಗೆ ಮೇಲಿದ್ದ ಮೇಲೆ ಅದನ್ನು ಅದನ್ನು ತಡೆ ಹಿಡಿದ ಅಂತಂತ ಮೇಲಿದ್ದ ಮೇಲೆ ಹೇಳಬೇಕಾದಾಗ ನೀವು ಯಾವ ರೀತಿಯಾಗಿ ಅದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಇಲ್ಲ ವರ್ಣ ಸಂಕರಣ ಇಲ್ಲಿ ಆಗ್ತಾ ಇದೆ ನಾಲ್ಕು ವರ್ಣಗಳು ಒಂದೇ ಹಂತದಲ್ಲಿರಲಿಲ್ಲ ರಾಜನ ಮೇಲೆ ಇದನ್ನು ಒತ್ತಡ ಹೇಳ್ತಾ ಇದ್ದರು ಈಗ ಯಾವಾಗಲೂ ದಾಖಲೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥವ್ರು ಒಬ್ಬನು ಬುದ್ಧಿವಂತ ನನ್ನಂಥ ಒಬ್ಬ ಇತಿಹಾಸಕಾರ ನಾನು ರಾಜನ ಒಲವನ್ನು ಗಳಿಸ್ಕೊಳ್ಳೋದಕ್ಕೋಸ್ಕರನೇ ನಾವು ಇಂಥ ಮಾತುಗಳನ್ನು ಹೇಳ್ತೀವಿ ಅಂದರೆ ರಾಜನಿಗೆ ಅದು ಮನಮುಟ್ಟಬೇಕು ನಿನ್ನ ಕರ್ತವ್ಯ ಈಗಿರೋ ವ್ಯವಸ್ಥೆಯನ್ನು ನೀವು ಹಾಗೆ ಇಟ್ಕೋಬೇಕು ಅಂತಂತೇಳಿ ಅದಕ್ಕೆ ಪ್ರಯತ್ನ ಮಾಡಬೇಕು ಅಂತಂತೇಳಿ ನಮ್ಮ ಇತಿಹಾಸದ ದಾಖಲೆಗಳಲ್ಲಿ ಅದರಲ್ಲಿಯೂ ಶಾಸನಗಳಲ್ಲಿ ನೋಡಿ ಅರಸಿಯರು ಬಗ್ಗೆ ಒಂದು ಚಿತ್ರ ಬಂದಾಗ ಶಾಂತಲೆ ನಿಮಗೆಲ್ಲರಿಗೂ ಗೊತ್ತಿದ್ದಂಥವ್ರು ಬಹಳ ರೂಪವತಿ ಕಲಾವಿದೆ ನಾಟ್ಯಶಾಸ್ತ್ರದಲ್ಲಿ ಪ್ರವೀಣಳು ಸುಂದರಿ ಭಾಳ ದೊಡ್ಡ ಮನಸ್ಸಿನವಳು ಎಲ್ಲ ಧರ್ಮಗಳನ್ನು ಒಂದೇ ರೀತಿಯಾಗಿ ನೋಡಿದಂಥವಳು ಅಂತ ಹೇಳಿ ವರ್ಣನೆ ಮಾಡ್ತಿರ್ಬೇಕಾದಾಗ ಒಂದು ಪ್ರಶ್ನೆ ಬರುತ್ತೆ ಅವಳ ಮುಖ್ಯವಾದಂಥ ಬಿರುದು ಏನಿತ್ತು ಅಂತಂತ ಹೇಳಿದರೆ ಸವತಿ ಗಂಧವಾರಣೆ ಅಂತಂತ ಹೇಳಿ ಅಂದರೆ ಸವತಿಯರಿಗೆ ಏನಂತ ಹೇಳಬೇಕು ಅದನ್ನು ರುಬ್ಬುಗುಂಡು ಅಂತಂತ ಹೇಳಬೇಕು ಅಂದರೆ ಟಾಲರೇಟ್ ಎಷ್ಟು ಸಂಕಟದಿಂದ ಹೇಳ್ಕೊಡ್ತಿರ್ತಾಳೆ ಅವಳು ಅದನ್ನೊಂದನ್ನು ತನ್ನ ಬಿರುದನ್ನು ಮಾಡಿಕೊಳ್ಬೇಕಾದಾಗ ಸವತಿಯರ ಬಗ್ಗೆ ಅವಳಿಗಿರ್ತಕ್ಕಂಥ ಅಸಮಾಧಾನ ಅಥವಾ ಮತ್ಸರ ಮಸೂವೆ ಇದನ್ನು ಮಾತ್ರ ನಾವು ಹೇಳೋಕೆ ಹೋಗೋಲ್ಲ ಅಂದರೆ ಯಾವುದೇ ಒಂದು ದಾಖಲೆಯನ್ನಾಗಲಿ ಅಥವಾ ದಾಖಲೆ ಇರತಕ್ಕಂಥ ಒಂದು ವಾಕ್ಯವನ್ನಾಗಲಿ ತತ್ವವನ್ನಾಗಲಿ ನಾವು ಅರ್ಥ ಮಾಡ್ಕೋಬೇಕಾದಾಗ ಸೂಕ್ಷ್ಮತೆಯಿಂದ ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ಸೂಕ್ಷ್ಮ ಬುದ್ಧಿಯಿಂದ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೆ ನಮ್ಮಲ್ಲಿ ಎಲ್ಲರಿಗೂ ಪರಿಚಯ ಇರತಕ್ಕಂಥ ಒಂದು ಮಾತು ಅಂದರೆ ಡಾಕ್ಯುಮೆಂಟ್ ಈಸ್ ನಾಟ್ ಹಿಸ್ಟ್ರಿ ಇಂಟ್ರಪ್ರಿಟೇಷನ್ ಆಫ್ ಡಾಕ್ಯುಮೆಂಟ್ ಈಸ್ ಹಿಸ್ಟ್ರಿ ಅಂದರೆ ದಾಖಲೆಯೇ ಇತಿಹಾಸ ಆಗೋದಿಲ್ಲ ದಾಖಲೆಗಳನ್ನು ನಾವು ವ್ಯವಸ್ಥಿತವಾಗಿ ವ್ಯಾಖ್ಯಾನಿಸಿದಾಗ ಮಾತ್ರ ಅದು ಇತಿಹಾಸ ಆಗ್ತದೆ ಅಂತಂತ ಹೇಳ್ಬಿಟ್ಟು ಅದಕ್ಕೆ ಉತ್ಪ್ರೇಕ್ಷೆ ಸತ್ಯಾಂಶ ಇತಿಹಾಸದಲ್ಲಿ ಎಷ್ಟಿದೆ ಅಂತಂತ ಹೇಳಿದರೆ ಪರೋಕ್ಷವಾದ ಆಧಾರಗಳ ಮೇಲೆ ಬರೆದಂಥ ಇತಿಹಾಸ ಸತ್ಯದ ಅಂಶವನ್ನು ಹೊಂದಿರುತ್ತದೆ ಹೊರತು ಪೂರ್ಣ ಸತ್ಯವನ್ನು ಹೊಂದಿರಲಿಕ್ಕೆ ಸಾಧ್ಯವಿಲ್ಲ ಇದು ಒಂದನೇದು ಎರಡನೇ ಮುಖ್ಯವಾದಂಥ ವಿಷಯ ಅಂತಂತ ಹೇಳಿದರೆ ಇತಿಹಾಸದ ವ್ಯಾಖ್ಯಾನ ಅಥವಾ ದಾಖಲೆಯ ವ್ಯಾಖ್ಯಾನ ಪ್ರಧಾನವಾಗಿರೋದಕ್ಕೋಸ್ಕರನೇ ಅದು ನಿಮ್ಮ ವಿಚಾರದ ಒಂದು ಗಿರಣಿಯೊಳಗಿಂದ ಹೊರಗಡೆ ಬರುವಂಥದ್ದು ಅಂದರೆ ಸಬ್ಜೆಕ್ಟಿವಿಟಿ ನಿಮ್ಮ ದೃಷ್ಟಿಕೋನ ಏನಿದೆ ಅನ್ನೋದು ಭಾಳ ಮುಖ್ಯವಾಗಿದೆ ಇತಿಹಾಸಕಾರನ ದೃಷ್ಟಿಕೋನ ಏನಿದೆ ಅನ್ನೋದು ಭಾಳ ಮುಖ್ಯವಾಗಿರುತ್ತೆ ಬಿಕಾಸ್ ಹಿಸ್ಟ್ರಿ ಈಸ್ ಸಬ್ಜೆಕ್ಟಿವ್ ಅಂದರೆ ಆಬ್ಜೆಕ್ಟಿವ್ ಟ್ರೂತ್ ಅಂದಂತೆ ಅಂದರೆ ಆಬ್ಜೆಕ್ಟಿವ್ ಟ್ರೂತ್ ಅನ್ನೋದನ್ನು ಬಹುಶಃ ಯಾವ ಒಂದು ಜ್ಞಾನ ಶಾಖೆಯು ಹೇಳಲಿಕ್ಕೆ ಧೈರ್ಯದಿಂದ ಹೇಳಲಿಕ್ಕೆ ಸಾಧ್ಯವಾಗೋದಿಲ್ಲ ಇದು ತತ್ವಶಾಸ್ತ್ರ ಇರ್ಬೋದು ಸಮಾಜಶಾಸ್ತ್ರ ಇರ್ಬೋದು ಇತಿಹಾಸವೂ ಇರ್ಬೋದು ಅಂದರೆ ಮೇಲಿದ್ದ ನಾವು ಇತಿಹಾಸದ ಮರುವ್ಯಾಖ್ಯಾನ ಯಾತಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ಹಿಂದೆ ಮಾಡಿದಂಥ ವ್ಯಾಖ್ಯಾನವು ಸಮಾಧಾನಕರವಾಗಿ ಆಗಿಲ್ಲ ಅಂತಂತ ಹೇಳಿಬಿಟ್ಟು ಮರುವ್ಯಾಖ್ಯಾನ ಮಾಡ್ತಾ ಇದ್ದೀವಿ ಇದರಿಂದ ಎರಡು ಲಾಭ ಆಗ್ತದೆ ಇತಿಹಾಸಕಾರನಾಗಿ ನಿನಗೆ ಬೇಕಾದ ಹಾಗೆ ನೀವು ಬರ್ಕೊಂಡಾಗ ಅದು ಸರಿಯಲ್ಲ ಅಂತ ಹೇಳಿ ಮತ್ತೊಬ್ಬನಿಗೆ ಅನಿಸಿದಾಗ ಅವನು ಪುನಃ ಅದನ್ನು ಬರೀತಾನೆ ಅದನ್ನು ಪ್ರಶ್ನಿಸ್ತಾನೆ ಅದಕ್ಕೋಸ್ಕರನೇ ಇತಿಹಾಸ ಅನ್ನೋದು ಮೇಲಿದ್ದ ಮೇಲೆ ಪುನರಾವರ್ತನೆ ಆಗತಕ್ಕಂಥದ್ದು ಹಿಸ್ಟ್ರಿ ರಿಪೀಟ್ ಇಟ್ ಸೆಲ್ಫ್ ಅಂತಂತ ಹೇಳಿದರೆ ಹಿಸ್ಟಾರಿಕಲ್ ಈವೆಂಟ್ಸ್ ಡೋ ನಾಟ್ ರಿಪೀಟ್ ಬಟ್ ರೈಟಿಂಗ್ ಆಫ್ ಹಿಸ್ಟ್ರಿ ರಿಪೀಟ್ ಇಟ್ ಸೆಲ್ಫ್ ಇದಕ್ಕೇನು ಕಾರಣ ಅಂತಂತ ಹೇಳಿದರೆ ಏನು ಇದರಲ್ಲಿದ್ದ ಲಾಭ ಅಂತಂತ ಹೇಳಿದರೆ ನೀವು ಸುಳ್ಳನ್ನು ಹೇಳಿ ಇದು ಇತಿಹಾಸ ಅಂತಂತ ಹೇಳಿದಾಗ ಇನ್ನೊಬ್ಬನು ಇದು ಸುಳ್ಳು ಅಂತಂತ ಹೇಳಿ ಮತ್ತೊಮ್ಮೆ ಹೇಳ್ತಾ ಇರೋದ್ರಲ್ಲಿದ್ದ ಮೂರನೇವರು ಇಬ್ಬರೂ ಹೇಳ್ತಿರೋದು ಸುಳ್ಳು ನನಗೆ ಗೊತ್ತಿರೋ ಹಾಗೆ ಹೀಗೆ ಅಂತಂತ ಹೇಳಿದಾಗ ದ ವಾಟರ್ ಫೈಂಡ್ಸ್ ಇಟ್ಸ್ ಓನ್ ಲೆವೆಲ್ ಸತ್ಯಾಂಶ ಅನ್ನೋದೇನಿದೆ ಆ ಸತ್ಯಾಂಶಕ್ಕೆ ಒಂದು ಹಂತ ಬಂದು ಅಲ್ಲಿ ನಿಲ್ಲುತ್ತೆ ವಾದ ನಿಲ್ಲುತ್ತೆ ವಾದ ಯಾವಾಗ ನಿಲ್ಲುತ್ತೆ ಅಂದರೆ ಸತ್ಯಾಂಶದ ಬಗ್ಗೆ ವಾದ ಯಾವಾಗ ನಿಲ್ಲುತ್ತೆ ಅಂತಂತ ಹೇಳಿದರೆ
ವಾದ ವಿವಾದಗಳು ಸತತವಾಗಿ ಆದ ನಂತರ ಒಂದು ಸತ್ಯಾಂಶವನ್ನು ಮುಟ್ಟಿದಾಗ ನಿಲ್ತದೆ. ಇಲ್ಲದೇ ಇದ್ದರೆ ವಾದ ಮಾಡಿ 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 ಸಾಕಾಗಿ ಸೋತು ನೀವೇ ಒಂದು ಸಾಕಪ್ಪ ಇದು ಬೇಡ ಅಂತ ಹೇಳಿ ನೀವು ನಿಲ್ಲಿಸ್ತೀರಿ. ಆವಾಗ ಅದು ಇತಿಹಾಸ ಒಂದು ಮಟ್ಟಿಗೆ ಒಂದು ಘಟ್ಟದವರೆಗೂ ಶಾಶ್ವತ ಅನಿಸುತ್ತೆ, ಆದರೆ ನಿಜವಾಗಲೂ ಶಾಶ್ವತ ಅಲ್ಲ. ಇದು ಇತಿಹಾಸಕ್ಕೆ ಮಾತ್ರ ಸಂಬಂಧಪಟ್ಟಂಥ ವಿಷಯ ಅಲ್ಲ, ಅನೇಕ ಜ್ಞಾನ ಶಾಖೆಗಳಿಗೂ ಈ ಸಬ್ಜೆಕ್ಟಿವಿಟಿ ಅನ್ನೋದೇನಿದೆ ಅದು ಇದ್ದೇ ಇರುತ್ತೆ. ನಿಮ್ಮ ಮನಸ್ಸು ಅದನ್ನು ಪ್ರಭಾವಿಸಿದಷ್ಟು ಘಟನೆಗಳು ಅಥವಾ ದಾಖಲೆಗಳು ಪ್ರಭಾವಿಸೋದಿಲ್ಲ. ಅದಕ್ಕೆ ವಿ ಕಾಲ್ ದಿ ಹಿಸ್ಟ್ರಿ, ವಿ ಗಿವ್ ದಿ ಲೇಬಲ್ಸ್ ಟು ಹಿಸ್ಟ್ರಿ. ಇದು ಮಾರ್ಕ್ಸಿಸ್ಟ್ ಇಂಟರ್ಪ್ರಿಟೇಷನ್ ಆಫ್ ಹಿಸ್ಟ್ರಿ, ಇದು ಇಂಪೀರಿಯಲ್ ಇಂಟರ್ಪ್ರಿಟೇಷನ್ ಆಫ್ ಹಿಸ್ಟ್ರಿ, ದಿ ಕಲೋನಿಯಲ್ ಇಂಟರ್ಪ್ರಿಟೇಷನ್ ಆಫ್ ಹಿಸ್ಟ್ರಿ, ರೈಟಿಸ್ಟ್ ಇಂಟರ್ಪ್ರಿಟೇಷನ್ ಆಫ್ ಹಿಸ್ಟ್ರಿ ಅಂತ ಹೇಳಿ ನಾವು ಲೇಬಲ್ಗಳನ್ನು ಕೊಡ್ತೀವಿ. ಇವು ಕೂಡ ಶಾಶ್ವತ ಅಲ್ಲ. ಇವತ್ತು ನೀವು ಪ್ರಶ್ನೆ ಮಾಡಿದಂಥ, ಇವತ್ತು ನೀವು ವೈಭವೀಕರಿಸಿದಂಥ ಒಂದು ವ್ಯವಸ್ಥೆ ಏನಂತೆ, ಮರುದಿವಸನೇ ಅದು ಆ ವೈಭವೀಕರಿಸಿದ ಹಂತದಿಂದ ಕೆಳಗೆ ಕುಸಿತು ಹೋಗ್ಬಿಡುತ್ತೆ. ಈ ಮಾತನ್ನು ನಾವು ಜ್ಞಾಪಕ ಇಟ್ಕೋಬೇಕಾಗಿದ್ದು ಅವಶ್ಯಕತೆ ಏನಂತಂತ ಹೇಳಿದರೆ, ಈಗ ನಮಗೆ ಕಾಡ್ತಾ ಇರೋದು ಪ್ರಶ್ನೆ ಅಂತಂತ ಹೇಳಿದರೆ, ವೈ ಹಿಸ್ಟ್ರಿ ಇಸ್ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ಸ್ ಆರ್ ರೀ ರಿಟರ್ನ್ ವೆನ್ ಸಮ್ ಪೊಲಿಟಿಕಲ್ ಪವರ್ಸ್ ಕಮ್ ಟು ದಿ ಪಾರ್ಟೀಸ್ ಕಮ್ ಟು ಪವರ್. ನಮ್ಮ ದೃಷ್ಟಿಕೋನದಿಂದ ಇತಿಹಾಸವನ್ನು ವಿದ್ಯಾರ್ಥಿಗೆ ಕಳಿಸ್ಕೊಡ್ಬೇಕು ಅಂತಂತ ಹೇಳಿ ಯಾತಕ್ಕೆ ಇವರಿಗೆ ಆಸೆ ಹುಟ್ಟುತ್ತೆ ಅಂತಂತ ಹೇಳಿ. ಇದರ ಹಿಂದೆ ಒಂದು ತಪ್ಪು ನಂಬಿಕೆ ಇದೆ. ಏನು ಅಂತಂತ ಹೇಳಿದರೆ, ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳ ಮನಸ್ಸು ಭಾಳ ಸೂಕ್ಷ್ಮವಾದಂಥ ಮನಸ್ಸು, ಈ ಮಕ್ಕಳ ಮನಸ್ಸಿನ ಮೇಲೆ ಪ್ರಭಾವ ಬೀರಿದರೆ ಅದು ಶಾಶ್ವತವಾಗಿ ಅವ್ರ ಜೀವನದೊಳಗೆ ಉಳಿದುಬಿಡುತ್ತೆ, ಅವರು ದೇಶಭಕ್ತಿಯನ್ನು ಅವರು ರಕ್ಷಣೆ ಮಾಡ್ಕೊಂಡು ಬರ್ತಾರೆ, ಬೆಳೆಸ್ಕೊಂಡು ಬರ್ತಾರೆ ಅಂತಂತ ಹೇಳಿ. ಇದು ತಪ್ಪು ಕಲ್ಪನೆ. ನೀವು ಶಾಲೆಯಲ್ಲಿ ಮಕ್ಕಳಿಗೆ ಒಂದು ಬೋಧನೆಯನ್ನು ಮಾಡಬೇಕಾದಾಗ ವೈಭವೀಕರಿಸಿದ ನಂತರ ಅವನು ಬೆಳೀತಾ ಅದನ್ನು ವಿಚಾರ ಮಾಡಲಿಕ್ಕೆ ಶುರು ಮಾಡ್ತಾನೆ. ಅಯ್ಯೋ, ನಮ್ಮ ಮೇಷ್ಟ್ರು ಹೇಳ್ತಾ ಇದ್ದರು ಸುವರ್ಣಯುಗ ಅಂತ ಒಂದು ಇದೆ ಅಂತ ನಮಗೆ, ಅವಾಗೆಲ್ಲ ಅದ್ಭುತವಾದಂಥ ಸುವರ್ಣಯುಗ. ಎಂಥ ಸುವರ್ಣಯುಗ ಅಂತಂದರೆ ದಾರಿಯೊಳಗೆ ಕಲ್ಲು ಇರ್ತಿರಲಿಲ್ಲ, ಬರೀ ಬಂಗಾರದ ಗಟ್ಟಿಗಳು ಇರ್ತಿದ್ವು ಅಂತ ಹೇಳಿಬಿಟ್ಟು. ನೀವು ಬೋಧನೆ ಮಾಡ್ಬೋದು ಇದನ್ನು, ಸುವರ್ಣಯುಗ ಅಂದರೆ ಹೀಗಿತ್ತು ಅಂತ. ಆದರೆ ನಿಮ್ಮ ಮನಸ್ಸು ಬೆಳೆದ ಹಾಗೆ ನಿಮ್ಮ ವಿಚಾರಗಳು ಸ್ವಲ್ಪ ಅಭಿವೃದ್ಧಿ ಹೊಂತಿರುವಂಥ ಹಂತದೊಳಗೆ ಎಲ್ಲಾದರೂ ಉಂಟೆ, ರಸ್ತೆಯಲ್ಲೆಲ್ಲ ಬಂಗಾರದ ಗಟ್ಟಿಗಳು ಬೀಳಲಿಕ್ಕೆ ಸಾಧ್ಯವೇ ಅನ್ನೋದಷ್ಟೇ ಅಲ್ಲ, ಆಕಸ್ಮಿಕವಾಗಿ ಅಂತಹ ಒಂದು ಸನ್ನಿವೇಶ ಇದ್ದು ಬರೀ ಬಂಗಾರದ ಗಟ್ಟಿಗಳಿದ್ದರೆ ನಮ್ಮ ಜೀವನನೇ ಬೆಳೀತಿರಲಿಲ್ಲ. ಯಾಕಂದರೆ ಕಲ್ಲು ಬೇಕು ನಮಗೆ, ಕಲ್ಲಿಲ್ಲದೆ ಮನೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ, ಬಂಗಾರದ ಗಟ್ಟಿಯಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಮ್ಮ ವೈಚಾರಿಕ ಪ್ರಚೋದನೆ ಏನು ಮಾಡುತ್ತೆ ಅಂತ ಹೇಳಿದರೆ, ನಾನು ಶಾಲೆಯಲ್ಲಿ ಕಲಿತದ್ದೆಲ್ಲ ಸುಳ್ಳು ಅಂದರೆ ಪ್ರತಿರೋಧ ನಿಮ್ಮಲ್ಲಿ ಉಂಟಾಗ್ತದೆ. ಕೆಲವರಿಗೆ ಅದರಿಂದ ಒಂದು ಥರದ ಒಂದು ಪೂಜ್ಯ ಭಾವನೆ ಹುಟ್ಟಬಹುದು, ಆದರೆ ಅನೇಕರು ಅದರಿಂದ ವಿಮುಕ್ತಿ ಪಡೀಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಯಾವುದೇ ಒಂದು ರಾಜಕೀಯ ವ್ಯವಸ್ಥೆಯ ಮೂಲಕ ನಾವು ಬೋಧನೆಯನ್ನು ಮಾಡಿದಂಥ ಇತಿಹಾಸ ಏನಿದೆ ಅದು ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯವಿಲ್ಲ. ಅದು ಆ ಪೊಲಿಟಿಕಲ್ ಪಾರ್ಟಿ ಯಾವಾಗ ಬಿದ್ದು ಹೋಗುತ್ತೋ ಆಗ ಆ ಸಿದ್ಧಾಂತವೂ ಬಿದ್ದು ಹೋಗುತ್ತೆ. ಅಷ್ಟೇ ಅಲ್ಲ, ಅದರ ಎರಡೂ ಭಾಗಗಳನ್ನು ನೀವು ಕೇಳಿದಂಥ ನಿಮ್ಮ ವಿಚಾರವಂತಿಕೆ ಯಾವಾಗ ನಿಮಗೆ ಬೆಳೀತಾ ಹೋಗುತ್ತೋ, ಯಾವುದು ವಾಸ್ತವ ಯಾವುದು ವಾಸ್ತವ ಅಲ್ಲ ಅಂತ ಹೇಳಿ ನಿಮಗೆ ಕಂಡುಕೊಳ್ಳಿಕ್ಕೆ ಸಾಧ್ಯವಾಗುತ್ತೋ, ಏನೇ ಬೋಧನೆಯನ್ನು ಮಾಡಿರಲಿ ಅದು ನಿಮ್ಮನ್ನು ಪ್ರಭಾವಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಅದಕ್ಕೆ ಈ ಪೊಲಿಟಿಕಲ್ ಪಾರ್ಟೀಸು ಹೊಸದಾಗಿ ಟೆಕ್ಸ್ಟ್ ಬುಕ್ಸ್ ಬರೆಸ್ತಾರಲ್ಲ, ಅದರಂಥ ನಿರರ್ಥಕವಾದಂಥ ಒಂದು ಶ್ರಮ ಮತ್ತೊಂದಿಲ್ಲ ಅಂತಂತ ನಾವು ಹೇಳ್ಬೋದು. ಈ ರಾಮಾಯಣ ಮಹಾಭಾರತ ಮಹಾಕಾವ್ಯಗಳ ಬಗ್ಗೆ ನಾವು ಮೇಲಿದ್ದ ಮೇಲೆ ಅದರ ಬಗ್ಗೆ ನೋಡಿ, ಈ ನಿದರ್ಶನ ಕೊಡಲಿಕ್ಕೆ ನಾನು ನಾಚಿಕೆ ಆಗುತ್ತೆ ಆದರೂ ಕೊಡ್ತೀನಿ. ಭಾರತದಿಂದ ಶ್ರೀಲಂಕಕ್ಕೆ ಒಂದು ರೈಲು ಮಾರ್ಗ ಮಾಡಲಿಕ್ಕೆ ಅವಕಾಶ ಇದೆ, ಮಾಡ್ಬೋದು. ಅದು ರಾಮಾಯಣ ರೈಲು ಮಾರ್ಗಕ್ಕೆ ಅತಕ್ಕಾಗಬೇಕು ಅಂದರೆ ರಾಮಾಯಣದಂತೆ ಒಂದು ಕೊನೆಗೆ ಯುದ್ಧದಲ್ಲಿ ಏನಾದರೂ ಅಂತ್ಯವಾಗಬೇಕನ್ನೋ ಒಂದು ದೃಷ್ಟಿಕೋನದಿಂದನೂ
ಈ ರಾಮಾಯಣ ಮಹಾಭಾರತವನ್ನು ಮೇಲಿದ್ದ ಮೇಲೆ ಉಪಯೋಗ ಮಾಡೋದ್ರಲ್ಲಿಂದ ಆಗ್ತಿರ್ತವೆ ಅವಘಡಗಳು ಏನಿದ್ದಾವೆ ಇವನ್ನು ಭಾಳ ಸೂಕ್ಷ್ಮವಾಗಿ ತಿಳ್ಕೋಬೇಕು. ಒಂದು ರಾಜಕೀಯ ವ್ಯವಸ್ಥೆಯೊಳಗೆ ಒಬ್ಬರ ನಂಬಿಕೆಗಳನ್ನು ಪ್ರತಿಪಾದಿಸ್ಲಿಕ್ಕೋಸ್ಕರನೇ ಅದನ್ನು ಗಟ್ಟಿಗೊಳಿಸ್ಲಿಕ್ಕೋಸ್ಕರನೇ ಶ್ರಮ ಪಡ್ತಾ ಇರೋದು ಒಂದೊಂದು ವ್ಯವಸ್ಥೆ. ನಾನು ಇತ್ತೀಚೆಗೆ ಒಂದು ನನ್ನ ವಿಚಾರ ಹಂಚಿಕೆಯೊಳಗೆ ಎರಡು ವಿಷಯಗಳನ್ನು ಪ್ರಸ್ತಾಪ ಮಾಡಿದೆ. ಅದು ಕೆಲವರಿಗೆ ನ್ಯೂಸ್ ಪೇಪರ್ನಲ್ಲಿ ಅದನ್ನು ಕಂಡುಕೊಂಡಿರಬಹುದು. ಭಗವದ್ಗೀತೆ ಒಂದು ಉತ್ತಮವಾದಂಥ ಗ್ರಂಥ, ಇದರ ಬಗ್ಗೆ ತಕರಾರು ಇಲ್ಲೇ ಇಲ್ಲ. ಆದರೆ ಭಗವದ್ಗೀತೆ ಒಂದು ಧರ್ಮ ಗ್ರಂಥ ಅಂತಂತ ಹೇಳಿ ನಿಮ್ಮ ನಂಬಿಕೆ ಮೇಲೆ ಒಪ್ಪಿಕೊಳ್ಬೇಕಾದದ್ದು. ಆದರೆ ಇದೇ ಧರ್ಮ ಗ್ರಂಥ ಬೋಧನೆಗೆ ಸಮರ್ಥವಾದಂಥ ಗ್ರಂಥ ಅಂತಂತ ಹೇಳಿ ಒತ್ತಾಯ ಮಾಡೋದ್ರಲ್ಲಿಂದ ಯಾವ ಎಂಥ ಪರಿಣಾಮ ಆಗಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಾವು ವಿಚಾರ ಮಾಡಬೇಕು. ಇದರ ಬಗ್ಗೆ ತಿರಸ್ಕಾರ ಉಂಟಾಗ್ತದೆ. ಯಾವುದನ್ನು ನಾವು ಮೇಲಿಂದ ಒತ್ತಾಯ ಮಾಡಿ ಹೇಳ್ತಾ ಇದ್ದೀವೋ, ನೀವೇ ನಿಮ್ಮ ಮನೆಯಲ್ಲಿ ನಿಮಗೆ ಅನುಭವ ಬಂದಂಥ ವಿಷಯ, ನಿನ್ನ ಮಗನ ಮೇಲೆ ಮೇಲಿದ್ದ ಮೇಲೆ ನೀನು ಇಂಜಿನಿಯರ್ ಆಗೋ ಮೆಡಿಸಿನ್ ಓದೋ ಅಂತಂತ ಹೇಳಿ ನೀವು ಹೇಗೆ ಒತ್ತಾಯ ಮಾಡ್ತಿರೋ, ಕೊನೆಗೆ ಅವನಿಗೆ ನಿಮ್ಮ ಮಾತು ಕೇಳಿ 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 ಅದ್ರ ಬಗ್ಗೆ ಜಿಗುಪ್ಸೆ ಉಂಟಾಗ್ಬಿಡ್ತದೆ. ಹಾಗೆ ಮಹಾಕಾವ್ಯಗಳನ್ನು ನಾವು ಬಳಸಬೇಕಾದಾಗ ನೋಡಿ, ಮಹಾಕಾವ್ಯಗಳು ಒಂದು ಕಾಲದ ಕಾವ್ಯ ಅಲ್ಲ, ಅದು ಸಾಮಾನ್ಯವಾಗಿ ಇತಿಹಾಸದುದ್ದಕ್ಕೂ ನಮ್ಮ ಪರಂಪರೆಯಾಗಿ ಬಂದಂಥ ಒಂದು ಕಾವ್ಯ. ಮತ್ತು ಮಹಾಕಾವ್ಯಕ್ಕೆ ಒಂದು ಚೌಕಟ್ಟಿಲ್ಲ, ಪ್ರತಿಯೊಂದು ಹಂತದಲ್ಲಿ ಅದಕ್ಕೆ ಚೌಕಟ್ಟುಗಳು ಬದಲಾಗ್ತಾ ಬಂದಿದ್ದಾವೆ. ಪ್ರತಿಯೊಂದು ಪ್ರದೇಶದಲ್ಲಿ ಅದರ ಚೌಕಟ್ಟು ಬೇರೆ ಇದೆ. ಸೀತೆ ರಾಮನ ಕುರುಹುಗಳನ್ನು ನಾವು ಕರ್ನಾಟಕದಲ್ಲಿ ಕಾಣ್ತೀವಿ, ತಮಿಳುನಾಡಿನಲ್ಲಿ ಕಾಣ್ತಾರೆ, ಮಹಾರಾಷ್ಟ್ರಿಯನ್ಸು ಮಹಾರಾಷ್ಟ್ರದಲ್ಲಿ ಕಾಣ್ತಾರೆ. ಇದು ಕಿಷ್ಕಿಂಧ ಅಂತಂತ ಹೇಳ್ತೀವಿ. ಅಂದರೆ ಏನು ಅದರ ಅರ್ಥ ಅಂತಂತ ಹೇಳಿದರೆ, ಒಂದು ಮಹಾಕಾವ್ಯವು ನನ್ನ ಕಾವ್ಯವೂ ಹೌದು ಅಂತಂತ ಹೇಳಿಕೊಳ್ಳೋದಕ್ಕೆ, ಅದರ ಜೊತೆಗೆ ಗುರುತಿಸಿಕೊಳ್ಳೋದಕ್ಕೋಸ್ಕರನೇ ನಾವು ಈ ಮಹಾಕಾವ್ಯಗಳನ್ನು ಓದ್ತೇವೆ. ಅದು ಒಂದು ಕಥಾರೂಪದಲ್ಲಿರ್ತಕ್ಕಂಥ. ಆದರೆ ಆ ಮಹಾಕಾವ್ಯಕ್ಕೆ ಒಂದು ಧರ್ಮದ ಒಂದು ಚೌಕಟ್ಟು ಇರೋದ್ರಲ್ಲಿದ್ದ ಅದನ್ನು ನಾವು ಸದುಪಯೋಗಪಡಿಸ್ಕೊಳ್ಳಿಕ್ಕೆ ಹೋಗಿ ಅಥವಾ ಉಪಯೋಗಪಡಿಸ್ಲಿಕ್ಕೆ ಹೋಗಿ ನಮ್ಮ ಸಂಸ್ಕೃತಿಯನ್ನು ತಿರುಚಿದಾಗ ಅದಕ್ಕೆ ಒಂದು ಥರದ ಜಿಗುಪ್ಸಾ ಭಾವನೆ ನಿಮ್ಮಲ್ಲಿ ಉಂಟಾಗುತ್ತೆ. ಭಗವದ್ಗೀತೆಯ ಬಗ್ಗೆ ಒಂದು ಚರ್ಚೆ ಬಂದಾಗ, ಭಗವದ್ಗೀತೆ ಭಾಳ ಮುಖ್ಯವಾದಂಥ ಒಂದು ಭಾಳ ಕುತೂಹಲಕರವಾದಂಥ ಒಂದು ಗ್ರಂಥ. ಭಗವದ್ಗೀತೆಯೇ ಯಾತಕ್ಕೆ ಪವಿತ್ರ ಗ್ರಂಥ ಆಗಬೇಕು? ಬೇಕಾದಷ್ಟು ಗ್ರಂಥಗಳು ಪವಿತ್ರವಾಗಿದ್ದಾವೆ. ನಾವು ಪ್ರತಿಯೊಂದು ನನ್ನ ದೃಷ್ಟಿಯೊಳಗೆ ಪ್ರತಿಯೊಂದು ಗ್ರಂಥವೂ ಪವಿತ್ರವೇ. ಈಗ ನೀವು ಬರಿತಾ ಇರತಕ್ಕಂಥ ಗ್ರಂಥ ಕೂಡ ಪವಿತ್ರವೇ. ಅದಕ್ಕೊಂದು ತತ್ವ ಇರುತ್ತೆ, ಅದಕ್ಕೋಸ್ಕರ ಅದು ಪವಿತ್ರ ಆಗ್ತದೆ. ನನಗೆ ಪವಿತ್ರವಾಗಿದ್ದು ನಿಮಗೆ ಪವಿತ್ರವಾಗಿರಲಿಕ್ಕೆ ಸಾಧ್ಯವಿಲ್ಲ. ಭಗವದ್ಗೀತೆಯಲ್ಲಿ ಕರ್ಮ ಸಿದ್ಧಾಂತವನ್ನು ಸಾಧನೆ ಮಾಡಬೇಕಾದಾಗ, ಪುನರ್ಜನ್ಮವನ್ನು ಪ್ರತಿಪಾದನೆ ಮಾಡಬೇಕಾದಾಗ, ಧರ್ಮವನ್ನು ಯಾವ ರೀತಿಯಾಗಿ ಅದನ್ನು ಬಳಕೆ ಮಾಡಲಾಗಿದೆ ಅನ್ನೋದನ್ನು ನಾವು ಗಮನದಲ್ಲಿಟ್ಟುಕೊಂಡಾಗ, ಕರ್ಮ ಸಿದ್ಧಾಂತವನ್ನು ನಂಬದಿರತಕ್ಕಂಥ ಸಾಮಾಜಿಕ ವ್ಯವಸ್ಥೆ, ಪುನರ್ಜನ್ಮವನ್ನು ನಂಬದೇ ಇರತಕ್ಕಂಥ ಸಾಮಾಜಿಕ ವ್ಯವಸ್ಥೆ ಅದನ್ನು ಧರ್ಮಗ್ರಂಥ ಅಂತ ಹೇಗೆ ಅಂಗೀಕಾರ ಮಾಡಲಿಕ್ಕೆ ಸಾಧ್ಯವಾಗುತ್ತೆ? ನಾವು ದೇಶಾದ್ಯಂತ ಹುಡುಕಿ ನೋಡಿದಾಗ ಪುನರ್ಜನ್ಮವನ್ನು ನೋಡದೆ ಆ ನಂಬದೇ ಇರತಕ್ಕಂಥ ಸಮಾಜಗಳು ಸಾಕಷ್ಟಿದ್ದಾವೆ. ಕೆಲವು ಸಮಾಜಗಳು ಮಾತ್ರ ಅದನ್ನು ನಂಬ್ತವೆ. ಕರ್ಮ ಸಿದ್ಧಾಂತವನ್ನು ನಂಬದೇ ಇರತಕ್ಕಂಥ ಸಮಾಜಗಳು ಸಾಕಷ್ಟಿದ್ದಾವೆ. ಬೌದ್ಧರಿಂದ ಪ್ರತಿಪಾದನೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಗಮನದಲ್ಲಿಟ್ಕೊಂಡ್ರೆ, ಅಶೋಕನ ಒಂದು ವಾಕ್ಯ ನಮ್ಮ ಪ್ರದೇಶದಲ್ಲಿ ಅವನು ಹರಡಿದಂಥ ಒಂದು ಸಿದ್ಧಾಂತ ಅಥವಾ ತತ್ವ ನಮ್ಮ ಮುಂದೆ ನಿಲ್ತದೆ. ಏನದು ಅಂತ ಹೇಳಿದರೆ, ವಿಮುಕ್ತಿಯನ್ನು ಸಾಧನೆ ಮಾಡಲಿಕ್ಕೆ ನೀನು ಉನ್ನತ ವರ್ಣದಲ್ಲಿ ಹುಟ್ಟಿರಲೇಬೇಕಾಗಿದ್ದಿಲ್ಲ. ನಿಕೃಷ್ಟ ವರ್ಣದಲ್ಲಿ ಹುಟ್ಟಿದರೂ ಕೂಡ ಸ್ವಶ್ರಮದಿಂದ ನೀನು ವಿಮುಕ್ತಿಯನ್ನು ಪಡೆಯಬಹುದು ಅಂತಂತ ಹೇಳಿ ಮೈನರ್ ರಾಕ್ ರಿಟ್ರೀಟ್ನಲ್ಲಿ ಅವನು 13 ರಾಕ್ ರಿಟ್ರೀಟ್ಸನ್ನು ನಮ್ಮಲ್ಲಿ ಇಲ್ಲೇ ಅವನು ಬೋಧನೆ ಮಾಡಿದ್ದಾನೆ. ಇದನ್ನು ಇದರ ಅರ್ಥ ಏನು ಅಂತಂತ ಹೇಳಿದರೆ, ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿಯೇ ಧರ್ಮ ಸಿದ್ಧಾಂತವನ್ನು ಪ್ರಶ್ನಿಸಿದಂಥ ಒಬ್ಬ ವ್ಯಕ್ತಿ. ಅಷ್ಟೇ ಅಲ್ಲ, ಕೀಳಿರುಮೆ ಹೊಂದಿದಂಥ ಸಮಾಜಕ್ಕೆ ಒಂದು ಹೊಸ ಧೈರ್ಯವನ್ನು ತಂದುಕೊಟ್ಟಂಥ ಒಂದು ವ್ಯವಸ್ಥೆ ತತ್ವ. ಶ್ರಮ ಪಡೆಯ
ನಿನ್ನ ಸ್ವಸಾಮರ್ಥ್ಯದಿಂದ ನೀನು ಯಾವ ಉನ್ನತ ಮಟ್ಟಕ್ಕೂ ಏರಬಲ್ಲೆ ಅಂತಂತ. ಇದನ್ನೇನು ಅವನೇನು ದೊಡ್ಡ ಚಿಂತನೆಯಿಂದ ಕಂಡುಕೊಂಡಿಲ್ಲ, ಸಮಾಜದಲ್ಲಿ ನೋಡಿಕೊಂಡೇ ಅದನ್ನು ಕಂಡುಕೊಂಡ. ಇದಕ್ಕೊಂದು ಕಾರಣ ಇನ್ನೊಂದನ್ನು ಹೇಳ್ಬೋದು. ನಮ್ಮಲ್ಲಿ ಕ್ಷತ್ರಿಯರು ಆಳರಸರು ಅಂತಂತ ಹೇಳಿ ಒಂದು ಕಲ್ಪನೆ ಇದೆ. ಎಲ್ಲಿದ್ದರು ಅವರು ಕ್ಷತ್ರಿಯರು? ನಮ್ಮ ಕರ್ನಾಟಕದ ಇತಿಹಾಸವನ್ನು ತೆಗೆದುಕೊಂಡ್ರೆ ನಮ್ಮನ್ನು ಆಳಿದಂಥ ಎಲ್ಲ ಜನಾಂಗ ಕೂಡ ಅಥವಾ ಮನೆತನ ಕೂಡ ಶೂದ್ರ ಮೂಲದಿಂದ ಬಂದದ್ದು, ಬುಡಕಟ್ಟಿನ ಮೂಲದಿಂದ ಬಂದದ್ದು, ಕ್ಷತ್ರಿಯ ಮೂಲದಿಂದ ಬಂದದ್ದಲ್ಲ. ಯಾಕಂದರೆ ಕ್ಷತ್ರಿಯ ವ್ಯವಸ್ಥೆ ಇರಲೇ ಇಲ್ಲ. ಅವರು ರಾಜ್ಯವನ್ನು ಆಳಲಿಕ್ಕೆ ಶುರು ಮಾಡಿದಾಗ, ರಾಜರಾದ ಮೇಲೆ ಅವರು ಕ್ಷತ್ರಿಯ ಒಂದು ಗುಣಮಟ್ಟವನ್ನು ಪಡ್ಕೊಳ್ಳಿಕ್ಕೆ ಆಸೆ ಪಟ್ಟರು. ನಾವು ಕ್ಷತ್ರಿಯರಾಗಬೇಕು, ನಮ್ಮ ಹಿನ್ನೆಲೆಯನ್ನು ನಾವು ಸುಧಾರಿಸ್ಕೊಳ್ಬೇಕು. ಹೇಗೆ ಸುಧಾರಿಸ್ಕೊಳ್ಬೇಕು? ನಮ್ಮ ವಂಶಾವಳಿಗಳನ್ನು ಬಳಸಬೇಕು. ಯಾರ ಮೂಲಕ ಬರೆಸಬೇಕು? ವಿದ್ಯಾವಂತನಾದ ಒಬ್ಬ ಪುರೋಹಿತನ ಮೂಲಕ ಬರೆಸಬೇಕು. ಅವನಿಗೆ ಹೇಗೆ ಹೇಳಿ ಬರೆಸಬೇಕು ನಮ್ಮ ಮನೆತನದ ಇತಿಹಾಸವನ್ನು ಭಾಳ ವೈಭವೀಕರಿಸಿ ಬರೆಸಪ್ಪ ಅಂತಂತ ಹೇಳಿದರೆ ಒಂದೇ ಒಂದು ಮಾರ್ಗ ಇದೆ. ಅವನಿಗೆ ಹೆಚ್ಚಿಗೆ ದಕ್ಷಿಣ ಕೊಡಿ, ಹೆಚ್ಚಿನ ಉನ್ನತವಾದಂಥ ಇತಿಹಾಸ ಬರೀತಾರೆ. ಅದಕ್ಕೋಸ್ಕರ ನಮಗೆ ರಾಜ ಚಂದ್ರವಂಶಗಳು, ಸೂರ್ಯವಂಶಗಳು ಹೇಗೆ ಬಂದವು ಅಂತಂತ ಹೇಳಿದರೆ ಅವನಿಗೆ ಅಷ್ಟುಪಟ್ಟು ಅಷ್ಟು ದಕ್ಷಿಣ ಕೊಟ್ಟಿದ್ದಕ್ಕೋಸ್ಕರನೇ ಬಂದವು. ಬರೀತಾ ಬರೀತಾ ಇಕ್ಷಾಕುರು ಬರೆದ ಎಲ್ಲರ ಬಗ್ಗೆಯೂ ಬರೆದ ದೇಶದಲ್ಲಿರ್ತಕ್ಕಂಥ ಎಲ್ಲ ವಂಶಗಳನ್ನು ಅಥವಾ ಮಹಾಕಾವ್ಯಗಳಲ್ಲಿರ್ತಕ್ಕಂಥ ಎಲ್ಲ ವಂಶಗಳದ ಬಗ್ಗೆ ಬರೆದ ಮೇಲೆ ಇನ್ನೊಬ್ಬ ಬುಡಕಟ್ಟಿನ ಅರಸ ಬಂದ, ನೋಡಯ್ಯ ಇವರೆಲ್ಲರಿಗಿಂತಲೂ ಮುಖ್ಯವಾದಂಥ ನನಗೆ ವಂಶ ಕೊಡಬೇಕು ಅಂತಂತ. ಅವನ ತೆರೆ ಕರ್ಕೊಳ್ತಾ ಮೇಲೆ ನೋಡಿದೆ, ಅಲ್ಲಿ ಸೂರ್ಯಕಂಠ ಸೂರ್ಯ ವಂಶ ಬರೀತೀನಿ ಅಂತಂತ ಹೇಳಿದೆ. ಹೀಗೆ ವಂಶಾವಳಿಯನ್ನು ಬರೆಸ್ತಕ್ಕಂಥ ಒಂದು ವ್ಯವಸ್ಥೆ ಏನಿದೆ, ಇದು ನಿನ್ನ ಸಾಮಾಜಿಕ ಹಂತವನ್ನು ನೀನು ಉನ್ನತಪಡಿಸ್ಕೊಳ್ಳಿಕ್ಕೋಸ್ಕರನೇ ಅಥವಾ ಸುಧಾರಿಸ್ಕೊಳ್ಳಿಕ್ಕಾಗಿ ಬಂದಂಥ ವ್ಯವಸ್ಥೆ. ಇದು ಬರೀ ವಂಶಾವಳಿ ಬರೆಸೋದಂತಂದ ಅಲ್ಲ, ರಾಜಕೀಯ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕಂತ ಒಂದು ವಸ್ತು ಇದು. ಇದು ಬರೆದದ್ದಲ್ಲದು, ಇದು ಬರೆದದ್ದಲ್ಲ ಸತ್ಯಾಂಶ ಅಂತಂತಲ್ಲ. ಬರೆದದ್ದಕ್ಕೆ ಕಾರಣಗಳನ್ನು ನಾವು ಹುಡುಕಿದ್ರೆ ಅಷ್ಟು ಸಾಕು. ಆವಾಗ ಅವನಿಗೆ ಅವನ ಬಗ್ಗೆ ಓದ್ತಿರಬೇಕಾದಾಗ ಸೂರ್ಯವಂಶಜನು ಅಂತಂತ ಅವನು ಹೇಳ್ಕೊಂಡಿದ್ರು ಕೂಡ ನಾವು ಮನಸ್ಸಿನೊಳಗೆ ನಕ್ಕೊಂಡು ಹೇಳ್ತೀವಿ, ಇವನು ದಕ್ಷಿಣ ಜಾಸ್ತಿ ಕೊಟ್ಟಿದ್ದಾನೆ ಅಂತಂತ ಹೇಳ್ಬಿಟ್ಟು. ನೋಡಿ, ಶಾಸನವನ್ನು ಪರಿಶೋಧನೆ ಮಾಡೋದು, ಗುರುತಿಸೋದು, ಓದೋದು, ಇದು ಒಂದು ವ್ಯವಸ್ಥೆ. ಅಂದರೆ ಶಾಸನಗಳನ್ನು ಆ ಅಕ್ಷರಗಳನ್ನು ಓದಿ ಅದನ್ನು ಅರ್ಥೈಸ್ಕೊಳ್ಳೋದು ಅಥವಾ ಒಂದು ಪಠ್ಯವನ್ನು ನಿರ್ಮಾಣ ಮಾಡೋದು, ಇದು ಒಂದು. ಇದಕ್ಕೆ ವಿಶೇಷವಾದಂಥ ಪಾಂಡಿತ್ಯ ಬೇಕಾಗುತ್ತೆ, ಹೆಚ್ಚಾಗಿ ಭಾಷಾ ಪಾಂಡಿತ್ಯ ಭಾಳ ಬೇಕಾಗುತ್ತೆ, ಅನುಭವ ಬೇಕಾಗುತ್ತೆ. ಇಲ್ಲಿ ಮೂರು ಹಂತಗಳನ್ನು ನಾವು ಗುರುತಿಸ್ಬೋದು. ಒಂದು, ಈ ಡಿಸ್ಕವರಿ ಅಂತಂತ ಏನು ಹೇಳ್ತಾ ಇದೀವಲ್ಲ ರಿಸರ್ಚ್ನಲ್ಲಿ, ಡಿಸ್ಕವರಿ, ವಿ ಹ್ಯಾಸ್ ಡಿಸ್ಕವರ್ಡ್ ಸಮಥಿಂಗ್ ಅಂತಂತ, ಇದು ಭಾಳ ತಪ್ಪು ಕಲ್ಪನೆಯ ಶಬ್ದ. ಅದು ಯಾತಕ್ಕೆ ಡಿಸ್ಕವರಿ ಅಂದರೆ ಏನು ಅಂತಂತ ಹೇಳಿದರೆ, ಒಂದು ವಸ್ತು ನಮ್ಮ ಮುಂದಿದ್ದಾಗ ಎಷ್ಟೋ ವರ್ಷಗಳವರೆಗೂ ಅದನ್ನು ನೋಡ್ತಾ ಇದ್ದರು ಕೂಡ ಅದ್ರ ಬಗ್ಗೆ ಆಸಕ್ತಿ ಉಂಟಾಗದೇ ಇದ್ದಾಗ ಒಬ್ಬ ಜ್ಞಾನಿ ಅಂದರೆ ಅದ್ರ ಬಗ್ಗೆ ತಿಳಿದಂಥವನು ಅದನ್ನು ಕಂಡುಕೊಂಡಾಗ ಅದು ಡಿಸ್ಕವರಿ ಆಗುತ್ತೆ. ಅಂದರೆ ಅದು ಇಟ್ ಹಸ್ ಬೀನ್ ಎಕ್ಸಿಸ್ಟಿಂಗ್ ಫಾರ್ ಸೋ ಮೆನಿ ಇಯರ್ಸ್, ಅದೇ ಸ್ಥಳದಲ್ಲಿರ್ತದೆ ಅದು. ಅಶೋಕನ ಶಾಸನಗಳು ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥದ್ದು ಸುಮಾರು ಎರಡು ಸಹಸ್ರಮಾನದವರೆಗೂ ಇದ್ವು. ಆದರೆ ಬ್ರಾಹ್ಮಿ ಲಿಪಿ ಗೊತ್ತಿಲ್ಲದಕ್ಕೋಸ್ಕರನೇ ಅದನ್ನು ನಾವು ಓದಲಿಲ್ಲ, ಓದೋಕ್ಕೆ ಸಾಧ್ಯವಾಗಲಿಲ್ಲ. ಆ ಬ್ರಾಹ್ಮಿ ಲಿಪಿಯನ್ನು ಅವನು ಗೊತ್ತಿದ್ದಂಥವನು ಓದಿದ ಕೂಡಲೇ ಅದು ಡಿಸ್ಕವರಿ ಆಗಿಬಿಡ್ತು. ಆಲ್ ಡಿಸ್ಕವರೀಸ್, ವೆದರ್ ಇಟ್ ಈಸ್ ದಿ ಫೀಲ್ಡ್ ಆಫ್ ಸೈನ್ಸ್ ಆರ್ ಟೆಕ್ನಾಲಜಿ ಆರ್ ಸೋಷಿಯಲ್ ಸೈನ್ಸಸ್, ಇಟ್ ಈಸ್ ದಿ ಸೇಮ್. ಜ್ಞಾನಿಯು ಅದನ್ನು ಅರ್ಥ ಮಾಡಿಕೊಂಡಾಗ ಅದು ಡಿಸ್ಕವರಿ ಆಗುತ್ತೆ ಇದು. ಆದರೆ ಎರಡನೇ ಹಂತಕ್ಕೆ ಬಂದಾಗ ಒಬ್ಬ ಶಾಸನ ತಜ್ಞ ಅಂತ ಹೇಳಿದ್ರೆ ಅಂದರೆ ಅವನು ಒಂದು ಶಾಸನವನ್ನು ಗುರುತಿಸಿ ಅದರ ಪಾಠವನ್ನು ಸಿದ್ಧಪಡಿಸಂಥವನು ಅಂತಂದೆ. ಆದರೆ ಅವನಿಗೆ ಅದನ್ನು ಇಂಟರ್ಪ್ರಿಟ್ ಮಾಡೋದಕ್ಕೆ ಅವನಿಗೆ ಶಕ್ತಿ ಇರೋದಿಲ್ಲ. ಅದು ಒಂದು ವರ್ಗ ಸ್ಪೆಷಲೈಸೇಷನ್, ಅದು ಅಲ್ಲಿಗೆ ನಿಂತು ಬಿಡಬೇಕು ಅವನು. ನೀವು ಶಾಸನ ತಜ್ಞರ ಒಂದು ಇತಿಹಾಸವನ್ನು ತೆಗೆದುಕೊಂಡ್ರೆ ಎಷ್ಟೋ ಜನರು ಅದ್ಭುತವಾದಂಥ ಶಾಸನಗಳನ್ನು ಸಂಪಾದಿಸಿದ್ದಾರೆ, ಅವರು ವ್ಯಾಖ್ಯಾನ ಮಾಡೋದಕ್ಕೆ ಹೋಗಿಲ್ಲ. ಇದಕ್ಕೆ ಎರಡು ನಮೂನೆ ಪದಗಳನ್ನು ಬಳಸಿ ನಾವು ಇದನ್ನು ಗುರುತಿಸ್ತೀವಿ. ಕ್ರಿಟಿಕಲ್ ಸ್ಕಾಲರ್ಶಿಪ್ ಅಂದರೆ ಪಾಂಡಿತ್ಯ,
ಪಾಂಡಿತ್ಯ ಇರತಕ್ಕಂಥ ಸ್ಕಾಲರ್ಶಿಪ್ ಏನಿದೆ ಇದು ಒಂದು ಗ್ರಂಥವನ್ನು ಒಂದು ಡಾಕ್ಯುಮೆಂಟನ್ನು ಒಂದು ಒಂದು ಆಕರ ಗ್ರಂಥವನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಅರ್ಥ ಮಾಡಿಸಿಕೊಳ್ಳಿಕ್ಕೆ ಇರ್ತಕ್ಕಂಥ ಭಾಷಾ ಪ್ರಭುತ್ವ ಅವನಲ್ಲಿರುತ್ತೆ ಅಂತ ಇಷ್ಟು ಹೇಳಬೇಕು. ಇಂಟರ್ಪ್ರಿಟೇಷನ್ ಆಫ್ ಡಾಕ್ಯುಮೆಂಟ್ ಅದು ಎರಡನೇ ಹಂತದಲ್ಲಿ ಇರ್ತಕ್ಕಂಥದ್ದು. ಮೊದಲನೇ ಹಂತದಲ್ಲಿ ಇರ್ತಕ್ಕಂಥ ಪ್ರಭಾವ ಇದು ಪಾಂಡಿತ್ಯ ಎರಡನೇ ಹಂತದಲ್ಲಿ ಇರ್ತಕ್ಕಂಥ ವ್ಯವಸ್ಥೆಗೆ ಅದು ಉಪಯೋಗ ಆಗೋದಿಲ್ಲ. ಅದಕ್ಕೆ ಇಂಟರ್ಪ್ರಿಟೇಟಿವ್ ಸ್ಕಾಲರ್ಶಿಪ್ ಬೇಕು. ಆ ಇಂಟರ್ಪ್ರಿಟೇಟಿವ್ ಸ್ಕಾಲರ್ಶಿಪ್ಪು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿದರೆ ಆ ಡಾಕ್ಯುಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಡಾಕ್ಯುಮೆಂಟನ್ನು ಅಥವಾ ಒಂದು ಆ ಕರೆದ ಇದು ಒಂದು ಒಂದು ದಾಖಲೆಯನ್ನು ಸಂಪಾದಿಸಿಕೊಟ್ಟವನಿಗೆ ಇರದೇ ಇರತಕ್ಕಂಥ ಒಂದು ಜ್ಞಾನವನ್ನು ಇಂಟರ್ಪ್ರಿಟೇಟಿವ್ ಸ್ಕಾಲರ್ಶಿಪ್ ಗುರುತಿಸ್ತದೆ. ಅದಕ್ಕೋಸ್ಕರನೇ ಅವನು ಅಲ್ಲಿಗೆ ರೆಲೆವೆಂಟ್ ಆಗಿಬಿಡ್ತಾನೆ, ಇವನು ಇಲ್ಲಿಗೆ ರೆಲೆವೆಂಟ್ ಆಗ್ತಾನೆ. ಇವನಿಗೆ ದಾಖಲೆಗಳನ್ನು ಓದಿ ನೀನೇ ಸ್ವತಃ ಪಠ್ಯವನ್ನು ಸಿದ್ಧ ಮಾಡಿದ್ರೆ ಇವನಿಗೆ ಆಗೋದಿಲ್ಲ. ಕೆಲವರು ಇರ್ತಾರೆ ದಾಖಲೆಗಳನ್ನು ಓದಿ ಪಠ್ಯವನ್ನು ಸಿದ್ಧ ಮಾಡಿಕೊಂಡು ಇತ್ತೀಚೆಗೆ ಇಲ್ಲಿವರೆಗೂ ಪ್ರಕಟಣೆ ಆದಂಥ ದಾಖಲೆ ಅದು ಪೂರ್ತಿ ಸತ್ಯಾಂಶವನ್ನು ಹೊಂದಿಲ್ಲ ಅಂತ ಹೇಳಿ ಬೇಕಾದಷ್ಟು ಸರಿ ವಾದ ವಿವಾದಗಳನ್ನು ಮಾಡಿಕೊಂಡು ಅದರ ಮೇಲೆ ಅವಲಂಬನೆ ಮಾಡಿಕೊಂಡು ಅವರು ಇತಿಹಾಸವನ್ನು ಬರೀತಾರೆ. ಇದು ಮೊದಲನೇದು. ಎರಡನೇದು ಅಂತಂತ ಹೇಳಿದರೆ ಈ ಪರಂಪರೆಯನ್ನು ಹೇಗೆ ಬೆಳೆಸ್ಕೊಂಡು ಹೋಗಬೇಕು ಅಂತಂತ ಹೇಳಿ ಇದು ಭಾಳ ಮುಖ್ಯವಾದಂಥ ಪ್ರಶ್ನೆ. ನನಗೆ ಇಂಥ ಪ್ರಶ್ನೆಗಳು ಬಂದಾಗಲೆಲ್ಲ ನನ್ನ ಮನಸ್ಸಿನೊಳಗೆ ಬಂದಾಗಲೆಲ್ಲ ನಾನೊಂದು ನಿರ್ಣಯಕ್ಕೆ ಬರ್ತೀನಿ. ಮೊದಲು ನನ್ನ ನಿರ್ಣಯ ಏನು ಅಂತಂತ ಹೇಳಿದರೆ ಇಲ್ಲಿವರೆಗೂ ಆಗಿದ್ದಂಥ ಈ ಒಂದು ಸಂಶೋಧನೆ ಏನಿದೆ ಆ ಸಂಶೋಧನೆಯನ್ನು ನಾವು ಪರಿಚಯ ಮಾಡಿಕೊಡ್ಬೇಕು, ಜೀರ್ಣಿಸ್ಕೊಳ್ಬೇಕು. ಜೀರ್ಣಿಸ್ಕೊಳ್ಬೇಕು ಅಂತಂತ ಹೇಳಿದಾಗ ಅದರ ಅರ್ಥ ಏನಂತಂದರೆ ಅದನ್ನೆಲ್ಲದನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಅಷ್ಟೇ ಅಲ್ಲ, ಅದರಲ್ಲಿ ಒಪ್ಪಬೇಕಾಗಿದ್ದು ಅಂಥದ್ದು ಒಪ್ಪದೇ ಇರಬೇಕಾಗಿದ್ದಂಥದ್ದು ಅಂತ ಒಂದು ತಿಳುವಳಿಕೆಯಿಂದ ಅದನ್ನು ಒಂದು ಹಂತಕ್ಕೆ ಬಂದಾಗ ಅದನ್ನು ಜೀರ್ಣಿಸ್ಕೊಳ್ಳೋದು ಯಾತಕ್ಕೆ ಅವಶ್ಯ ಅಂತಂದರೆ ಇಲ್ಲಿವರೆಗೂ ಆದಂಥ ಒಂದು ವ್ಯವಸ್ಥೆ ಇದುವರೆಗೂ ಆದಂಥ ಒಂದು ಕರ್ತವ್ಯದ ದಾರಿಯನ್ನು ನಾವು ಕಂಡುಕೊಳ್ಳಿಕ್ಕೆ ಒಂದು ಘಟ್ಟ ಬಂದ ಮೇಲೆ ಆಯಿತು, ನಮ್ಮ ಹಿರಿಯರು ಇಷ್ಟೊಂದು ಮಾಡಿದ್ದಾರೆ, ಆ ಸಂಶೋಧನೆಯಿಂದ ನಾವು ಈ ಲಾಭ ಪಡ್ಕೊಂಡಿದ್ದೀವಿ, ಆದರೆ ಸದ್ಯಕ್ಕೆ ಅದನ್ನು ಪಕ್ಕದಲ್ಲಿಡೋಣ. ನಮ್ಮಲ್ಲಿ ಏನಾಗುತ್ತೆ, ಸಾಮಾನ್ಯವಾಗಿ ನಾವು ಪ್ರೊಫೆಸರ್ಸು ಪಿ ಎಚ್ ಡಿ ಕೊಡಬೇಕಾದಾಗಲೇ ವಸ್ತು ಕೊಡಬೇಕಾದಾಗಲೇ ಅದು ಕೊಡಬಾರ್ದು. ಯಾವ ಪಿ ಎಚ್ ಡಿ ಪ್ರೊಫೆಸರು ಪಿ ಎಚ್ ಡಿ ವಿದ್ಯಾರ್ಥಿಗೆ ವಸ್ತುವನ್ನು ಇವನು ಕೊಡಬಾರ್ದು, ಅವನು ಆಯ್ಕೆ ಮಾಡ್ಕೊಂಡ್ಬರ್ಬೇಕು. ಆದರೆ ಇವನೇ ಕೊಟ್ಬಿಡ್ತಾನೆ, ಯಾಕಂದರೆ ನನ್ನ ಮೇಲೆ ಬರೆಯಯ್ಯ, ನಾನು 3-4 ಪುಸ್ತಕ ಬರೆದಿದ್ದೀನಿ ಅಂತಂತ ಹೇಳಿಬಿಟ್ಟು ಒಂದು ವೇಳೆ ನಿನಗೆ ನನ್ನ ಮೇಲೆ ಬರೀ ನನ್ನ ಕೋಚ್ ಅದು ನನ್ನ ಹೆಂಡತಿ ಬರೆದಿದ್ದಾಳಲ್ಲ ಅವ್ರ ಬಗ್ಗೆ ಬರೀರಿ ಅಂತ ಹೇಳಿ. ಇದು ತಪ್ಪು. ಒಂದು ವಸ್ತುವನ್ನು ನಾವು ಅರ್ಥ ಮಾಡ್ಕೋಬೇಕಾದಾಗ ಅವನಿಗೆ ಏನು ಮನದಟ್ಟು ಮಾಡ್ಕೊಳ್ಬೇಕಂದ್ರೆ ಇಲ್ಲಿವರೆಗೂ ಈ ಏನು ಕೆಲಸ ಆಗಿದೆ ಅನ್ನೋದು ನೀನು ದಿಸ್ ಇಸ್ ಸೆಕೆಂಡ್ರಿ ರೀಡಿಂಗ್, ಸೆಕೆಂಡ್ರಿ ಸೋರ್ಸಸ್ ಅಂತಂತ ನಾವು ಹೇಳ್ತಾ ಇದ್ದೀವಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳೋದು. ಆದರೆ ಒಂದು ಹಂತದೊಳಗೆ ನೀವು ಅದನ್ನು ಬದಿಗಿಡಲೇಬೇಕು, ಯಾಕಂದರೆ ಆ ದಾರಿ ಬಿಟ್ಟು ಮತ್ತೊಂದು ಹೊಸ ದಾರಿಯನ್ನು ಹುಡುಕಬೇಕಾದಾಗ ಅದನ್ನು ಬದಿಗಿಡಲೇಬೇಕಾಗುತ್ತೆ. ಅಂದರೆ ತಿರಸ್ಕರಿಸೋದು ಅಂತದರ ಅರ್ಥ ಅಲ್ಲ. ಇಲ್ಲಿ ನಮ್ಮ ವ್ಯವಸ್ಥೆಯೊಳಗೆ ಏನಾಗಿದೆ ಅಂತಂತ ಹೇಳಿದರೆ ಹೊಸ ವಿಚಾರಗಳನ್ನು ಮಂಡನೆ ಮಾಡಬೇಕಾದಾಗ ನಿಮ್ಮ ಪ್ರೊಫೆಸರ್ ನಿಮ್ಮ ಮೇಲೆ ಸಿಟ್ಟಾಗಿಬಿಡ್ತಾನೆ. ನೀವು ಎಂ ಎ ವಿದ್ಯಾರ್ಥಿಯಾಗಿ ಇತ್ತೀಚೆಗೆ ಪ್ರಕಟಣೆ ಆದಂಥ ಗೋಪಾಲ್ ರಾಯರ ಪುಸ್ತಕ ಓದ್ಕೊಂಡು ಹೋಗಿ ಅದಕ್ಕೆ ನೀವು ಪರೀಕ್ಷೆಯೊಳಗೆ ಉತ್ತರ ಬರೆದ್ರೆ ಈ ಅಧಿಕ ಪ್ರಸಂಗಿ ಏನೇನೋ ಬರೆದಿದ್ದಾನೆ ಅಂತಂತ ಹೇಳಿಬಿಟ್ಟು ನಿಮಗೆ ಎಷ್ಟೋ ಸರಿ ನಿಮಗೆ ಅಂಕಗಳನ್ನು ಕೊಡೋದಿಲ್ಲ. ಯಾಕಂದರೆ ಅವನಿಗೆ ಗೊತ್ತಿರೋದು ಈ 30 ವರ್ಷದ ಹಿಂದೆ ಬರೆದಂಥ ಪುಸ್ತಕ ಅವನು ಓದಿರ್ತಾನೆ. ಇದರಲ್ಲಿದ್ದ ಒಂದೊಂದು ಸರಿ ನಿಮಗೆ ಪೆಟ್ಟು ಬೀಳಬಹುದು, ಆದರೂ ಕೂಡ ಒಂದು ಹಂತ ಬಂದ ಮೇಲೆ ನಾವು ಈ ಒಂದು ಘಟ್ಟಕ್ಕೆ ಬಂದ ನಂತರ ಇದನ್ನು ಬದಿಗಿಡೋಣ ಅಂತ. ಆಮೇಲೆ ನೀವೇನು ಮಾಡಬೇಕು, ಮೂಲ ಆಕರಗಳಿಗೆ ಹೋಗಿ. ನನ್ನ ಪ್ರಾಧ್ಯಾಪಕರು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ದರೂ ಕೂಡ ಅವರನ್ನು ನಾವು ಎಷ್ಟೋ ಆರಾಧನೆ ಮಾಡಿದ್ರು ಕೂಡ ಅವರ ದಾರಿಯೊಳಗೆ ನಡಿಬೇಕಾದಂಥ ಅವಶ್ಯಕತೆ ಇಲ್ಲ. ಪಕ್ಕದಲ್ಲಿಟ್ಟು ಮೂಲ ಆಕರಗಳಿಗೆ ಹೋಗಬೇಕು. ಮೂಲ ಆಕರಗಳಿಗೆ ಹೋದಾಗ ಏನಾಗುತ್ತೆ ಅಂತಂತ ಹೇಳಿದರೆ ಅವರಿಗೆ ಹೊಳೆಯದೇ ಇರತಕ್ಕಂಥ ಎಷ್ಟೋ ವಿಚಾರಗಳು ನಿಮಗೆ ಹೊಳಿತವೆ. ಆಗ ಇತಿಹಾಸ ಬರವಣಿಗೆ ಒಂದು ಹೊಸ ದಾಟಿಯನ್ನು ಹಿಡ್ಕೊಂಡೋಗುತ್ತೆ.
ಹೊಸ ದಾರಿಯನ್ನು ಕಂಡುಕೊಳ್ಳುತ್ತೆ. ಈ ಹೊಸ ದಾರಿಯನ್ನು ಕಂಡುಕೊಳ್ಬೇಕಾದಾಗ ನೀವು ತಪ್ಪು ಮಾಡಬಹುದು. ಆದರೆ ಬರವಣಿಗೆಯ ಮುಖ್ಯ ವಸ್ತು ಏನಂತಂದರೆ, ಉದ್ದೇಶ ಏನಂತಂತ ಹೇಳಿದರೆ, ಪ್ರಚೋದನೆಗಳನ್ನು ಮಾಡುವಂಥದ್ದು. ಪ್ರಚೋದನೆ ಬಹಳ ಮುಖ್ಯವಾದಂಥ ವಿಷಯ. ಆ ಪ್ರಚೋದನೆ ಎಲ್ಲಿದ್ದ ಎಲ್ಲಿ ಸಾಧ್ಯವಾಗುತ್ತೆ, ಸಾರ್ಥಕವಾಗುತ್ತೆ ಅಂತಂತ ಹೇಳಿದರೆ, ಹೀಗೆ ಕೂತ್ಕೊಂಡು ಭಾಷಣ ಮಾಡೋದ್ರಲ್ಲಿದ್ದ ಆಗೋದಿಲ್ಲ. ಒಂದು ಮಾಡೆಲ್, ಮಾದರಿಯನ್ನು ತಯಾರು ಮಾಡಬೇಕು. ಆ ಮಾದರಿ ಹೇಗಿರಬೇಕು ಅಂತಂತ ಹೇಳಿದರೆ, ಅದು ಒಪ್ಪಲಿಕ್ಕೂ ಸಾಧ್ಯವಾಗದಂಥ ಒಂದು ಮಾದರಿ ಆಗಿರಬೇಕು. ಅದು ಪ್ರಚೋದನಾತ್ಮಕವಾದಂಥ ಒಂದು ವಿಚಾರವನ್ನು ನಿಮ್ಮಲ್ಲಿ ಹುಟ್ಟು ಹಾಕಬೇಕು. ಇದ್ರ ಬಗ್ಗೆ ನನಗೆ ಸಮ್ಮತಿ ಇದೆ, ಇದ್ರ ಬಗ್ಗೆ ಸಮ್ಮತಿ ಇಲ್ಲ, ಇದ್ರ ಬಗ್ಗೆ ಸಮ್ಮತಿ ಇಲ್ಲ ಅಂತಂತ ಹೇಳಿದರೆ ನಾನೇನು ಮಾಡಬೇಕು ಅಂತಂತ ಹೇಳಿ ಆ ಪ್ರಶ್ನೆ ಬರುತ್ತೆ. ಆಗ ನೀವು ಕೂಡ ಮೂಲ ಆಕರಗಳಿಗೆ ಹೋಗಬೇಕು. ಹಿಂದೆ ಬರೆದಂಥವ್ರನ್ನ ಕೋಟ್ ಮಾಡಿ ನೀವು ನನ್ನನ್ನು ಪ್ರಶ್ನಿಸುವಂಥದ್ದಿಲ್ಲ. ಮೂಲ ಆಕರಗಳಿಗೆ ಹೋಗಿ ಮತ್ತೊಮ್ಮೆ ನೀವೇ ಹೊಸ ಸಂಶೋಧನೆಯನ್ನು ಮಾಡಿದಾಗ ನಿಮಗೇನು ಅದ್ಭುತವಾದಂಥ ಮುತ್ತು ರತ್ನಗಳು ನಿಮಗೆ ಕೈ ಸಿಗ್ತವೆ. ಅಂದರೆ ಒಂದು ಮಾದರಿಯಲ್ಲಿ ನಿಮಗೆ ಸಿಗಬೇಕಾಗಿದ್ದು ಏನಂದರೆ, ಈ ಭಾಷಣಗಳಿಂದ ಮಾಡೋದಲ್ಲ. ಈಗ ಪ್ರತಿಯೊಬ್ಬರಿಗೂ ಮೈಕು ಬಂದಾಗ, ಕೈಗೆ ಬಂದಾಗ ಬೇರೆಯವ್ರಿಗೆ ಉಪದೇಶ ಕೊಡೋದು ಒಂದೇ ಉದ್ದೇಶ ಆಗಿರ್ತದೆ. ಇದೇ ತಪ್ಪು ಕಲ್ಪನೆ ನಮ್ಮದು. ನೀವು ಸ್ವತಃ ಒಂದು ಉದ್ದೇಶ ಒಂದು ರೂಪಿಸಿಕೊಳ್ಬೇಕು. ಆಕರಗಳನ್ನು ಹೇಗೆ ನಾವು ಅರ್ಥ ಮಾಡಿಕೊಳ್ಬೇಕು ಅನ್ನೋದನ್ನು ಹೊಸ ವಿಧಾನವನ್ನು ನೀವು ಸೃಷ್ಟಿಸಿಕೊಳ್ಬೇಕು. ಯಾರೂ ಬರೆದಿರತಕ್ಕಂಥ ವಸ್ತುವಿನ ಮೇಲೆ ಬರೀಲಿಕ್ಕೆ ಸಾಧ್ಯತೆ ಇದೆ ಅಂತಂತ ಹೇಳಿ ಕಂಡುಕೊಂಡಾಗ ಅದ್ರ ಬಗ್ಗೆ ಬರೀಬೇಕು. ಬರೆದಾಗಲೆಲ್ಲ ನಮ್ಮ ಈ ವಿಚಾರ ಶಕ್ತಿ ಅಥವಾ ವಿಚಾರ ಮಾರ್ಗ ಬದಲಿ ಆಗ್ಕೊಂತ ಹೋಗುತ್ತೆ. ಇದಕ್ಕೆ ಏನು ಮಾಡಬೇಕು, ಅದಕ್ಕೆ ಹಿರಿಯರಾದಂಥವ್ರು ಏನಾದರೂ ಮಾಡಲಿಕ್ಕೆ ಸಾಧ್ಯವಿದೆ ಅಂತಂತ ಹೇಳಿದೆ. ಸಾಧ್ಯವಿದೆ, ಆದರೆ ಸ್ವಲ್ಪ ಇತಿಮಿತಿಯೊಳಗೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ನಾನು ನನಗೆ ಸಮ್ಮತಿಯಾದಂಥ ಅಥವಾ ನಾನು ಒಪ್ಪಬಹುದಾದಂಥ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿದಾಗ, ಓದುಗರಿದ್ದರೆ, ಈಗ ನನ್ನ ಗ್ರಂಥವನ್ನು ಓದುಗರೇ ಇಲ್ಲ ಅಂತಂತ ಹೇಳಿದಾಗ ಅದರಿಂದ ಪ್ರಚೋದನೆ ಹೇಗೆ ಸಾಧ್ಯ ಆಗುತ್ತೆ? ಪ್ರಚೋದನೆ ಸಾಧ್ಯ ಆಗೋದೇ ಇಲ್ಲ. ನೀವು ಕ್ಲಾಸ್ ರೂಮಿನೊಳಗೆ 40-50 ಅಂಕಗಳ ಪಡೆಯೋದೇ ನಿಮ್ಮ ಉದ್ದೇಶ ಆದಿದ್ದಾಗ ಮೇಷ್ಟ್ರು ಏನು ಹೇಳ್ತಾರೋ ಅದನ್ನೇ ಅವ್ರು ನೋಟ್ಸ್ ಮಾಡಿಕೊಂಡು ನೀವು ಬರೀತೀರಿ. ಯಾಕಂದರೆ ನಿಮಗೆ ಅವ್ರ ಬಗ್ಗೆ ಭಾಳ ಗೌರವ, ನೀವು ಅವ್ರ ನಿಮ್ಮ ಮೇಷ್ಟ್ರಿಗೆ ವಿರುದ್ಧ ನೀವು ಬರೀಲಿಕ್ಕೆ ಸಾಧ್ಯವೇ ಇಲ್ಲ. ಇಷ್ಟೊಂದು ಗೌರವ ಅಂತಂತ ಹೇಳಿದರೆ ನಾಳೆ ನೀವು ಅಧ್ಯಾಪಕರಾಗಿದ್ದಾಗ ನಿಮ್ಮ ಮೇಷ್ಟ್ರು ಹೇಳಿದ್ದನ್ನೇ ಅವ್ರಿಗೆ ಹೇಳೋದು ಕೊಡೋದ್ರಿಂದ ನೀವು ಅವ್ರ ಬಗ್ಗೆ ನೀವು ಗೌರವ ತೋರಿಸ್ತೀರಿ ಅಷ್ಟರವರೆಗೂ. ಆ ಪ್ರಚೋದನೆಯಿಂದ ಏನು ಗುರುತಿಸಬೇಕಾಗಿದೆ ಅಂತಂತ ಹೇಳಿದರೆ, ಯಾವ ರೀತಿಯಾಗಿ ಗುರುತಿಸಬೇಕು? ಓದಬೇಕು. ಓದಿದಾಗ ಈಗ ನಮ್ಮ ದುರ್ದೈವ ಏನು ಅಂತಂತ ಹೇಳಿದರೆ, ಅಧ್ಯಾಪಕರು ಓದೋದಿಲ್ಲ, ಹಿರಿಯರಾದಂಥವರು ಓದೋದಿಲ್ಲ. ನೀವು ಎಲ್ಲರಿಗೂ ಪುಸ್ತಕಗಳನ್ನು ನಾವು ಅಭಿಮಾನದಿಂದ ನಾವು ಕೊಡ್ತೀವಿ, ಈ ಬಗ್ಗೆ ನನ್ನದೊಂದು ಹೊಸ ಪುಸ್ತಕ ಬಂದಿದೆ ನೋಡಿ ಅಂತಂತ ಹೇಳಿಬಿಟ್ಟು ಫ್ರೀಯಾಗಿ ಯಾರು ಕೊಡ್ತಾರೋ ಅವ್ರ ಆ ಪುಸ್ತಕಗಳನ್ನ ಯಾರೂ ಓದೋದಿಲ್ಲ. ಆದರೆ ಪುಸ್ತಕ ಬಿಡುಗಡೆ ದಿವಸ ಅವ್ರಿಗೆ ಕೊಡದೇ ಇದ್ದರೆ ಸಿಟ್ಟು ಬರುತ್ತೆ. ಇದು ಒಂದು ನಮ್ಮ ಹಿರಿಯರನ್ನು ನಂಬೋದಕ್ಕೆ ಹೋಗಬೇಡಿ, ವಯಸ್ಸಾದವ್ರನ್ನ ನಂಬೋದಕ್ಕೆ ಹೋಗಬೇಡಿ. ನನಗೆ ಈಗ ನಂಬಿಕೆ ಇರೋದಂತ ಹೇಳಿದರೆ ನಾನು ಆಶ್ಚರ್ಯಪಡ್ತೀನಿ. ನನ್ನ ಇತ್ತೀಚಿನ 3-4 ಗ್ರಂಥಗಳು 2, 3, 4, 10 ಮುದ್ರಣಗಳನ್ನು ಕಂಡಿದ್ರು ಕೂಡ ನನಗೆ ಒಂದೇ ಪ್ರಶ್ನೆ ಇದೆ, ಇದನ್ನು ಯಾರು ಓದ್ತಾರೆ ಅಂತಂತ ಹೇಳಿ. ನಾನು ಬರೆದಾಗ ಅಥವಾ ಬರೆಯುವಾಗ ಸದ್ಯ ಯಾರೂ ಓದೋದಿಲ್ಲ, ನಾನು ಸುರಕ್ಷಿತವಾಗಿದ್ದೀನಿ ಅಂತಂತ ಹೇಳಿ ನಾನು ಬರೆದಿರ್ತೀನಿ ಧೈರ್ಯದಿಂದ. ನೀವು ಓದೋಕ್ಕೆ ಶುರು ಮಾಡಿಬಿಟ್ರೆ ನನಗೆ ನಡುಕ್ಕೆ ಬರುತ್ತದೆ. ಯಾಕಂದರೆ ಪ್ರಶ್ನೆಗಳನ್ನು ಕೇಳಿ ಯಾರೋ ಒಬ್ಬರು ಫೋನ್ ಮಾಡ್ತಾರೆ, ಸರ್ 92ನೇ ಪೇಜ್ನಲ್ಲಿ ಹೀಗೆ ಹೇಳಿದಿರಲ್ಲ, ಅದಕ್ಕೆ ಏನು ಆಧಾರ, ಅದು ಸ್ವಲ್ಪ ಯಾಕೋ ನನಗೆ ಗೊತ್ತಾಗ್ತಾ ಇಲ್ಲ. ಆ 92ನೇ ಪೇಜ್ ನನಗೆಲ್ಲಿ ಜ್ಞಾಪಕ ಇರಬೇಕು? ಅವ್ರಿಗೆ ನಾನು ಹೇಳೋದಿಷ್ಟೇ, ಮಹಾರಾಯ ನೀವು ಓದ್ತಿರೋದಿದ್ರೆ ನಾ ಪುಸ್ತಕನೇ ಬರೀತಿರಲಿಲ್ಲ, ಅದಕ್ಕೋಸ್ಕರನೇ ನೀನೇ ಅರ್ಥ ಮಾಡ್ಕೋದನ್ನು ಅಂತಂತ ಹೇಳಿಬಿಟ್ರು. ಇದು ನಮ್ಮೂರು ಇರ್ತಕ್ಕಂಥ ನನಗೊಂದು ಭರವಸೆ ಇದೆ. ಹೊಸ ಪೀಳಿಗೆ ಈ ನಮ್ಮ ಅಧೋಗತಿಯನ್ನು ಕಂಡು ಸ್ವಲ್ಪ ಒಂದು ಹಂತ ಮುಟ್ಟಿದ ಮೇಲೆ, ಇಟ್ ಈಸ್ ಲೈಕ್ ಎ ಸೈಕಲ್, ದಿ ಸೈಕಲ್ ಗೋಸ್ ಡೌನ್ ಆ್ಯಂಡ್ ಗೋಸ್ ಅಪ್ ಆಲ್ಸೋ. ನಾನು ಯಾವತ್ತೂ ನಿರಾಶೆ ಹೊಂದಿದವನಲ್ಲ. ನಮ್ಮ ಸಂಸ್ಕೃತಿಯ ಬಗ್ಗೆ, ನಮ್ಮ ಇತಿಹಾಸದ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ, ನಮ್ಮ ನಡವಳಿಕೆಯ ಬಗ್ಗೆ ನಮಗೆ ಒಂದು ಜಿಗುಪ್ಸೆಯ ಹಂತ ಮುಟ್ಟಿದಾಗ ಹೊಸ ವಿಚಾರಗಳನ್ನು ನಾವು
ಹುಟ್ಟಿ ಹಾಕ್ಕೊಳ್ಳಿಕ್ಕೆ ನಮ್ಮ ಮನಸ್ಸಿನಲ್ಲೇ ಹುಟ್ಟಿ ಹಾಕ್ಕೊಳ್ಳೋದು ಆ ಮೂಲಕ ಹೊಸ ಸಾಹಿತ್ಯ ಸೃಷ್ಟಿಯಾಗಲಿಕ್ಕೆ ಸಾಧ್ಯವಾಗುತ್ತದೆ ವಿ ಶುಡ್ ರಿಯಲಿ ಡಿಸೋನ್ ಅವರ್ ಟ್ರೆಡಿಷನ್ ಸಮ್ಟೈಮ್ಸ್ ಇಫ್ ಯು ಡೋಂಟ್ ಹ್ಯಾವ್ ಎ ಕರೇಜ್ ಟು ಡಿಸೋನ್ ಇಟ್ ವೆಲ್ ಯು ವಿಲ್ ನೆವರ್ ಹ್ಯಾವ್ ದಿ ಕರೇಜ್ ಟು ಕರೆಕ್ಟ್ ಇಟ್ ನನ್ನ ಪ್ರಶ್ನೆ ಐಡಿಯಾ ಆಫ್ ಪೊಲಿಟಿಕಲ್ ಇಂಡಿಯಾ ಬಗ್ಗೆ ಸರ್ ಹೇಳಿ ಏನಂದರೆ ನಾವು ಭಾರತ ಒಂದು ದೇಶ ಆಗಿ ಅಸ್ತಿತ್ವದಲ್ಲಿದೆ ಅಂದರೆ ಅದಕ್ಕೆ ಏನು ಬೇಸಿಸು ಅಂತಂದರೆ ಐತಿಹಾಸಿಕವಾಗಿ ನಾವು ಒಂದಾಗಿದ್ವಿ ವಿಷಯ ಕಾಮನ್ ಹಿಸ್ಟ್ರಿ ಏನೋ ಒಂದಿಷ್ಟು ಟ್ರೆಡಿಷನ್ಸು ಒಂದಿಷ್ಟು ಧಾರ್ಮಿಕ ಪರಂಪರೆಗಳ ನಮ್ಮೊಂದಿಷ್ಟು ಕಾಮನ್ನೆಸ್ ಇತ್ತು ಅನ್ನೋ ಒಂದು ಆಧಾರ ಇಟ್ಕೊಂಡು ಮಾತಾಡ್ತಾರೆ ಆದರೆ ಇತಿಹಾಸದಕ್ಕೂ ನೋಡಿದ್ರೆ ದ ಬೇಸಿಸ್ ಫಾರ್ ಸ್ಟೇಟ್ ಕ್ರಾಫ್ಟ್ ಅನ್ನೋದು ಒಂದು ರೀತಿಲಿ ಇವಾಗ ಕಾನ್ಕ್ವೆಸ್ಟ್ ಫಾರ್ ರಾಜ್ಯ ಆ್ಯಂಡ್ ನಾಟ್ ಧರ್ಮ ಅಲ್ವಾ ಹೀಗಿದ್ದಾಗ ಇವತ್ತೇನು ಒನ್ ನೇಷನ್ ಒನ್ ಲ್ಯಾಂಗ್ವೇಜ್ ಅಥವಾ ಒನ್ ರಿಲಿಜನ್ ಆ ಥರದ ವಾದಗಳನ್ನ ತಂದುಕೊಂಡು ಒಂದು ಕಂಪ್ಲೀಟ್ಲಿ ಸೆಂಟ್ರಲೈಸ್ಡ್ ಇಂಡಿಯಾನ ಕಟ್ಟೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಲ್ಲಿ ಡೈವರ್ಸಿಟಿಗೆ ಹೆಚ್ಚು ಆದ್ಯತೆ ಕೊಡದಿರೋ ರೀತಿಲಿ ಮಾಡ್ತಿರೋದ್ರಿಂದಾಗಿ ಬೇರೆ ಬೇರೆ ಭಾಷಿಕರ ಏಳಿಗೆಗೆ ತೊಂದರೆ ಆಗಿದೆ ಅನ್ನೋದು ಕಾಣಿಸುತ್ತೆ ಒಬ್ಬ ಇತಿಹಾಸಕಾರನಾಗಿ ನಿಮಗೆ ಇದು ಹೇಗೆ ಅನಿಸುತ್ತೆ ಅಥವಾ ಇದರ ಮುಂದಿನ ಪರಿಹಾರದ ಆಲೋಚನೆ ಯಾವ ರೀತಿ ಆಗ್ಬೋದು ಅಂತ ಅನಿಸುತ್ತೆ ನೋಡಿ ನಮಗೆ ದಿ ಹೋಲ್ ಕಾನ್ಸೆಪ್ಟ್ ಆಫ್ ನೇಷನ್ ಸ್ಟೇಟ್ ಅನ್ನೋದೇನಿದೆ ಆ್ಯಂಡ್ ಅ ಸ್ಟೇಟ್ ಶುಡ್ ಬಿ ರನ್ ಬೈ ಥ್ರೂ ಐ ಮೀನ್ ಯು ಶುಡ್ ಬಿ ಬೇಸ್ಡ್ ಆನ್ ಕಾನ್ಸ್ಟಿಟ್ಯೂಷನ್ ಅನ್ನೋದಿದೆ ಇವೆರಡೂ ನಮಗೆ ಪಾಶ್ಚಿಮಾತ್ಯರ ಕೊಡುಗೆಗಳು ಈಗ ಅವನು ಡಿಸೋನ್ ಮಾಡ್ತಾ ಇದ್ದಾರೆ ಅವರು ದಿ ಬೌಂಡ್ರೀಸ್ ಆಫ್ ದ ನೇಷನ್ ಸ್ಟೇಟ್ ಶುಡ್ ಬಿ ಎರೇಸ್ಡ್ ಬಿಕಾಸ್ ದ ಯೂನಿವರ್ಸಲ್ ಸ್ಟೇಟ್ ಅಥವಾ ಒನ್ ಸ್ಟೇಟ್ ಈಸ್ ಎಮರ್ಜಿಂಗ್ ಅಂತಂದು ಆದರೆ 18th ಶತಮಾನದೊಳಗೆ ತೊಳಗೆ ಯುನಿಫಿಕೇಷನ್ ಆಫ್ ಜರ್ಮನಿ ಯುನಿಫಿಕೇಷನ್ ಆಫ್ ಇಟಲಿ ದೇ ಬಿಕೇಮ್ ದಿ ಐಡಿಯಲ್ ಥಿಂಗ್ಸ್ ಸಿ ಫಾರ್ ದ ರೆಸ್ಟ್ ಆಫ್ ದಿ ವರ್ಲ್ಡ್ ಗಡಿಗಳನ್ನು ಗುರುತಿಸಿಕೊಳ್ಳೋದೇ ಭಾಳ ಮುಖ್ಯವಾದಂಥ ವಿಷಯ ಅಂತಂತ ಹೇಳಿ ಅವು ಹೇಳಿಕೊಟ್ಟು ಅದನ್ನು ವೈಭವೀಕರಿಸಿದವು ಈಗೇನಾಗಿದೆ ಗಡಿಗಳನ್ನು ಅಳಿಸೋದೇ ಭಾಳ ಮುಖ್ಯವಾದಂಥ ವಿಷಯ ಅಂತಂತ ಹೇಳ್ಬಿಟ್ಟು ಇದು ಕಾಲಕಾಲಕ್ಕೆ ನಮ್ಮ ವಿಚಾರಧಾರೆ ಬದಲಿ ಆಗೋದಕ್ಕೆ ಒಂದು ಕಾರಣ ಈ ನೇಷನ್ ಸ್ಟೇಟ್ಸ್ ಅನ್ನೋ ಒಂದು ಕಲ್ಪನೆ ಏನಿದೆ ಅದು ಬಹಳ ಆಘಾತಕಾರಿಯಾದಂಥ ಕಲ್ಪನೆ ಅಂತಂತ ಹೇಳಿಬಿಟ್ಟು ಆದರೆ ಅದು ನೇಷನ್ ಸ್ಟೇಟ್ ಅನ್ನೋದಕ್ಕೆ ಬೇಕೇ ಬೇಕು ಯಾಕಂತಂತ ಹೇಳಿದರೆ ಒಂದು ನಾಗರಿಕತೆಯ ಒಂದು ವೈಶಿಷ್ಟ್ಯತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಸಂಸ್ಕೃತಿಯ ವೈಶಿಷ್ಟ್ಯತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಒಂದು ಗಡಿ ಬೇಕಾಗುತ್ತೆ ಅಂತಂತ ಹೇಳ್ಬಿಟ್ಟು ಅಂದರೆ ದೇ ಆರ್ ನಾಟ್ ಕಾಂಟ್ರಡಿಕ್ಷನ್ಸ್ ದೇ ಆರ್ ಕಾಂಪ್ಲಿಮೆಂಟ್ರಿ ಒಂದು ಕಡೆಗೆ ನಿಮ್ಮ ಗಡಿಯನ್ನು ನೀವು ಗುರುತಿಸ್ಬೋದು ಇನ್ನೊಂದು ಕಡೆಗೆ ಆ ಗಡಿಯನ್ನು ಅಳಿಸಿ ನೀವು ಮುಂದಕ್ಕೆ ಹೋಗ್ಬೋದು ಲಿಂಗ್ವಿಸ್ಟಿಕ್ ಸ್ಟೇಟ್ ಫಾರ್ಮೇಷನ್ ಒಳಗೆ ನಮಗೆ ಬಹಳ ಭವ್ಯವಾದಂಥ ಒಂದು ಕನಸು ಏನಿತ್ತು ಅಂತಂದರೆ ಒಂದೇ ಭಾಷೆಯ ಜನಾಂಗ ಒಂದು ಕಡೆ ಕೂಡಿದಾಗ ಅದ್ಭುತವಾದಂಥ ಒಂದು ಬೆಳವಣಿಗೆಗೆ ಸಾಧ್ಯವಾಗುತ್ತೆ ಅಂತ ಹೇಳ್ಬಿಟ್ಟು ಹಿಂದಿರ್ತಕ್ಕಂಥ ಹಿಂಸೆ ಏನಿತ್ತು ಅಂತಂತ ಕರ್ನಾಟಕದಕ್ಕೆ ಒಂದು ನಿದರ್ಶನ ತಗೊಂಡಾಗ ಗಡಿ ಇಲ್ಲದ ಒಂದು ಪ್ರದೇಶವಾಗಿತ್ತು ಮದ್ರಾಸಿನಲ್ಲಿ ಕೆಲವರು ಹೈದರಾಬಾದಿನಲ್ಲಿ ಕೆಲವರು ಮಹಾರಾಷ್ಟ್ರದಲ್ಲಿ ಕೆಲವರು ಮಲಯಾಳಂ ಅಥವಾ ಕೇರಳದ ಅಂಚಿನಲ್ಲಿರ್ತಕ್ಕಂಥ ಕೆಲವರು ಕನ್ನಡಿಗರು ಹರಿದು ಹೋಗಿದ್ದಕ್ಕೋಸ್ಕರನೇ ನಮಗೆ ಏನನ್ನೂ ಸಾಧಿಸಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ಕಲ್ಪನೆ ಇತ್ತು ಹೀಗಾಗಿಯೇ ನಾವು ಭಾಷಾವಾರ ಪ್ರಾಂತದ ಬಗ್ಗೆ ನಾವು ಬಹಳಷ್ಟು ದೊಡ್ಡ ಒಂದು ಕನಸನ್ನು ಕಂಡುಕೊಂಡು ನಾವು ಏಕೀಕರಣ ಆಯಿತು ಏಕೀಕರಣ ಆದ ನಂತರ ಈಗೇನಾಗಿದೆ ನಾವು ಏನೂ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತಂತ ಹೇಳ್ಬಿಟ್ಟು ಅಂದರೆ ಒಂದು ಕಡೆಗೆ ಗಡಿಯನ್ನು ಗುರುತಿಸಿಕೊಳ್ಳೋದು ಎಷ್ಟು ಮಹತ್ವವಾಗಿತ್ತು ಈಗ ಗಡಿಯನ್ನು ಅಳಿಸಬೇಕಾಗಿದ್ದು ಅಷ್ಟೇ ಮಹತ್ವವಾಗಿದೆ ಇದು ಒಂದನೇದು ಎರಡನೇದು ದೇರ್ ಈಸ್ ಎ ಬೇಸಿಕ್ ಕಾನ್ಸೆಪ್ಟ್ ಇನ್ ಅಸ್ ನಾನು ಅದ್ರ ಬಗ್ಗೆ ಒಂದು ಸ್ವಲ್ಪ ಇತ್ತೀಚೆಗೆ ನಾನು ಹೆಚ್ಚು ಚಿಂತನೆ ಮಾಡ್ತಾ ಇದ್ದೇನೆ ಭಾಷಣ ಮಾಡಬೇಕಾದಾಗ ವ್ಯಾಖ್ಯಾನ ಮಾಡಬೇಕಾದಾಗ ಅಥವಾ ಒಂದು ಆದರ್ಶವನ್ನು ಕೊಡಬೇಕಾದಾಗ ಅವರ್ಸ್ ಈಸ್ ಎ ಯುನಿಟಿ ಇನ್ ಡೈವರ್ಸಿಟಿ ಇದ್ರ ಬಗ್ಗೆ ನಾನು ವಿಚಾರ ಮಾಡ್ತಾ ಇದ್ದೀನಿ ಹೌದು ದಿ ಇಂಡಿಯನ್ ಸಿಚುಯೇಷನ್ ಈಸ್ ಇಟ್ ದಿ ಇಂಡಿಯನ್ ದಿ ಮೇನ್ ನಮ್ಮ ದೇಶದ ಒಂದು ಮುಖ್ಯವಾದಂಥ ತತ್ವ ಏನಂತಂದರೆ ಯುನಿಟಿ ಇನ್ ಡೈವರ್ಸಿಟಿ ಅಂತಂತ ಇದನ್ನು ನಾವು ಬ್ರಿಟಿಷರ ವಿರುದ್ಧ ಹೋರಾಡಬೇಕಾದಾಗಲಿದ್ದ ನಾವು ಇದನ್ನು ನಾವು ಬೆಳೆಸ್ಕೊಂಡು ಬಂದಿದ್ದೀವಿ ಮತ್ತು ಇದು ಎಷ್ಟು ಅಪರೂಪವಾಗಿ ಅಥವಾ ಆಳವಾಗಿ ನಮ್ಮ ಮನಸ್ಸಿನೊಳಗೆ ಉಳಿದುಬಿಟ್ಟಿದೆ ಅಂತಂತ ಹೇಳಿದರೆ ನಮ್ಮಲ್ಲಿ ಏನೇ ವಿಚಾರಗಳ ವೈವಿಧ್ಯತೆ ಇರಲಿ ನಾವು ವಿ ಬಿಲಾಂಗ್ ಟು ಒನ್ ಗ್ರೂಪ್ ಅಂತಂದು ಆದರೆ ಈಗ ನನಗೇನು ಅನಿಸ್ತದೆ ಅಂದರೆ ವಾಟ್ ಈಸ್ ದಿ ರೇಷಿಯೋ ಆಫ್ ಯುನಿಟಿ
ಆ್ಯಂಡ್ ವಾಟ್ ಈಸ್ ದಿ ರೇಷಿಯೋ ಆಫ್ ಡೈವರ್ಸಿಟಿ? ಇದು ಪ್ರಶ್ನೆ ಇತ್ತೀಚೆಗೆ ನನಗೆ ಕಾಡಲಿಕ್ಕೆ ಶುರು ಮಾಡಿದೆ. ಇದರೊಳಗೆ ಆಳವಾಗಿ ಹೋಗಿ ನೋಡಿದರೆ ದ ಡೈವರ್ಸಿಟಿ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಯೂನಿಟಿ. ಯೂನಿಟಿ ಕ್ಯಾನ್ ಬಿ ಅಚೀವ್ಡ್ ಇಸ್ ಥಿಯರಿಟಿಕಲಿ. ಅದಕ್ಕೊಂದು ನಿರ್ದಿಷ್ಟವಾದಂಥ ಒಂದು ಗಡಿ ಬೇಕಾಗಿಲ್ಲ ಅಂತ. ನಮಗೆ ಬೇಕಾಗಿರೋದು ಡೈವರ್ಸಿಟಿ, ಡೈವರ್ಸಿಟಿ ವಿಚ್ ವಿಲ್ ನಾಟ್ ಡಿಸ್ಟ್ರಾಯ್ ದ ನೇಷನ್ ಆರ್ ಡಿಸ್ಟ್ರಾಯ್ ದಿ ಕಾನ್ಸೆಪ್ಟ್ ಆಫ್ ಯೂನಿಟಿ ಅಂತ. ಈಗ ನಾವು ಹೊಸದಾಗಿ ಇತಿಹಾಸ ಬರೀತಕ್ಕಂಥವರು ಮೈಕ್ರೋ ಲೆವೆಲ್ ಹಿಸ್ಟ್ರಿ ಏನಿದೆ ಅಂದರೆ ರೀಜನಲ್ ಹಿಸ್ಟ್ರಿ ಏನಿದೆ, ಈ ಡೈವರ್ಸಿಫೈಡ್ ಎಕ್ಸ್ಪೀರಿಯನ್ಸ್ ಏನಿದೆ, ಅದಕ್ಕೆ ನಾವು ಹೆಚ್ಚಿನ ಒಂದು ಮಹತ್ವವನ್ನು ಕೊಟ್ಟು ನಾವು ಇತಿಹಾಸವನ್ನು ಬರೀಬೇಕಾಗಿದೆ. ಯೂನಿಟಿ ವಿಲ್ ಬಿ ಟೇಕನ್ ಕೇರ್ ಆಫ್ ಆನ್ ಇಟ್ಸ್ ಓನ್. ನಾವು ಈಗ 20 ವರ್ಷದ ಹಿಂದೆ ಈ ಮಾತನ್ನು ಹೇಳಿದಾಗ ಅರ್ಥ ಮಾಡಿಕೊಳ್ಳೋಂಥ ಅರ್ಥದೊಳಗೆ ಈಗ ಅದನ್ನು ಕಲ್ಪಿಸಬೇಕಾಗಿದ್ದಿಲ್ಲ, ಅದನ್ನು ಮುಂದುವರಿಸಬೇಕಾಗಿದ್ದಿಲ್ಲ. ಈಗ ನಾವು ಮುಂದುವರಿಸಬೇಕಾಗಿದ್ದೆ ಏನಂದರೆ ವಾಟ್ ಈಸ್ ದಿ ನೇಚರ್ ಆಫ್ ಡೈವರ್ಸಿಟಿ ವಿ ಹ್ಯಾವ್? ವಿತೌಟ್ ಡೈವರ್ಸಿಟಿ ದ ಹೋಲ್ ನೇಷನ್ ವಿಲ್ ಕೊಲ್ಯಾಪ್ಸ್. ವಿತೌಟ್ ರಿಕಗ್ನೈಸಿಂಗ್ ದಿ ಡೈವರ್ಸಿಟಿ ಯು ಕೆನಾಟ್ ಬಿಲ್ಡ್ ಎ ನೇಷನ್. ವೆನ್ ಒನ್ಸ್ ಯು ಬಿಲ್ಡ್ ರಿಕಗ್ನೈಸ್ ದಿ ಡೈವರ್ಸಿಟಿ ಯು ಹ್ಯಾವ್ ಟು ಅಡ್ಜಸ್ಟ್, ಇನ್ಕ್ಲೂಡಿಂಗ್ ಯುವರ್ ಕಾನ್ಸ್ಟಿಟ್ಯೂಷನ್ ವಿಲ್ ಹ್ಯಾವ್ ಟು ಅಡ್ಜಸ್ಟ್ ಟು ದಿ ಡೈವರ್ಸಿಟಿ ರಾದರ್ ದ್ಯಾನ್ ಟು ಯೂನಿಟಿ. ಇದು ಬಹಳ ಮುಖ್ಯವಾದಂಥ ವಿಷಯ. ಇದನ್ನು ನಾವು ಮನಸ್ಸಿನಲ್ಲಿಟ್ಕೊಂಡು ವಿಚಾರ ಮಾಡಿದರೆ ಈ ಅದೇ ಟ್ರೆಡಿಷನಲ್ಲಾಗಿ ನಾವು ಏನು ವಿಚಾರ ಮಾಡ್ಕೊಳ್ತಾ ಬಂದಿದ್ದೀವೋ ಅವನ್ನು ಮಾಡಿಫೈ ಮಾಡ್ಕೋಬೇಕು, ಅಥವಾ ರಿಜೆಕ್ಟ್ ಮಾಡ್ಕೋಬೇಕು, ಅಥವಾ ಇಂಪ್ರೂವ್ ಮಾಡ್ಕೋಬೇಕು, ಅಥವಾ ಅದರಲ್ಲಿರ್ತಕ್ಕಂಥ ಕುಂದುಕೊರತೆಗಳನ್ನು ಅರ್ಥ ಮಾಡ್ಕೋಬೇಕು. ಬರೀ ರಿಪೀಟ್ ಮಾಡೋದ್ರಲ್ಲಿಂದ ಇದು ಸೆಂಟೆನ್ಸನ್ನು ಅಲ್ಲೇ ಹೋಗಿದ್ರು ಇದು ಈ ಮಾತನ್ನು ಹೇಳೇ ಹೇಳ್ತಾರೆ. ಒಬ್ಬ ರಾಜಕೀಯ ಧುರೀಣನಾಗಿರ್ಬೋದು, ಒಬ್ಬ ಪ್ರೊಫೆಸರ್ ಆಗಿರ್ಬೋದು, ಮತ್ತೊಬ್ಬನ ಯಾರೇ ಆಗಿರ್ಬೋದು, ಇದು ಹೇಳೋ ಒಂದೇ ಮಾತು. ಅದನ್ನು ಅರ್ಥ ಮಾಡೋದಕ್ಕೆ ಅರ್ಥ ಮಾಡಿಕೊಡ್ಲಿಕ್ಕೆ ಅವ್ರ ಇಷ್ಟನೇ ಇರೋದಿಲ್ಲ. ಆಯಿತು, ಎಲ್ಲರಿಗೂ ಅರ್ಥವಾಯಿತು ಅಂತ ಹೇಳ್ಬಿಟ್ಟು. ಮೈ ಮೇನ್ ಕನ್ಸರ್ನ್ ಈಸ್ ಲೈಕ್ ದಿ ನ್ಯಾಷನಲ್ ಬೌಂಡ್ರೀಸ್ ಸಿ ವಿಚ್ ಹ್ಯಾವ್ ಬಿಕಮ್ ಇರ್ರೆಲೆವೆಂಟ್ ಆರ್ ವಿಚ್ ಆರ್ ಗೋಯಿಂಗ್ ಟು ಬಿಕಮ್ ಇರ್ರೆಲೆವೆಂಟ್ ಇನ್ ಫ್ಯೂಚರ್. ದ ಡೈವರ್ಸಿಟಿ ವಿಲ್ ಹ್ಯಾವ್ ಟು ಬಿ ರಿಕಗ್ನೈಸ್ ಮೋರ್ ದ್ಯಾನ್ ದಿ ಯೂನಿಟಿ. ಶಾಸನ ಅತಿ ಮುಖ್ಯ ಆಕಾರ. ಅದೇ ರೀತಿ ಹಸ್ತಪದಗಳನ್ನು ಬಳಸಲಿಕ್ಕೆ ಸಾಧ್ಯನಾ? ಅದರಲ್ಲಿ ಶಾಸನ ಸಾಧಾರಣವಾಗಿ ರಾಜಕೀಯ ವ್ಯವಸ್ಥೆ ಬಗ್ಗೆ ನಮಗೆ ಮಾಹಿತಿ ಹೆಚ್ಚು ಸಿಗುತ್ತೆ. ಹಸ್ತಪತಿ ಆದರೆ ಸಮಾಜ ಸಂಸ್ಕೃತಿ ಎಲ್ಲ ಸಿಗುತ್ತೆ. ಅದರ ಬಗ್ಗೆ ಮರು ಅಧ್ಯಯನ ಸಾಧ್ಯತೆ ಇದೆಯಾ? ಹಸ್ತಪತಿ ಶಾಸನಗಳಲ್ಲಿನೂ ರಾಜಕೀಯ ವ್ಯವಸ್ಥೆ ಅಲ್ಲದೇ ಸಾಕಷ್ಟು ಸಾಂಸ್ಕೃತಿಕ ಪರಿಚಯನೂ ಇರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಒಂದು ಎರಡನೇದು. ಹಸ್ತಪ್ರತಿಗಳು ಅಂತ ಹೇಳಿದರೆ ಕಾವ್ಯಗಳು. ಈ ಕಾವ್ಯಗಳು ಎಷ್ಟರ ಮಟ್ಟಿಗೆ ಇತಿಹಾಸ ರಚನೆಗೆ ಅನುಕೂಲ ಆಗ್ತವೆ ಅನ್ನೋದನ್ನು ಇದೊಂದು ಜಟಿಲವಾದಂಥ ಪ್ರಶ್ನೆ. ಅನುಕೂಲ ಆಗ್ತವೆ. ಈಗ ನೀವು ಕಾಳಿದಾಸನ ಬಗ್ಗೆ ನೀವು ರಘುವಂಶವನ್ನು ನಾವು ಗಮನದಲ್ಲಿಟ್ಕೊಂಡು ಇತಿಹಾಸವನ್ನು ಪೂರ್ಣ ರಘುವಂಶವನ್ನು ಆಧಾರವಾಗಿಟ್ಕೊಂಡು ನೀವು ಬರೆದ್ರೆ ಎಷ್ಟು ಆಭಾಸ ಆಗುತ್ತೋ, ರಘುವಂಶವನ್ನು ಪೂರ್ತಿ ತ್ಯಜಿಸಿಬಿಟ್ಟು ಅದನ್ನು ನಿರ್ಲಕ್ಷಿಸಿ ಬರೆದ್ರೆ ಕೂಡ ಅಷ್ಟೇ ಆಭಾಸವಾಗುತ್ತೆ. ಈಗ ತಮಗೆ ಗೊತ್ತಿರ್ಬೋದು ಇತ್ತೀಚೆಗೆ ಕ್ರಿಸ್ತಪೂರ್ವದ ಕೆಲವು ಹಸ್ತಪ್ರತಿಗಳು ವಾಷಿಂಗ್ಟನ್ಗೆ ಅಧ್ಯಯನ ಮಾಡ್ತಾರೆ. ಈ ಹಸ್ತಪ್ರತಿ ಅಧ್ಯಯನ ನಮ್ಮಲ್ಲಿಗಿಂತ ವಿದೇಶಗಳಲ್ಲಿ ಚೆನ್ನಾಗಿ ಕಾರಣ ಏನು? ನಮ್ಮಲ್ಲಿ ಬಹುಶಃ ನಮ್ಗೆ ಗೊತ್ತಿದೆ ಯಾವ ವಿಶ್ವವಿದ್ಯಾಲಯದಲ್ಲಿ ಹಸ್ತಪ್ರತಿಗಳ ಅಧ್ಯಯನ ನಡೀತಾ ಇದೆ. ರೈಟ್, ನೀವು ಹೇಳ್ತಾ ಇರೋದು ನಿಜ. ಇದಕ್ಕೆ ಕಾರಣ ಏನಂತಂದ್ರೆ ನಾವು ಸಂತೃಪ್ತರು. ನಮಗೆ ಸ್ವತಂತ್ರ ಬಂದ ಮೇಲೆ ನಾವು ಪುನಃ ಶ್ರಮ ವಹಿಸಿ ಅಧ್ಯಯನ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ ಅಂತ ನಾವು ತಿಳ್ಕೊಂಬಿಟ್ಟಿದ್ದೀವಿ. ಖಂಡಿತವಾಗ್ಲೂ ಇದೆ. ಎಲ್ಲ ಕ್ಷೇತ್ರಗಳಲ್ಲೂ ಇದು ಈ ಒಂದು ಅಭಾವ ಇದ್ದೇ ಇದೆ. ನಮ್ಮಲ್ಲಿ ಹಸ್ತಪ್ರತಿಗಳಲ್ಲಿ ಮಾತ್ರ ಅಲ್ಲ, ಹಸ್ತಪ್ರತಿಗಳು ಅವು ವಿನಾಶ ಆಗುವಂಥ ಒಂದು ಹಂತ ಮುಟ್ಟಿದ ಮೇಲೆ ಈಗ ಸ್ವಲ್ಪ ಅರಿವನ್ನು ಬೆಳೆಸ್ಕೊಳ್ತಾ ಇದ್ದೀವಿ. ಈಗ ನ್ಯಾಷನಲ್ ಮಿಷನ್ ಫಾರ್ ಮ್ಯಾನ್ಸ್ಕ್ರಿಪ್ಟ್ಸ್ ಅಂತ ಬಂದಿದೆ. ಆದರೆ ಓದೋರಿಲ್ಲ, ರಕ್ಷಣೆ ಮಾಡೋದು. ಆಗಲಿ, ರಕ್ಷಣೆ ಮಾಡಿದ್ರಾದ್ರೂ ಒಂದು 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 ಹಂತದೊಳಗೆ ಅದು ನಾಶ ಆಗೋದನ್ನು ತಪ್ಪಿಸ್ತೀವಲ್ಲ. ಆದರೆ ಹಸ್ತಪ್ರತಿಗಳು ಎಂಥ ಒಂದು ಪ್ರಭಾವವನ್ನು ಬೀರಬಹುದು ಅಂತ ಹೇಳಿದಾಗ ಅವು ಎಲ್ಲ ಹಸ್ತಪ್ರತಿಗಳು ಪ್ರಭಾವ ಬೀರೋದಿಲ್ಲ. ಕೌಟಿಲ್ಯನ ಅರ್ಥಶಾಸ್ತ್ರ ಸಿಕ್ಕಾಗ ನಮಗೆ ಒಂದು ಅದ್ಭುತವಾದಂಥ ಒಂದು ಅನರ್ಘ್ಯವಾದಂಥ ಒಂದು ವಸ್ತುವೇ ಸಿಕ್ತು. ಅದು ಹಸ್ತಪ್ರತಿ ಮಾತ್ರ ಅಲ್ಲ, ಸಂಸ್ಕೃತಿಯನ್ನು ಪ್ರತಿಬಿಂಬ ಆ ಕಾಲದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂಥ ಒಂದು ದೊಡ್ಡ ಕನ್ನಡಿ. ಇದು ಬಹಳ ಮುಖ್ಯವಾಗಿದ್ದು ಎಲ್ಲ ಹಸ್ತಗಳಿಗೂ ಹಸ್ತಪ್ರತಿಗಳು ಅಷ್ಟೇ ಪ್ರಸ್ತುತವಾಗಿರ್ತವೆ ಅಂತಿಲ್ಲ. ಕರ್ನಾಟಕದ ಕನ್ನಡದ ಇತಿಹಾಸವನ್ನು, ಸಾಹಿತ್ಯ ಇತಿಹಾಸವನ್ನು ತೆಗೆದುಕೊಂಡಾಗ ನಮಗೆ ಎದ್ದು ಕಾಣೋದಂಥದ್ದು ಚಂಪು ಕವಿಗಳು. ಅದ್ಭುತ, ಯಾರು
ಪಂಪ ರನ್ನ ಅಂತಂತ ಹೇಳ್ಬಿಟ್ಟು ಮೊದಲನೇ ವಾಕ್ಯದೊಳಗೆ ಹೇಳ್ತಾರೆ. ಯಾರೂ ಓದ್ದವರು ಕೂಡ ಹೇಳ್ತಾರೆ ಅದನ್ನು. ಆದರೆ 13, 14, 15ನೇ ಶತಮಾನದ ಬಂದಂಥ ಈ ಸ್ಥಳ ಪುರಾಣಗಳನ್ನು ಕೇಂದ್ರವಾಗಿ ಇಟ್ಕೊಂಡು ಚರಿತೆಗಳು ಅಂತಂತ ಹೇಳಿ ಒಂದು ವರ್ಗದ ಒಂದು ಸಾಹಿತ್ಯ ಬಂದಿದೆ ನಮ್ಮಲ್ಲಿ. ಅವಕ್ಕೆ ಚರಿತೆಗಳು ಅಂತಂತ ಎಂಡಿಂಗ್. ಈ ಚರಿತೆಗಳು ಕಾವ್ಯದ ವಸ್ತು ಸೊಗಸನ್ನು ಸೊಗಸನ್ನು ಅಷ್ಟೊಂದು ಹೆಚ್ಚು ಕಂಡುಕೊಂಡಿಲ್ಲ ಅಂತ ಒಂದು ಕಾರಣದಿಂದ ಕನ್ನಡ ಭಾಷಾ ಪಂಡಿತರು ಯಾರೂ ಕೂಡ ಆ ಚರಿತ್ರೆಗಳನ್ನು ಓದಿಲ್ಲ, ನಿರ್ಲಕ್ಷಿಸಿದ್ದಾರೆ. ಏನೋ ಬಹಳ ಮುಖ್ಯವಾದಂಥದ್ದಲ್ಲ. ಕುಮಾರವ್ಯಾಸನಿಗೆ ಕಂಪೇರ್ ಮಾಡಿದರೆ ಅವು ಏನು ಓದುವಂಥ ಕಾವ್ಯಗಳಲ್ಲ ಅಂತಂತ. ಆದರೆ ಇತಿಹಾಸಕಾರನಿಗೆ ಆ ಚರಿತ್ರೆಗಳು ಸ್ಥಳ ಪುರಾಣಗಳು ಭಾಳ ಮುಖ್ಯವಾದಂಥ ವಸ್ತುಗಳು. ರನ್ನ ಪಂಪನಿಗಿಂತಲೂ ಮುಖ್ಯವಾದಂಥ ಅವಶ್ಯಕವಾದಂಥ ಒಂದು 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 ವರ್ಗದ ಸಾಹಿತ್ಯ. ಅದನ್ನು ನಾವು ಗುರುತಿಸಿಕೊಂಡು ಶಾಸನ ಸಾಹಿತ್ಯದ ಜೊತೆಗೆ ಉಳಿದ ಸಾಹಿತ್ಯವನ್ನು ಒಗ್ಗೂಡಿಸಿಕೊಂಡು ಈ ಚರಿತ್ರೆಗಳನ್ನು ಅರ್ಥ ಮಾಡಿಕೊಂಡಾಗ ನಾವು ಪೂರ್ಣವಾದಂಥ ಒಂದು ಚಿತ್ರವನ್ನು ಕಲ್ಪಿಸಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಚರಿತ್ರೆಗಳು ಎಷ್ಟು ಅದ್ಭುತವಾಗಿದ್ದಾವೆ ಅಂತಂತ ಹೇಳಿದರೆ ಆ ಕಾವ್ಯದ ಸೊಗಸು ಇಲ್ಲದೇ ಇದ್ದರೂ ಕೂಡ ವಸ್ತುವಿನ ಸೊಗಸು ಅದರಲ್ಲಿರ್ತದೆ. ಕೆರೆಗೆ ಹಾರ ಅನ್ನೋ ಒಂದು ಒಂದು ಕಾವ್ಯ, ಅದನ್ನು ಒಂದು ಹಾಡಾಗಿ ಒಂದು ಜನಪದ ಒಂದು ವಸ್ತುವಾಗಿ ಅಷ್ಟೇ ಕಾಣಬೇಕಾಗಿದ್ದರೆ ಒಂದು ಸಾಮಾಜಿಕ ವ್ಯವಸ್ಥೆಯಾಗಿ ಕಾಣಬೇಕಾಗಿದೆ. ಅದನ್ನು ಕಾಣಲಿಕ್ಕೆ ಪೋಷಕವಾಗಿ ಅಂದರೆ ಒಂದು ಸಿದ್ಧಾಂತವನ್ನು ಪ್ರತಿಪಾದಿಸ್ಲಿಕ್ಕೋಸ್ಕರ ಇದು ಪೋಷಣೆಯ ರೂಪದಲ್ಲಿ ಬರ್ತಕ್ಕಂಥ ಈ ಮಾಹಿತಿಯನ್ನು ಈ ಚರಿತ್ರೆಗಳ ಮೂಲಕ ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಸ್ತಪ್ರತಿಗಳು ಭಾಳ ಮುಖ್ಯವಾಗಿದ್ದುದು. ಅದರಲ್ಲಿ ಅನೇಕ ಬಗೆಯ ಹಸ್ತಪ್ರತಿಗಳ ವಸ್ತು ಅನೇಕ ಬಗೆಯಾಗಿ ಇರ್ತಕ್ಕಂಥದ್ದು. ಈಗ ಪಂಪ ಕ್ಷೇತ್ರ ವರ್ಣನೆ ಅಂತಂತ ಹೇಳಿ ಒಂದು ಕಾವ್ಯ, ಅದನ್ನು ಯಾರೂ ಓದೋದಿಲ್ಲ. ವಿರೂಪಾಕ್ಷ ಚಂಪು ಅದನ್ನು ಯಾರೂ ಓದೋದಿಲ್ಲ, ಯಾಕಂದರೆ ಅದಕ್ಕೆ ಸಾಹಿತ್ಯದ ಮೌಲ್ಯ ಇಲ್ಲ ಅಂತಂತ. ಆದರೆ ಇತಿಹಾಸಕಾರನಿಗೆ ಅವು ಬೇಕೇ ಬೇಕು. ಅವು ಹಸ್ತಪ್ರತಿಯ ರೂಪದಲ್ಲಿರ್ಬೋದು ಅಥವಾ ಎಲ್ಲಿ ಯಾರಾದರೂ ಒಂದು ಮೂಲೆಯೊಳಗೆ ಪ್ರಕಟಣೆ ಮಾಡಿದ್ದಿರ್ಬೋದು. ಇಂಥ ಚಿಕ್ಕ ಗಮನ ಸೆಳೆಯದೇ ಇರತಕ್ಕಂಥ ಈ ಗ್ರಂಥಗಳ ಜೊತೆಗೆ ಕಡೆಗೆ ನಾವು ಹೆಚ್ಚು ಗಮನವನ್ನು ಸೆಳೆಯಬೇಕಾಗಿದೆ. ಅದು ಬಹಳ ಅವಶ್ಯಕ. ಇನ್ನು ಪಾಶ್ಚಿಮಾತ್ಯರು ಹೆಚ್ಚು ಓದ್ತಾರೆ, ನಾವು ಓದ್ತಾ ಇಲ್ವಲ್ಲ ಅನ್ನೋದು ಇದು ದುರ್ದೈವದ ವಿಷಯ. ನಾವು ಓದಲೇಬೇಕು, ಓದಿ ಅದನ್ನು ಅರ್ಥ ಮಾಡಿಕೊಡ್ಬೇಕು. ಪಾಶ್ಚಿಮಾತ್ಯರು ಓದ್ತಾ ಇರೋದ್ರಲ್ಲಿ ನಾವು ಸ್ವಲ್ಪ ನಾಚಿಕೆ ಪಡಬೇಕು. ಆದರೆ ನಂದೊಂದು ಸಿದ್ಧಾಂತ ಇದೆ. ಎಷ್ಟೇ ಉದ್ದಾಮ ಪಂಡಿತನಾಗಿದ್ದರೂ ಕೂಡ ಮ್ಯಾಕ್ಸ್ ಮುಲ್ಲರ್ನ ಮೊದಲು ಮಾಡಿಕೊಂಡು ನಮ್ಮ ಗ್ರಂಥಗಳನ್ನು ಅಧ್ಯಯನ ಮಾಡಿ ಆಳವಾಗಿ ಶ್ರಮಿಸಿ ಅದನ್ನು ಪರಿಚಯ ಮಾಡಿಕೊಳ್ಳಿಕ್ಕೆ ಅವರು ಸಾರ್ಥಕ ಆಗಿದ್ದರೂ ಕೂಡ ನಮ್ಮ ಸಂಸ್ಕೃತಿ ಬಗ್ಗೆ ನಾವು ಕೊನೆಗೆ ನಿರ್ಣಯಿಸ್ತಕ್ಕಂಥದ್ದೇ ಸತ್ಯ. ದ ಲಾಸ್ಟ್ ವರ್ಡ್ ಶುಡ್ ಕಮ್ ಫ್ರಮ್ ಎನ್ ಇಂಡಿಯನ್ ಆ್ಯಂಡ್ ಐ ಆಮ್ ಕಾನ್ಫಿಡೆಂಟ್ ಇಸ್ ದಿ ಲಾಸ್ಟ್ ವರ್ಡ್ ವಿಲ್ ಕಮ್ ಓನ್ಲಿ ಫ್ರಮ್ ಎನ್ ಇಂಡಿಯನ್. ಯಾಕೆಂದರೆ ಅವನಲ್ಲಿ ಬರೀ ವಿದ್ವತ್ತು ಮಾತ್ರ ಇರೋದಲ್ಲ, ಅನುಭವ ಇರ್ತದೆ. ಅವನು ಇದರ ಒಂದು ಅಂಗವಾಗಿ ಅದನ್ನು ಹೊರಗಡೆ ಬಂದು ಇದರ ಅಂಗವಾಗಿ ಅದರ ಹೊರಗಡೆ ಬಂದು ಅವನು ಅರ್ಥ ಮಾಡಿಕೊಂಡಾಗ ದಿ ಲಾಸ್ಟ್ ವರ್ಡ್ ವಿಲ್ ಕಮ್ ಫ್ರಮ್ ಹಿಮ್. ವೆನ್ ದಟ್ ವರ್ಡ್ ವಿಲ್ ಕಮ್ ಫ್ರಮ್ ಹಿಮ್ ಆ್ಯಂಡ್ ಫ್ರಮ್ ಹೋಮ್ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ಸಿ. ಯುನಿಟಿಗಿಂತ ಡೈವರ್ಸಿಟಿ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರಿ, ಸರಿಯಲ್ಲ. ಆದರೆ ಇವತ್ತಿನ ಸಂದರ್ಭದೊಳಗೆ ಅವರು ಯುರೋಪಿಯನ್ ಯೂನಿಯನ್ ಅಂತ ಹೇಳಿ ಮಾಡ್ಕೊಂಡು ಹೊಸ ಬೌಂಡ್ರಿಗಳಿಗೆ ಇತ್ಯಾದಿಗಳಿಗೆ ಇಂಪಾರ್ಟೆನ್ಸ್ ಇಲ್ಲ, ಹಾಗಾಗಿ ಅಲ್ಲಿ ಅಂತ ಹೇಳಿ ಭಾವಿಸ್ತಿದ್ದಾಗಲೂ ಕೂಡ ಅವರು ಅದರಿಂದ ಹೊರಗೆ ಬರೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಇವತ್ತು ಅದು ಉಳಿದ ದೇಶಗಳು ಹೊರಗಡೆ ಬಂದು ಮತ್ತೆ ಯೂನಿಕ್ ಆಗೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಇದು ನನಗೆ ಬಹಳ ಮುಖ್ಯ ಅಂತ ಹೇಳಿ ಅನಿಸ್ತಿದೆ. ಯಾಕೆಂದ್ರೆ ರೈಟಿಸ್ಟ್ ಆಟಿಟ್ಯೂಡ್ ಮತ್ತು ಆಂಗಲ್ ಬಹಳ ಇಂಪಾರ್ಟೆಂಟ್ ಆಗ್ತಿರುವಂತ, ಡಾಮಿನೆಂಟ್ ಆಗ್ತಿರುವಂತ ಮತ್ತೆ ಯಜಮಾನಿಕಲ್ ಆಗ್ತಿರುವಂತ ಇಂಡಿಯಾದ ಸಂದರ್ಭದಲ್ಲಿ ನಾವು ನಮ್ಮ ಐಡೆಂಟಿಟಿಯನ್ನ ಡೈವರ್ಸಿಟಿ ಜೊತೆಗಳಿಗೆ ಉಳಿಸ್ಕೊಳ್ಳದೆ ಹೋದ್ರೆ ಬಹುಶಃ ನಮ್ಮ ಅವಸಾನ ಖಂಡಿತ ಅಂತ ಹೇಳಿ ನನಗೆ ಅನಿಸ್ತಿದೆ. ಎರಡನೇ ಕ್ವಶನ್ ಈ ಚರಿತ್ರೆಗೆ ಸಂಬಂಧಪಟ್ಟ ಕ್ವಶನ್ ಅದು. ನಾನು ನನ್ನ ಗ್ರಹಿಕೆಯಲ್ಲಿ ಚರಿತ್ರೆಯನ್ನ ನೋಡಿಕೊಂಡ ಹಾಗೆ ಪ್ರಧಾನ ಧಾರೆಯ ವಿದ್ಯಮಾನಗಳೇನಿದ್ದಾವೆ, ಪ್ರಧಾನ ಧಾರೆಯ ಸಂಸ್ಕೃತಿ ಏನಿದೆ, ಅದನ್ನ ಹಿಸ್ಟೋರಿಯನ್ಸ್ ಹೆಚ್ಚೆಚ್ಚು ಪ್ರೀತಿಯಿಂದ ಡಿಫೈನ್ ಮಾಡಿದ್ದಾರೆ ಅಥವಾ ಅದನ್ನ ಅನಲೈಸ್ ಮಾಡಿದ್ದಾರೆ. ಪ್ರಧಾನ ಧಾರೆಯ ಚಿಂತನೆಗೆ ವಿರುದ್ಧವಾಗಿ ಅಪ್ರಧಾನ ಮತ್ತು ಬಹುಸಂಸ್ಕೃತಿಯ ಆಧಾರದ ಮೇಲೆ ಚರಿತ್ರೆಯನ್ನ ಅಥವಾ ಸಂಸ್ಕೃತಿಯನ್ನ ವ್ಯಾಖ್ಯಾನ ಮಾಡಿದವರು ಚರಿತ್ರಕಾರರಿಗಿಂತ ಹೆಚ್ಚಾಗಿ ಸಂಸ್ಕೃತಿ ವ್ಯಾಖ್ಯಾನಕಾರರು ಮತ್ತು ಸಂಸ್ಕೃತ ಚಿಂತಕರು ಅಂತ ಹೇಳಿ ಅನಿಸಿದೆ. ಹಾಗಾಗಿ ಇವೆರಡು ವಿಷಯಗಳ ಬಗ್ಗೆ ತಮ್ಮ ಸಂವಾದವನ್ನ ನಡೆಸಬೇಕು ಅಂತ ಹೇಳಿ
ಗಡಿಯನ್ನು ಅಳಿಸಬೇಕಾಗಿದ್ದು ಇಲ್ಲಿ ಉದ್ಭವಿಸೋದೇ ಇಲ್ಲ. ಗಡಿ ಯಾವಾಗಲೂ ತನ್ನ ಗಡಿ ತನ್ನ ಗುರುತುಗಳನ್ನು ತಾನೇ ನಿರ್ಧರಿಸಿಕೊಳ್ಳುತ್ತೆ. ಈವನ್ ವೆನ್ ಯು ಬಿಕಮ್ ಎನ್ ಯೂನಿವರ್ಸಲ್ ಮ್ಯಾನ್ ಯು ಹ್ಯಾವ್ ಎನ್ ಇಂಡಿವಿಜುವಲ್ ಎಂಟಿಟಿ. ಒಂದು ಸಮಾಜಕ್ಕೆ ಸೇರಿದ ಕೂಡಲೇ ಒಂದು ಸಂಸಾರ ತನ್ನ ಇಂಡಿವಿಜುವಲಿಟಿ ಕಳ್ಕೊಳ್ಳೋದಿಲ್ಲ. ಇದು ಒಂದು ಈ ನ್ಯಾಷನಲ್ ಬೌಂಡ್ರೀಸ್ ನ್ಯಾಷನಲ್ ಬೌಂಡ್ರೀಸ್ನ ನಾವು ಅಳಿಸ್ಬೇಕಾದಂಥ ಒಂದು ಪ್ರಮೇಯ ಬಂದಿದೆ ಅಂತ ಹೇಳಿದ್ದು ಇದು ಕೂಡ ತಾತ್ವಿಕವಾದಂಥ ವಿಷಯ. ಅಳಿಸ್ಲಿಕ್ಕೆ ಸಾಧ್ಯವೇ ಅಂತ ಅನ್ನೋದನ್ನು ಒಂದು ಈಗ ಅಳಿಸ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಯು ಬಿಕಮ್ ಮೋರ್ ಕಾನ್ಷಿಯಸ್ ಆಫ್ ಯುವರ್ ಸೆಲ್ಫ್. ವೆನ್ ಯು ವಾಂಟ್ ಟು ಮರ್ಜ್ ವಿತ್ ದಿ ಯೂನಿವರ್ಸಲ್ ಸಿಸ್ಟಮ್ ಯು ಆರ್ ಮೋರ್ ಕಾನ್ಷಿಯಸ್ ಆಫ್ ಯುವರ್ ಸೆಲ್ಫ್ ಹೂ ಆರ್ ಯು ಅನ್ನೋದು ಅದು ನಿಜವಾಗ್ಲೂ ಅದು ಎರಡೂ ಜಂಟಿಯಾಗಿ ಹೋಗಬೇಕು. ಆದರೆ ಅಲ್ಲಿ ಕೂಡ ರೇಷಿಯೋ ಏನು ಒಂದು ವಿಷಯ ಕೆಲವು ವಿಷಯಗಳನ್ನು ನಾವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಕೆಲವು ವಿಷಯಗಳನ್ನು ನಾವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಈಗ ಒಂದು ಹೊಸ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕಾದಾಗ ಅದು ಯಾವ ದೇಶದಿಂದ ಬಂತು ಆ ಪ್ರಭಾವ ಅನ್ನೋದನ್ನು ನಾವು ಗುರುತಿಸ್ಕೊಳ್ಳೋದಕ್ಕಿಂತ ಯಾವ ರೀತಿಯಾಗಿ ಅದನ್ನು ಅಳವಡಿಸ್ಕೊಂಡಿದ್ದೀವಿ ಅಂತ ಹೇಳಿಬಿಟ್ಟು ಈಗ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ನಾವು ಸ್ವಲ್ಪ ಅತಿರೇಕದಿಂದ ನಾವು ತಿರಸ್ಕರಿಸ್ತೀವಿ ಅಂತ ತಿಳ್ಕೊಳ್ಳಿ. ತಿರಸ್ಕರಿಸಬೇಕಾದಾಗ ಕೂಡ ನೀವು ಮತ್ತು ಇರ್ತಕ್ಕಂಥ ವ್ಯವಸ್ಥೆಯನ್ನು ನೋಡಿಕೊಂಡಾಗ ಅದರಲ್ಲಿ 90% ಪಾಶ್ಚಿಮಾತ್ಯದಿಂದ ಕೊಟ್ಟಂಥ ವಸ್ತುಗಳಾಗಿರ್ತವೆ. ಯು ಕೆನಾಟ್ ರಿಜೆಕ್ಟ್ ದಮ್. ಸೊ ದೇ ಆಟೋಮೆಟಿಕಲಿ ಬಿಕಮ್ ಪಾರ್ಟ್ ಆಫ್ ಯುವರ್ ಸಿವಿಲೈಸೇಷನ್ ಆ್ಯಂಡ್ ಯುವರ್ ಕಲ್ಚರ್. ಅದನ್ನು ಇಂಟಗ್ರೇಷನ್ ಮಾಡೋದು ಏನಿದೆ ಅದು ಭಾಳ ಮುಖ್ಯವಾದಂಥ. ಈಗ ನಾವು ತಗೊಳ್ಳಿ, ಯು ಟೇಕ್ ಎ ಕಮೋಡ್ ವಿಚ್ ಯು ಯೂಸ್ ಎವರಿ ಡೇ ಟು ಎ ಮೈಕ್ ಆರ್ ಯುವರ್ ಓನ್ ಶರ್ಟ್ ಆರ್ ಯುವರ್ ಓನ್ ಶೂಸ್ ಯುವರ್ ಚೇರ್ ಯುವರ್ ಸ್ಪೆಕ್ಟಕಲ್ಸ್ ಎವ್ರಿಥಿಂಗ್ ಹ್ಯಾಸ್ ಕಮ್ ಫ್ರಮ್ ದಿ ವೆಸ್ಟ್. ಅಂದರೆ ಕೂಡಲೇ ನಾವು ಎಲ್ಲ ಪಾಶ್ಚಿಮಾತ್ಯ ಆದರ್ಶಗಳನ್ನೆಲ್ಲ ನಾವು ಮಾಡ್ಕೊಂಡಿದ್ದೀವಿ ಅಂತ ಅರ್ಥ ಅಲ್ಲ. ಅದು ಇದು ನಮ್ಮ ಅನುಕೂಲಕ್ಕಾಗಿನೇ ನಾವು ಅಳವಡಿಸ್ಕೊಂಡಂಥದ್ದು ಇಂಟಗ್ರೇಟ್ ಮಾಡ್ಕೊಂಡಂಥದ್ದು ಅಂತ. ಅದಕ್ಕೆ ನಾವು ಕ್ರಿಟಿಸೈಸ್ ಮಾಡಬೇಕಾದ ಕೂಡ ಯಾವುದು ವಾಸ್ತವ ಯಾವುದು ವಾಸ್ತವ ಅಲ್ಲ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡೇ ಮಾಡಬೇಕಾಗುತ್ತೆ. ಎರಡನೇ ಪ್ರಶ್ನೆ ಮರ್ತುಬಿಟ್ಟೆ ನಾನು. ಪ್ರಧಾನಧಾರೆಯ ಸಂಸ್ಕೃತಿ ಪ್ರಧಾನಧಾರೆಯ ಚಿಂತನೆ ಇದೆಯಲ್ಲ ಅದು ಹಿಸ್ಟಾರಿಯನ್ಸ್ಗೆ ಹೆಚ್ಚು ಪ್ರೀತಿ ವ್ಯಾಖ್ಯಾನ ಮಾಡ್ತಾರೆ. ಆದರೆ ದಟ್ ಈಸ್ ಆಲ್ಸೋ ಬೇಸ್ಡ್ ಆನ್ ದಿ ಹಿಸ್ಟಾರಿಕಲ್ ಫ್ಯಾಕ್ಟ್. ಕೋಸಾಂಬಿ ಡಿಡ್ ನಾಟ್ ಆರ್ಗ್ಯೂ ಡಿಸ್ರಿಗಾರ್ಡಿಂಗ್ ದಿ ಹಿಸ್ಟ್ರಿ. ಅದಕ್ಕೋಸ್ಕರ ಅವರ್ ಕಾಂಟ್ರಿಬ್ಯೂಷನ್ ಹಿಸ್ ಕಾಂಟ್ರಿಬ್ಯೂಷನ್ ಟು ಹಿಸ್ಟ್ರಿ ಈಸ್ ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ಸೋಷಿಯಾಲಜಿ ಆರ್ ಸೋಷಿಯಲ್ ಆಂಥ್ರೋಪಾಲಜಿ. ಯಾವುದೇ ಒಂದು ವ್ಯವಸ್ಥೆಗಳ ಚಿಂತನೆಯನ್ನು ಬೆಳೆಸಬೇಕಾದಾಗ ಅದಕ್ಕೆ ಹಿಸ್ಟಾರಿಕಲ್ ಫ್ರೇಮ್ವರ್ಕ್ ಬೇಕೇ ಬೇಕಾಗುತ್ತೆ. ಸಮಾಜಶಾಸ್ತ್ರಜ್ಞರು ಅಂತ ಹೇಳಿ ಕೋಸಾಂಬಿ ವಾಸ್ ನಾಟ್ ಎ ಸೋಷಿಯಾಲಜಿಸ್ಟ್ ಆರ್ ಎನ್ ಆಂಥ್ರೋಪಾಲಜಿಸ್ಟ್. ಹಿ ವಾಸ್ ಎ ಮ್ಯಾಥಮೆಟಿಷಿಯನ್ ಬಟ್ ಹಿ ಹ್ಯಾಡ್ ಎ ವಿಷನ್ ಟು ಅಂಡರ್ಸ್ಟ್ಯಾಂಡ್. ಹಿ ವೆಂಟ್ ಬಿಯಾಂಡ್ ದಿ ಕನ್ವೆನ್ಷನಲ್ ಹಿಸ್ಟ್ರಿ. ಅದಕ್ಕೆ ನನಗೆ ಯಾವಾಗಲೂ ನನಗೆ ಮನಸ್ಸಿಗೆ ಕನ್ವಿನ್ಸ್ ಆಗಿರೋ ವಸ್ತು ಏನಂತಂತ ಹೇಳಿದರೆ ದಿ ಕಾಂಟ್ರಿಬ್ಯೂಷನ್ ಫ್ರಮ್ ಎನ್ ಅಮೇಟರ್ ಈಸ್ ಮೋರ್ ದೆನ್ ದಿ ಕಾಂಟ್ರಿಬ್ಯೂಷನ್ ಫ್ರಮ್ ಎ ಪ್ರೊಫೆಷನಲ್. ಇಟ್ ಈಸ್ ಮೋರ್ ರಿಲಯಬಲ್ ದೆನ್ ದಿ ಕಾಂಟ್ರಿಬ್ಯೂಷನ್ ಆಫ್ ಎ ಪ್ರೊಫೆಷನಲ್. ಇದಕ್ಕೆ ಕಾರಣ ಏನಂತಂತ ಹೇಳಿದರೆ ಆ್ಯಸ್ ಎ ಪ್ರೊಫೆಷನಲ್ ಯು ಆರ್ ಆಲ್ವೇಸ್ ಸ್ಕೇರ್ಡ್ ಆಫ್ ವಾಟ್ ಯು ಸೇ. ಆ್ಯಸ್ ಎನ್ ಅಮೇಟರ್ ಯು ಆರ್ ನೆವರ್ ಸ್ಕೇರ್ಡ್ ಆಫ್ ವಾಟ್ ಯು ಸೇ. ಯು ವಾಂಟ್ ಟು ಸೇ ವಾಟ್ ಯು ವಾಂಟ್ ಟು ಸೇ. ಆ ಮೈಂಡೇ ಬೇರೆ, ಈ ಮೈಂಡೇ ಬೇರೆ. ಅದ್ಭುತವಾದಂಥ ಸಾಧನೆಗಳನ್ನು ಅಮೇಟರ್ಸ್ ಮಾಡಿದಾರಾಗಲಿ ಪ್ರೊಫೆಷನಲ್ಸ್ ಮಾಡಿಲ್ಲ. ನಾವೆಲ್ಲರೂ ನಮ್ಮ ಫುಟ್ ನೋಟ್ ಸರಿಯಾಗಿದೆಯೋ ಇಲ್ಲೋ, ಪುಟ ಸರಿಯಾಗಿದೆಯೋ ಇಲ್ಲೋ, ಇದರೊಳಗೆ ನಮ್ಮ ವ್ಯವಸ್ಥೆ ನಮ್ಮ ಸಾಮರ್ಥ್ಯವನ್ನು ಹಾಳು ಮಾಡ್ಕೊಳ್ತೀವಿ. ಆದರೆ ಎನ್ ಅಮೇಟರ್ ವಿಲ್ ನಾಟ್ ಡೂ ದಟ್ ಒನ್. ದಿ ಅಮೇಟರ್ಸ್ ಇನ್ವೆಂಟ್ ಮೆನಿ ಥಿಂಗ್ಸ್ ವಿಚ್ ದಿ ಪ್ರೊಫೆಷನಲ್ಸ್ ಡು ನಾಟ್ ಡೂ. ನಾಟ್ ದಟ್ ದಿ ಪ್ರೊಫೆಷನಲ್ಸ್ ಆರ್ ಯೂಸ್ಲೆಸ್, ಬಟ್ ಯು ಶುಡ್ ಆಲ್ಸೋ ಎ ಫ್ರೆಶ್ ಮೈಂಡ್ ಈಸ್ ಏಬಲ್ ಟು ಪ್ರೊಡ್ಯೂಸ್ ಫ್ರೆಶ್ ಐಡಿಯಾಸ್ ವಿತೌಟ್ ಎನಿ ಶ್ಯಾಕಲ್ಸ್. ಅವನಿಗೇನು ತಿಳಿತದೆ ಮುಕ್ತವಾಗಿ ಅವನು ಹೇಳಿಬಿಡೋದಕ್ಕೆ ಅವನಿಗೆ ಸ್ವತಂತ್ರ ಇರ್ತದೆ. ಆದರೆ ಪ್ರೊಫೆಷನಲ್ ಹೇಳಬೇಕಾದಾಗ ನನ್ನ ಕಲೀಗ್ಸ್ ಏನು ಅಂದ್ಕೊಳ್ತಾರೋ, ನನ್ನ ವಿದ್ವತ್ತು ನನ್ನ ಪ್ರಶ್ನೆ ಮಾಡ್ತಾರೋ ಏನೋ, ಇದನ್ನು ಹೇಳಬೇಕೋ ಬೇಡೋ ಅನ್ನೋ ಈ ಅನುಮಾನಗಳು ಬರೋದ್ರಲ್ಲಿ ನೀವು ಹೇಳೋದನ್ನು ಹೇಳೋದಿಲ್ಲ, ಆಮೇಲೆ ಹೇಳಿದ್ದು ಅದನ್ನು ಸಮರ್ಥನೆ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ. ಅದಕ್ಕೆ ದಿ ಟೋಟಲ್ ಕಲೆಕ್ಟಿವ್ ಕಾನ್ಷಿಯಸ್ನೆಸ್ ಅಂತ ಏನಿದೆ
ಇದು ಯಾವೊಂದು ಶಾಖೆಯ ಜ್ಞಾನ ಶಾಖೆಯ ಮೀಸಲು ಸ್ಥಾನ ಅಲ್ಲ ಆ್ಯಂಡ್ ದೇರ್ ಆಲ್ಸೋ ಯು ಹ್ಯಾವ್ ಟು ಕ್ರಾಸ್ ದಿ ಬೌಂಡ್ರೀಸ್ ಆ್ಯಂಡ್ ಓನ್ಲಿ ದೋಸ್ ಹೂ ಕ್ರಾಸ್ ದಿ ಬೌಂಡ್ರೀಸ್ ಇಸ್ ಯು ಹ್ಯಾಡ್ ಕಲ್ಟಿವೇಟ್ ದಿ ಇಂಟರ್ ಡಿಸಿಪ್ಲಿನರಿ ಥಿಂಕಿಂಗ್ ದೇ ವಿಲ್ ಬಿ ಏಬಲ್ ಟು ಪ್ರೊಡ್ಯೂಸ್ ಎ ಬೆಟರ್ ರಿಸಲ್ಟ್ಸ್ ಮಾರ್ಕ್ಸ್ವಾದಿ ಇತಿಹಾಸಕಾರರು ನಾವು ಜನತೆಯ ಇತಿಹಾಸವನ್ನು ಬರಿತೀವಿ ಅಂತ ಸಾಧಾರಣವಾಗಿ ಹೇಳ್ಕೊಳ್ತಾರೆ ನಿಜವಾಗ್ಲೂ ಒಂದು ಜನತೆಯ ಇತಿಹಾಸವಾಗಿರುತ್ತಾ ಅನ್ನೋದ್ರ ಬಗ್ಗೆ ನೀವು ಇತಿಹಾಸಕಾರರಾಗಿ ನೋಡಿ ಮಾರ್ಕ್ಸ್ವಾದ ಬಂದಾಗ ಆಗಿನ ಕಾಲದ ಜನತೆಯ ಇತಿಹಾಸ ಅಂತ ಹೇಳಿದರೆ ನಿರ್ಲಕ್ಷ್ಯಕ್ಕೆ ಒಳಗಾದಂಥ ಸಮಾಜದ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸಿತ್ತು ಅದಕ್ಕೋಸ್ಕರನೇ ರಾಜಕೀಯ ಇತಿಹಾಸ ಅಥವಾ ಪ್ರತಿಷ್ಠಿತರ ಇತಿಹಾಸ ಮಾತ್ರ ಇತಿಹಾಸ ಅಲ್ಲ ಕ್ಯಾಪಿಟಲಿಸ್ಟ್ ಇತಿಹಾಸವೇ ಇತಿಹಾಸ ಅಲ್ಲ ಅದರಲ್ಲಿ ಅನೇಕರ ಒಂದು ಕಾಂಟ್ರಿಬ್ಯೂಷನ್ ಇದೆ ಈ ಮಾತನ್ನು ನಾನು ಪಿರಮಿಡ್ಸು ಮತ್ತು ಗ್ರೇಟ್ ವಾಲ್ ಆಫ್ ಚೈನಾ ಹೇಳಬೇಕಾದ ಬಗ್ಗೆ ನಾನು ಪ್ರಸ್ತಾಪ ಮಾಡಿದ್ದೀನಿ ಅದಕ್ಕೋಸ್ಕರ ಅಂದರೆ ಯಾವ ಒಂದು ಸಮಾಜಕ್ಕೆ ವರ್ಗಕ್ಕೆ ಮತ್ತು ಜನಾಂಗಕ್ಕೆ ಇತಿಹಾಸದಲ್ಲಿ ಸ್ಥಾನವಿಲ್ವೋ ಅದನ್ನು ಗುರುತಿಸಿಕೊಂಡು ನಾವು ಇತಿಹಾಸವನ್ನು ಸೃಷ್ಟಿ ಮಾಡಬೇಕು ಅನ್ನೋದೊಂದು ಆ ಮಾರ್ಕ್ಸ್ವಾದದ ಸಿದ್ಧಾಂತದ ಹೊರಗಡೆ ಇದ್ದರೂ ಕೂಡ ಇವೆಲ್ಲವೂ ಇದು ಮುಖ್ಯವಾದಂಥ ವಿಷಯಗಳು ಇನ್ನು ಸಿದ್ಧಾಂತದ ಒಳಗಡೆ ಇರತಕ್ಕಂಥ ಪ್ರತಿಪಾದನೆ ಮಾಡೋಂಥವು ಏನಿದ್ವೆ ದಿ ಬೂರ್ಜ್ವಾ ಸೊಸೈಟಿ ಆ್ಯಂಡ್ ದಿ ಪ್ರೊಲೆಟೇರಿಯೇಟ್ ಸೊಸೈಟಿ ಇದರ ಒಂದು ಜಕ್ಸ್ಟಪೊಸಿಷನ್ ಏನಿತ್ತು ಅದನ್ನು ಒಂದು ತಿಳಿಗೊಳಿಸಬೇಕು ಅನ್ನೋದು ಒಂದು ದೃಷ್ಟಿಯಿಂದ ಈಗ ಮಾರ್ಕ್ಸ್ ಆ್ಯಂಗಲ್ ಆಫ್ ರೈಟಿಂಗ್ ಹಿಸ್ಟ್ರಿ ಅಥವಾ ಮಾರ್ಕ್ಸ್ ವ್ಯೂ ಆಫ್ ಹಿಸ್ಟ್ರಿ ಈಸ್ ಆಲ್ಸೋ ಬಿಕಮ್ ಎನ್ ಔಟ್ಡೇಟೆಡ್ ಒನ್ ಹಿಸ್ಟ್ರಿ ಫ್ರಮ್ ಬಾಟಮ್ ಅಂದರೆ ಜನಸಾಮಾನ್ಯರ ಹಿಸ್ಟ್ರಿಯನ್ನು ಬರೀಬೇಕು ಅಂತ ಹೇಳಿಬಿಟ್ಟು ವಂಚಿತರಾದಂಥ ಜನಾಂಗಗಳ ಬಗ್ಗೆ ನಾವು ಇತಿಹಾಸವನ್ನು ಬರೆಯೋದು ಬಹಳ ಮುಖ್ಯವಾಗಿದೆ ಸಬಾಲ್ಟರ್ನ್ ಹಿಸ್ಟ್ರಿ ಇವು ಹೊಸ ಹೊಸ ಶಾಖೆಗಳು ಬಂದಿದ್ದಾವೆ ಇದೆಲ್ಲ ಇಲ್ಲಿವರೆಗೆ ಇರ್ತಕ್ಕಂಥ ಕಂದಕಗಳನ್ನು ಒಂದು ತುಂಬಿಕೊಡೋದಕ್ಕಾಗಿ ಆದಂಥ ಒಂದು ವ್ಯವಸ್ಥೆ ಇದಕ್ಕೆ ಪ್ರತಿರೋಧವಾಗಿ ಇನ್ನು ಮುಂದಿನ 30 ವರ್ಷದಲ್ಲಿ ಬರ್ಬೋದು 20 ವರ್ಷದಲ್ಲಿ ಬರ್ಬೋದು ಅಥವಾ ಪುನರುತ್ಥಾನ ಆಗ್ಬೋದು ಇದನ್ನು ಹಿಂದಿಂದ ಭಾಳ ಚೆನ್ನಾಗಿತ್ತು ಅಲ್ಲೇ ಹೋಗೋಣ ಅಂತಂತೇಳಿ ರಾಜಕೀಯ ಚೌಕಟ್ಟನ್ನು ಬಿಟ್ಟು ಬೆಳೀಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಒಂದು ನಿರ್ಣಯಕ್ಕೆ ಬರ್ಬೋದು ಇದು ಏನೇ ಆಗಲಿ ಇತಿಹಾಸ ಸ್ವಲ್ಪ ತಿರುವು ಪಡ್ಕೊಂಡು ರಾಜಕೀಯ ಇತಿಹಾಸದಿಂದ ಸಾಂಸ್ಕೃತಿಕ ಇತಿಹಾಸದ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಹೊಸ ಒಂದು 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 ರೂಪವನ್ನು ಪಡ್ಕೊಳ್ತಾ ಇದೆ ಅನ್ನೋದನ್ನ ಮಾತ್ರ ನಾವು ಹೇಳ್ಕೋಬಹುದು ನನ್ನದು ಕೇಳಿದ ಪ್ರಶ್ನೆ ಕೇಳಬೇಕು ಅನ್ಕೊಂಡಿದ್ದೆ ಜನಸಾಮಾನ್ಯನ ಇತಿಹಾಸ ಅಂತ ಹೇಳಿ ನಮಗೆ ಅಥವಾ ಒಂದು ಮಾದರಿ ಏನಾದರೂ ಇದೆಯಾ ನಮಗೆ ಈ ಡಿಸಿಪ್ಲಿನ್ ಅಕಾಡೆಮಿಕ್ ಡಿಸಿಪ್ಲಿನ್ ಆಗಲಿ ಯಾಕಂದ್ರೆ ಲ್ಯಾಟಿನ್ ಅಮೆರಿಕದಲ್ಲಿ ಎಡವಾಡ್ ಗೆಲೆ ಅಂತದವರು ಮೆಮರಿ ಆಫ್ ಫೈರ್ ಅಥವಾ ಮಿರರ್ ಅಂತ ಅಲ್ಲಿನ ಜನಸಾಮಾನ್ಯನ ಇತಿಹಾಸವನ್ನು ಕಟ್ಕೊಡ್ತಾರೆ ಅದು ಭಾಷಿಕವಾಗಲಿ ಸಾಂಸ್ಕೃತಿಕವಾಗಿ ಕಲೆಯ ದೃಷ್ಟಿಯಾಗಲಿ ಅದು ನಮಗೆ ಕೊಡುವಂತಹ ಒಳನೋಟಗಳು ಅಥವಾ ಕಟ್ಕೊಡುವಂತಹ ಅರಿವಿನ ಇತಿಹಾಸ ಆ ಥರದ್ದು ನಮಗೆ ನಮ್ಮಡವೇ ಅಂತ ಮಾದರಿಗಳೇನಾದ್ರು ಇದೆಯಾ ಅಥವಾ ಇನ್ನು ಅದನ್ನು ಎಕ್ಸ್ಪ್ಲೋರ್ ಮಾಡ್ತಾರೆ ಯಾಕೆಂದ್ರೆ ಈಗ ನಿಮ್ಮ ಕಡೆ ಕಡೆಗೆ ಕಂಡ ಇನ್ನು ಬಹಳಷ್ಟು ಇಚ್ಛೆ ಇತ್ತು ಬಹುತ ಉಳಿಸ್ಕೊಳ್ಳೋದು ಕೂಡ ಸವಾಲಾಗಿರುತ್ತೆ ಬಹುಶಃ ಜನಸಾಮಾನ್ಯ ಇತಿಹಾಸ ಕಟ್ಕೊಳ್ಳೋದು ಬಹುಶಃ ತುಂಬಾ ಆ ರೀತಿಯ ಒಂದು ನಿಟ್ಟಿನಲ್ಲಿ ತುಂಬಾ ಒಳ್ಳೆ ಬೆಳವಣಿಗೆ ಆಗುತ್ತೆ ಬಟ್ ಆ ಥರದ ಈ ಜನಸಾಮಾನ್ಯರ ಇತಿಹಾಸ ಅಂತ ಹೇಳೋದು ಈ ಭಾಳ ಸೂಕ್ಷ್ಮವಾದಂಥ ವಿಷಯ ಯಾರು ಜನಸಾಮಾನ್ಯರು ಒಂದು ಕಾಲಘಟ್ಟದೊಳಗೆ ಅನ್ನೋದನ್ನು ನಾವು ಮೊದಲು ಅರ್ಥಕೊಳ್ಬೇಕು ಈಗ ನಮಗೆ ವಂಚಿತರಾದಂಥ ಜನಾಂಗ ಅಂದರೆ ಇತಿಹಾಸದಿಂದ ವಂಚಿತರಾದಂಥ ಜನಾಂಗದನ್ನು ಇತಿಹಾಸದೊಳಗೆ ತಂದುಕೊಳ್ಬೇಕು ಅಂತಂತ ಹೇಳಿ ಇದು ಇವತ್ತಿನ ಕಳಕಳಿ ಇರೋದು ಆದರೆ ಇವತ್ತು ವಂಚಿತವಾದಂಥ ಜನಾಂಗ ಅದನ್ನು ನಾವು ನಮ್ಮ ಸಮಾಜದ ಮಧ್ಯದಲ್ಲಿ ತಂದುಕೊಂಡ ನಂತರ ಅದು ಪ್ರಭಾವಿ ಸಮಾಜ ಆಗುತ್ತೆ ಆಗ ಅದು ಅದರ ವಿರುದ್ಧ ಇರತಕ್ಕಂಥ ಇತಿಹಾಸವನ್ನು ನಿರ್ಣಯ ಮಾಡಬೇಕಾಗುತ್ತೆ ದಲಿತರು ಅಂತಂತ ಹೇಳೋಣ ಇವತ್ತು ದಲಿತರ ಬಗ್ಗೆ ನಮಗೆಲ್ಲರಿಗೂ ಪ್ರೀತಿ ಇದೆ ಯಾಕಂದರೆ ದಲಿತರು ವಂಚಿತರು ಅಂತಂತ ಹೇಳಿಬಿಟ್ಟು 18th-19th ಶತಮಾನದೊಳಗೆ ಪ್ರೊಲೆಟೇರಿಯೇಟ್ ಸಿ ವರ್ಕಿಂಗ್ ಕ್ಲಾಸ್ ವಾಸ್ ನೆಗ್ಲೆಕ್ಟೆಡ್ ಒನ್ ಇಟ್ ಆಸ್ ನೋ ಪ್ಲೇಸ್ ಆದರೆ ಇವತ್ತು ನಾವು ವರ್ಕಿಂಗ್ ಕ್ಲಾಸ್ ಬಗ್ಗೆ ಹೇಳಬೇಕಾದ್ರೆ ಅಷ್ಟೊಂದು ಸಹಾನುಭಾತಿ ಭೂತಿಯಿಂದ ಹೇಳೋದಿಲ್ಲ ವರ್ಕಿಂಗ್ ಕ್ಲಾಸ್ ಆಲ್ಸೋ ಈಸ್ ಹಾರ್ಮ್ಫುಲ್ ಟು ದಿ ಸೊಸೈಟಿ ಅಂತಂತ ಹೇಳ್ತೀವಿ ಏನು ಯೂನಿಯನ್ಸ್ ಮಾಡಿಕೊಂಡು ಏನು
ಇಂಡಸ್ಟ್ರಿ ಸಾಧ್ಯವೇ ಆಗದಂಥದ್ದು, ಪ್ರಗತಿ ಸಾಧ್ಯವೇ ಆಗದಂಥ ಒಂದು ಒಂದು ಪರಿಸ್ಥಿತಿಗೆ ತರೋಂಥ ಶಕ್ತಿ ಪಡ್ಕೊಂಡಿದೆ ಈಗ ಅಂತ. ಹೀಗಾಗಿ ವೆಸ್ಟ್ ಬೆಂಗಾಲ್ನಲ್ಲಾಗಲಿ ಕೇರಳದಲ್ಲಾಗಲಿ ಈ ಜಗಳಗಳನ್ನು ತೀರಿಸ್ಕೊಳ್ಳೋದೆ ಭಾಳ ಮುಖ್ಯ ಆಗುತ್ತಾಗಲೇ ಪ್ರಗತಿ ಅನ್ನೋದು ಇಲ್ಲೇ ಇಲ್ಲ, ಅದರಲ್ಲೂ ಹೆಚ್ಚಾಗಿ ವೆಸ್ಟ್ ಬೆಂಗಾಲ್ನಲ್ಲಿ. ಲೆಫ್ಟಿಸ್ಟ್ ರೂಲ್ ಹ್ಯಾಸ್ ನಾಟ್ ಪ್ರೊಡ್ಯೂಸ್ ಗುಡ್ ರಿಸಲ್ಟ್ ಅಂತಂತೆ ಈ ನಿರ್ಣಯಕ್ಕೆ ಬಂದಿದ್ದೀವಿ. ತಪ್ಪೋ ನಿಜ ಅದನ್ನು ಆಮೇಲೆ ವಿಚಾರ ಮಾಡೋದು. ಆದರೆ ದ ಲಾಸ್ಟ್ ಸೋ ಮೆನಿ ಇಯರ್ಸ್, ಫಾರ್ ಸೋ ಮೆನಿ ಡಿಕೇಡ್ಸ್ ಎ ಪೊಲಿಟಿಕಲ್ ಪವರ್ ವಾಸ್ ರೂಲಿಂಗ್ ದೇರ್, ಹ್ಯಾಸ್ ಇಟ್ ಪ್ರೊಡ್ಯೂಸ್ಡ್ ಗುಡ್ ರಿಸಲ್ಟ್ ಅಂದಂತೆ. ಒಂದು ಇವತ್ತು ದಲಿತರ ಬಗ್ಗೆ ನಾವು ಭಾಳಷ್ಟು ಹುಮ್ಮಸಲಿಂದ ಮಾತಾಡ್ತಾ ಇದ್ದೀವಿ, ಅದಕ್ಕೆ ಎಲ್ಲರ ಬಗ್ಗೆಯೂ ನಮಗೆ ಸಹಾನುಭೂತಿ ಇದೆ. ಆದರೆ ದಲಿತರು ಒಂದು ಪ್ರಭಾವಿ ಶಕ್ತಿಯಾಗಿ ಹೊರಹೊಮ್ಮಿದ ಮೇಲೆ ಅಷ್ಟರಲ್ಲಿ ಇಷ್ಟರಲ್ಲೇ ಹೊರಡುತ್ತೆ. ದಲಿತ ಸಾಹಿತ್ಯ ಮುಖ್ಯವಾಗುತ್ತೆ, ದಲಿತ ವರ್ಗದ ಪಾತ್ರ ಮುಖ್ಯವಾಗುತ್ತೆ. ಇವತ್ತು ನಾವು ದಲಿತರೇ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಒಂದು ವಾದ ಕೂಡ ನಮ್ಮ ಮುಂದಿದೆ. ಇವೆಲ್ಲ ಜಸ್ಟಿಫೈಯಬಲ್. ಆದರೆ ಇದು ಆಳುವ ಒಂದು ವರ್ಗಕ್ಕೆ ಬಂದಾಗ ಇದರ ಬಗ್ಗೆ ತಿರಸ್ಕಾರ ಉಂಟಾಗಲಿಕ್ಕೆ ಭಾಳಷ್ಟು ಟೈಮ್ ಹಿಡಿಯುತ್ತಲ್ಲ. ಇನ್ನು ದಲಿತರ ವಿರುದ್ಧವಾಗಿ ಕೆಲವು ಶಕ್ತಿಗಳು ಹುಟ್ಟಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಯಾವುದೋ ಒಂದು ವರ್ಗ ಶಾಶ್ವತವಾಗಿ ಒಂದು ಪ್ರಭಾವಿ ವರ್ಗವಾಗಿ ಉಳಿಲಿಕ್ಕೆ ಸಾಧ್ಯವಿಲ್ಲ, ಅದರ ಪ್ರಶ್ನೆ ಮಾಡಲಿಕ್ಕೆ ಕಾತರರಾಗಿರ್ತದೆ ಉಳಿದ ಸಮಾಜ ಅಂತ. ಈಗ ನಮಗೆ ನಮ್ಮ ಮುಂದಿರೋದೇನಂತ, ನಮ್ಮ ಒಂದು ವರ್ಗದ ಪರವಾಗಿ ನಾವು ಇವತ್ತು ಸಹಾನುಭೂತಿಯನ್ನು ಪಡೆದಿದ್ದೀವಿ. ಆದರೆ ಅತಿರೇಕಕ್ಕೆ ಹೋದಾಗ ಅದೇ ಸಮಾಜದ ವಿರುದ್ಧ ನಮಗೆ ಒಂದು ಥರದ ತಿರಸ್ಕಾರ ಉಂಟಾಗ್ತದೆ. ಇಷ್ಟೊತ್ತು ಸುದೀರ್ಘವಾಗಿ ಮಾತಾಡಿದರೂ ಕೂಡ ಇನ್ನೂ ಹಲವಾರು ಪ್ರಶ್ನೆಗಳು ಎಲ್ಲರ ಮನಸ್ಸಲ್ಲಿ ತಕ್ಕ ತಕ್ಕ ಕುಣಿತಾ ಇದೆ. ನನ್ನ ಮನಸ್ಸಲ್ಲಂತೂ ಹತ್ತಾರು ಪ್ರಶ್ನೆಗಳು ಕುಣಿತಾ ಇದ್ದಾವೆ. ಯಾಕಂದರೆ ಈ ಟಾಪಿಕ್ ಯಾವ ಥರದ್ದು, ನೀವು ಎಷ್ಟು ಹೊತ್ತು ಚರ್ಚೆ ಮಾಡಿದರೂ ಕೂಡ ಮತ್ತಷ್ಟು ಪ್ರಶ್ನೆ ಉಂಟಾಗ್ತಿರ್ತವೆ, ಅದೇ ಇದರ ಉದ್ದೇಶ. ಪ್ರೊಫೆಸರ್ ಶಾ ಶೆಟ್ಟರ್ ಅವರಿಗೆ ನಾವು ವಿಶೇಷವಾಗಿ ಧನ್ಯವಾದವನ್ನು ತಿಳಿಸೋಣ. ಸಂಚಿ ಫೌಂಡೇಶನ್ನ ಓಂ ಪ್ರಕಾಶ್ ಅವರು ಭೂಗುಚ್ಛವನ್ನು ನೀಡುವ ಮೂಲಕ ಅವರಿಗೆ ನಮ್ಮ ವಂದನೆಗಳನ್ನು ತಿಳಿಸಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ನಮಗೆ ಸಹಾಯ ಮಾಡಿದಂಥ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಶಿರಿನ್ ನೆಡುಂಗಾಡಿ ಅವರು ನಮಗೆ ಅವಕಾಶ ಕಲ್ಪಿಸಿಕೊಟ್ರು. ಅವರ ಗೈರಾಜಿನಲ್ಲಿ ನಾನು ಅವರಿಗೆ ವಿಶೇಷವಾದ ಧನ್ಯವಾದ ತಿಳಿಸ್ತೀನಿ. ಹಾಗೆಯೇ ನಮ್ಮ ಪಿ ಜಿ ಡಿಪಾರ್ಟ್ಮೆಂಟ್ ಕೋಆರ್ಡಿನೇಟರಾದ ಡಾಕ್ಟರ್ ಎಂ ಲೀಲಾವತಿ ಅವರಿಗೆ ನಾನು ವಿಶೇಷವಾದ ಧನ್ಯವಾದ ತಿಳಿಸ್ತೀನಿ. ಇಲ್ಲಿ ನಮಗೆ ಈ ಥರದ ಉಪನ್ಯಾಸ ನೀಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಗೆಳೆಯರು, ಸಂಚಿ ಫೌಂಡೇಶನ್ನ ಎಲ್ಲ ಮಿತ್ರರು, ನಮ್ಮ ಕನ್ನಡ ಸ್ನಾತಕೋತ್ತರ ವಿಭಾಗದ ಎಲ್ಲ ಅಧ್ಯಾಪಕರು, ನಮ್ಮ ವಿದ್ಯಾರ್ಥಿ ಮಿತ್ರರು, ಮತ್ತು ಈ ಸಭೆಗೆ ಅನೇಕ ಜನ ಬಂದಿದ್ದೀರ, ಎಲ್ರಿಗೂ ನಾನು ಧನ್ಯವಾದ ತಿಳಿಸ್ತೀನಿ. ಹಾಗೆಯೇ ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಡಾಕ್ಟರ್ ಸಿ ವೀರಣ್ಣ ಅವರು ನಮಗೆ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿ ಪಾಠ ಮಾಡಿದರೆ, ನಾವು ಅವರ ಶಿಷ್ಯರು. ಅವರು ನಮ್ಮ ಈ ಸಭೆಗೆ ಇವತ್ತು ಬಂದು ಹಾಜರಿದ್ದಾರೆ, ನಮಗೆ ವಿಶೇಷ ಖುಷಿಯಾಗಿದೆ. ಅವರಿಗೆ ಡಾಕ್ಟರ್ ಆರ್ ಪೂರ್ಣಿಮಾ ಅವರಿಗೆ, ಡಾಕ್ಟರ್ ಗೋಪಾಲಕೃಷ್ಣ ರಾವ್ ಅವರಿಗೆ, ಅಭಿನವ ರವಿ ಅವರಿಗೆ, ಇನ್ನೂ ಅನೇಕ ಜನ ಗೆಳರು ಈ ಸಭಾಂಗಣದಲ್ಲಿ ಹಾಜರಿದ್ದೀರಿ. ಎಲ್ರಿಗೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಥರದ ಸಭೆಗಳಲ್ಲಿ ನಾವು ಮತ್ತೆ ಒಗ್ಗೂಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸೋಣ. ಇಲ್ಲಿಗೆ ಈ ಮಧ್ಯಾಹ್ನದ ಕಾರ್ಯಕ್ರಮ ಮುಗ್ತಾ ಇದೆ. ಮತ್ತೊಮ್ಮೆ ಎಲ್ಲರೂ ನಮಸ್ಕಾರ.